ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಕೆಲಸ ನೋಡು, ಅಷ್ಟೊಂದು ಕೆಲಸ ಇಟ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ಯಾ? ಒಳಗಡೆ ಹೋಗು. ಪಂಚೆ ಒಂದು ಆ ಹೂವಿನ ಅರೇಂಜ್ಮೆಂಟ್ ಎಲ್ಲ ಆಯ್ತಾ ನೋಡು. ಹೇಯ್ ಹೇಯ್ ನಿಲ್ಸೋ, ಕುಡಿದ್ಬಿಟ್ಟು ಏನ್ರೋ ನಿಮ್ದು, ಯಾರ ಮೇಲೆ ಆದ್ರೂ ಬಿದ್ರೆ? ಹೇ ಚಂದ್ರು, ಆ ಊಟದ ಮನೆ ಹತ್ರ ಬಾಳೆ ಎಲೆ ಬೇಕಂತೆ, ಹೋಗಿ ನೋಡು ಅಂತೀರಿ? ಕೊಟ್ರ ನಿನ್ಗೆ ಎಣ್ಣೆ ಎಲ್ಲಿ ಹೇಳಿ ಮಯ್ಯ? ನಮ್ ಶೇಖರು ಹಿಂದೆಗಡೆ ಅರೇಂಜ್ ಮಾಡಿದ್ದಾನೆ, ಹೋಗ್ ಮಾವಯ್ಯ, ಹೋಗ್ ಹೋಗು. ಎಣ್ಣೆ ಎಲ್ಲ ನೀನ್ ಇದನ್ನ ಫಾಲೋ ಮಾಡು, ನಾನ್ ನಿನ್ ಫಾಲೋ ಮಾಡ್ತೇನೆ. ಸರಿ ಮಾವಯ್ಯ, ನನ್ ಮಾತು ಕೇಳ್ರಿ. ಏನು ನಿಮ್ ಯಜಮಾನ್ರಿಂದ ಶರ್ಟ್ ಚೇಂಜ್ ಮಾಡ್ಕೊಂಡಿಲ್ವಾ? ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಒಳ್ಳೆ ಭಾವ ಸಿಕ್ಕಿದ್ದಾರೆ ಇಬ್ರದು, ಒಳ್ಳೆ ಜೋಡಿ. ಅಯ್ಯೋ ಬೇಗ ಬಾ ಮಾರೆ, ಆ ನಾಲ್ಗೆ ಎಲ್ಲ ಚುಟು ಚುಟು ಅಂತಿದೆ. ಬಂದ್ರು ಎಷ್ಟೊತ್ ಮಾಡ್ತೀಯ? ಬಿಡೋ ಕಾರ್ಡನ್ನ ಯಾರ್ಯಾರ್ಗೆನ್ಬೇಕು ನೋಡ್ಕೊಳ್ರ. ಶರ್ಟ್ ಚೇಂಜ್ ಮಾಡ್ಕೊಳ್ರಿ. ಏನ್ ಬಾಬಾ, ಮೊದ್ಲು ಆ ಶರ್ಟ್ ಚೇಂಜ್ ಮಾಡ್ಕೋಬೇಕಲ್ವಾ? ಶರ್ಟ್ ಅಲ್ಲ, ನೆಕ್ಸ್ಟ್ ಟೈಮ್ ಅವಳನ್ನೇ ಬದಲಾಯಿಸ್ತೀನಿ. ಶರ್ಟ್ ಚೇಂಜ್ ಮಾಡ್ಕೊಳ್ರಿ, ಫೋಟೋ ತಗಿಸ್ಕೋಬೇಕು. ಶರ್ಟ್ ತಾನೇ ಬದಲಾಯಿಸೋದು? ಇವ್ರಲ್ಲಿ ಯಾರು ಶರ್ಟ್ ಚೆನ್ನಾಗಿದೆ? ವೆಂಕಟೇಶ್ ಬಾಬಾ ಹಂಗಿದ್ರೆ ಅವ್ರ ಜೊತೆಗೆ ಫೋಟೋ ತೆಗಿಸ್ಕೋ. ಯಾವಾಗ್ಲೂ ಹಿಂಗೆ. ನೀನ್ ಎಲ್ಲಿಗ ಫೋಟೋ ತೆಗಿಸ್ಕೊಳಕ್ಕೆ? ಚೆನ್ನಾಗಿ ಹೇಳ್ದೆ, ಕುತ್ಕೊಳ. ನಿನ್ನಂತವನಿಗೆ ಹೋಗಿ ಮಲ್ಲಿಗೆ ಹೂ ಕೊಟ್ರೆ ಅದೆಲ್ಲ ಇಟ್ಕೊಂಡಂತೆ. ಬಾಮೇದ ನೀನು ಒಂದ್ ಪೆಗ್ ಹಾಕ್ಬೋದಲ್ಲ. ಅಯ್ಯೋ ಅಣ್ಣ ಸಾಯಿಸ್ಬಿಡ್ತಾನೆ. ನಾನು ಹೇಳ್ತೀನಿ ಬಿಡ, ಒಂದು ಪೆಗ್ ಹಾಕು. ಅಣ್ಣನೇ ಬಂದ್ಬಿಟ್ಟ, ಇವಾಗ ಹೇಳ. ನಾನು ಕೂರ್ತಿಲ್ಲ. ಯಾರೋ ಎಣ್ಣೆಯಲ್ಲಿ ಮಜ್ಜಿಗೆ ಬೆರೆಸಿದ್ದು. ಅಣ್ಣ ಅಂದ್ರೆ ಉಚ್ಚ ಹುಯ್ಕೊಳ್ಳೋರ್ಗೆ ಈ ಬೇಡ್ದಿರೋ ಮಾತು ಯಾಕೆ? ಬೇಗ ಬನ್ನಿ. ಏಯ್ ಅಮ್ಮ ನಿಧಾನ. ನನಗೆ ಗೊತ್ತು ಅಣ್ಣ. ನೋಡ್ದೆ ಅವಳ ಕೊಬ್ಬು ಇಷ್ಟಿದ್ದಾಳೆ. ಅಲ್ಲಿ ಗೌರಿ ಪೂಜೆ ಟೈಮ್ ಆಗ್ತಿದೆ, ಬಾ ಅಣ್ಣ ಬಾ. ಗೌರಿ ದೇವತಾಯ ನಮಃ. ನಿರ್ವೇದಂ ಬ್ರಹ್ಮ ಸೂತ್ರಕಂ ಯಜ್ಞೋ ಭವಿತಾ ಪ್ರಿಯತಾಂ ಗಣನಾಯಕಃ ಪುರಾಣ ಗಣನಾಯಕಃ ಸಮರ್ಪಯಾಮಿ. ಅಮ್ಮ ತಂದೆಯವರ ಆಶೀರ್ವಾದ ತಗೊಳಮ್ಮ. ಇದನ್ ತಗೋ. ಯಾಕಮ್ಮ?
ತಪ್ಪನ್ ಬಿಟ್ಟು ಹೋಗ್ತಿದ್ದೀನಿ ಅಂತ ಭಯ ಆಗ್ತಿದೀಯಾ? ಛೀ, ನನ್ನನ್ನು ನೋಡು, ಎಷ್ಟು ಧೈರ್ಯವಾಗಿದ್ದೀನಿ. ನನ್ನ ಕಣ್ಣೆದುರಿಗೆ ಇಷ್ಟೊಂದು ಚೆನ್ನಾಗಿ ನಿನ್ನ ನೋಡ್ಕೊಂಡಿದ್ದೀನಿ ನಾನು. ಅಂದಮೇಲೆ ನಾನು ಇಲ್ದೇ ಇರೋ ಜಾಗದಲ್ಲಿ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಅನ್ಕೊಂಡಿರ್ತೀನಿ. ಸೊಸೆನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಅಂತ ವಂಶ ಅದು. ನಿನ್ನ ಜೀವನ ಹೇಗಿರುತ್ತೆ ಅಂತ ನಾನು ಈಗಲೇ ಕಾಣಿಸ್ತಾ ಇದೆ. ನೋಡು, ಭಯಪಟ್ಕೋಬೇಡ, ಕಣ್ಣು ಮುಚ್ಕೊಂಡು ಬದುಕಬಹುದು. ನನ್ನ ನಂಬು, ಹೋಗು, ಸೀರೆ ಬದಲಾಯಿಸ್ಕೊಂಡ್ ಬಾ, ಹೋಗು, ಕರ್ಕೊಂಡು ಹೋಗು. ಅಣ್ಣ, ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ನೀನ್ ಹೋಗ ಅವ್ರನ್ನ ಕರ್ಕೊಂಬಾ. ಇನ್ನೊಂದ್ ಸಾರಿ ಭಾವ ಅಂತ ಕರೀರಿ ಭಾವನ್ ಅವರೇ. ಹುಡುಗಿನ ಕರ್ಕೊಂಡು ಬನ್ನಿ, ಅಣ್ಣಾರೆ ನಿಮ್ ಜೊತೆ ಒಂದ್ ಫೋಟೋ ತೆಗಿಸ್ಕೊಂಬೇಕಿತ್ತಣ್ಣ. ತೆಗಿಯ, ಚೇಂಜ್ ಮಾಡ್ಕೊಳ್ಳಿ. ಏ ಚಂದ್ರು, ಸುಬ್ಬಲಕ್ಷ್ಮಿ ಅಲ್ಲೇನಾದ್ರೂ ಇದ್ದಾಳೆ ಅಂತ ಸ್ವಲ್ಪ ನೋಡು. ಸುಬ್ಬಲಕ್ಷ್ಮಿ, ಇದನ್ನ ಫಾಲೋ ಮಾಡು. ಸುಬ್ಬಲಕ್ಷ್ಮಿ ಚೆನ್ನಾಗಿದೆ, ಎಲ್ಲೂ ಕಾಣಿಸ್ತಿಲ್ಲ ಅಣ್ಣ. ಶಿವಣ್ಣನ ಮಗ ಬಾಬು ಜೊತೆಗೆ ಓಡಕ್ ಬಿಟ್ಟಿದ್ದಾಳಂತಾರೆ. ನಾವು ನಿಮ್ ಹೊಲದಲ್ಲಿ ಕೆಲಸ ಮಾಡೋದು ಸ್ವಾಮಿ, ನಾವು ನಿಮಗೆ ದ್ರೋಹ ಮಾಡ್ತೀವ? ಅವನ್ನ ಬೇಕಿದ್ರೆ ಸಾಯಿಸ್ಬಿಡಿ, ಅವನ್ನ ಮಗನೇ ಅಲ್ಲ ಅನ್ಕೋತೀನಿ. ಬಾಬು ಮದ್ವೆಗ್ ಬಂದಿದ್ದಾನೆ ಅನ್ಕೊಂಡ್ವಿ, ಆದ್ರೆ ಈ ತರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಗೊತ್ತಿಲ್ಲ ಸರ್. ಹೇಳು, ನಿಮ್ಮನ್ನು ಬಿಟ್ಟು ಬೇರೆ ಯಾರಾದ್ರೂ ಇದಾರಾ? ಆ ಬಾಬುಗೆ ನಮ್ಮನ್ನಲ್ದೆ ಇನ್ನೂ ಮೂರ್ ಜನ ಫ್ರೆಂಡ್ಸ್ ಇದ್ದಾರೆ, ಅವ್ನ್ ಖಂಡಿತವಾಗ್ಲೂ ಅಲ್ಲೇ ಹೋಗಿರ್ತಾನೆ ಸರ್. ಯಾರವ್ರು ಗೊತ್ತಿಲ್ಲ, ಬಿಟ್ಬಿಡಿ ಯಜಮಾನ್ರೆ. ಅಯ್ಯೋ ನಮ್ಮಯ್ಯ, ಬಿಟ್ಬಿಡಿ ನಮ್ಮಯ್ಯ ಯಜಮಾನ್ರೆ. ಬೆಂಗಳೂರಲ್ಲಿ ಕೃಷ್ಣ ಸೂಪರ್ವೈಸರ್ ಸೀನಾನ. ಹೌದು, ಲೋಡ್ ತಗೊಂಡು ಚೆನ್ನೈಗೆ ಹೋಗಿದ್ದಾನೆ. ಏನೋ ಆ ಸೀನು ಲೋಡ್ ಹಾಕೊಂಡು ಚೆನ್ನೈಗೆ ಹೋಗಿದ್ದಾನಂತೆ, ಬರೋಕ್ಕೆ 4-5 ದಿನ ಆಗುತ್ತಂತೆ. ಅವನ್ ಬರೋವರೆಗೂ ಅಲ್ಲೇ ಇದ್ದು ಕರ್ಕೊಂಬನ್ನಿ. ಇಂತಿ ಯಜ್ಞನಾರಾಯಣ ಶರ್ಮ. ಇವತ್ತಾದ್ರೂ ಕೊಡ್ತೇನೆ ಅಂತ್ಯಾ? ಇವತ್ತು ಕೊಡ್ಲಿಲ್ಲ ಅಂದ್ರೆ ನಾನ್ ಬಿಡೋದೇ ಇಲ್ಲ. ಇವತ್ತಾದ್ರೂ ಕೊಡು. ಗುಡ್ ಮಾರ್ನಿಂಗ್. ಏನು ಒಂದ್ ವಿಷಯ ನಿನ್ಗೆ ಹೇಳ್ಬೇಕಂತ. ಹೇಳಿ. ಐ ಲವ್ ಯು. ನಾನಿನ್ನು ಲೆಟರ್ ಕೊಟ್ಟಿಲ್ಲ ಸರ್. ಸುಬ್ಬಲಕ್ಷ್ಮಿ ಎಲ್ಲೋ, ನನ್ಗೇನ್ ಗೊತ್ತು? ಸುಬ್ಬಲಕ್ಷ್ಮಿ ಮತ್ತೆ ಬಾಬು ಎಲ್ಲೋ? ಅವ್ರ್ಯಾರೋ ಯಾರು ನೀವೆಲ್ಲ? ನನ್ಗೇನು ಗೊತ್ತಿಲ್ಲ. ಇವ್ ನೀವು ತರ ಬಾಯಿ ಬಿಡಲ್ಲ, ಎತ್ತಾಕೊಂಡ್ರೆ ಇವನ್ನ. ಅದೇ ಅಣ್ಣ ಮನೆ. ಹ್ಮ್, ಹೋಗಿ ಕೇಳ. ಯಾರು? ಕೃಷ್ಣ ಇದಾನ? ಇಲ್ಲ ರೀ, ಅವರಮ್ಮ ಯಶೋಧ ಇದ್ದಾರೆ. ಯಾವಾಗ ಬರ್ತಾನೆ? ಇವನ್ ತಲೆ ಮೇಲೆ ಕೂದ್ಲು ಯಾವಾಗ ಬರುತ್ತೆ ಅಂತ ಗೊತ್ತಾ? ಅವನು ಹಾಗೆ ಅಂದ್ರೆ ಅವನ್ ಇಲ್ಲಿರಲ್ವಾ? ಮೈಸೂರ್ ಪಾಕಲ್ ಮೈಸೂರ್ ಇರುತ್ತಾ? ಫೈರ್ ಇಂಜನ್ ಅಲ್ಲಿ ಫೈರು ಇರಲ್ಲ ಅಲ್ವಾ? ಹಾಗೆ ಅವನ್ ಮನೇಲಿ ಅವನ್ ಇರಲ್ಲ. ಯಾಕೆ? ಯಾಕೆ ಅಂದ್ರೆ ಅವರಪ್ಪ ರೈಲ್ವೆಸ್ ಅಲ್ಲಿ ಕೆಲಸ ಮಾಡ್ತಿದ್ರು, ಇವಾಗ ಇಲ್ಲ ಅವರು. ಅವನ್ ಹುಟ್ಟಿದ್ದೇ ರೈಲಲ್ಲಿ, ಅದಕ್ಕೆ ಓಡ್ತಾನೆ ಇರ್ತಾನೆ. ಇದು ಸಿಗರೆಟ್ ವಾಸನೆ ನೋಡು. ಹೌದು,
ರಾಸ್ಕಲ್, ಬರ್ಲಿ ಅವನು ಮಾಡ್ತೀನಿ. ಈ ಸರಿ ಚೈನ್ ತಗೊಂಡ್ ಕಟ್ ಹಾಕ್ತೀನಿ, ಏನ್ ಮಾಡ್ತಾನೋ ಮಾಡ್ಲಿ. ಇಲ್ ನೋಡಿ, ಈ ಮ್ಯಾಟರ್ ನನಗ್ ಗೊತ್ತಾಗಿದೆ ಅಂತ ಅವನಿಗೆ ಹೇಳ್ಬೇಡಿ, ಸುಳ್ಳು ಹೇಳಕ್ ರೆಡಿ ಆಗಿ ಬರ್ತಾನೆ. ಅರ್ಜೆಂಟ್ ಕೆಲ್ಸದ ಮೇಲೆ ಬಂದಿದೀವಿ, ಸ್ವಲ್ಪ ಎಲ್ಲಿದ್ದಾನೆ ಅಂತ ಹೇಳಿದ್ರೆ. ಎಲ್ಲಿದ್ದಾನೋ ನನಗೇನ್ ಗೊತ್ತು, ದಿನ ಎಲ್ಲ 40 ರೋಡ್ ತಿರುಗ್ತಾ ಇರ್ತಾನೆ. ಕಾಲಿಗ್ ಚಕ್ರ ಕಟ್ಕೊಂಡಿರೋ ನನ್ ಮಗ. ಚಲ್ ಚಲ್ ಚಲೋ, ಚಲ್ ರ ಚಲ್ ಚಲೋ, ಖುಷಿಯಲ್ಲೇ ಸಾಗುವ ಚಲೋ. ಚಲ್ ಚಲ್ ಚಲೋ, ಚಲ್ ರ ಚಲ್ ಚಲೋ, ಎದುರೇನೆ ಬಂದ್ರೂ ಚಲೋ. ಗೀರ 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 ತಿರುಗೋ ಭೂಮಿ, ಕೂಡು ಕೂಡು ಓಡೋ ಈ ನಿಮಿಷ. ಸರ 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 ಸಾಗೋ ವೇಗ, ಸಾಗಿದೆ ಪಯಣ. ಚಲ್ ಚಲ್ ಚಲೋ, ಚಲ್ ರ ಚಲ್ ಚಲೋ, ಖುಷಿಯಲ್ಲೇ ಸಾಗುವ ಚಲೋ. ಗಾಡಿ ಸಾಗಿದೆ ಸೀದಾ ಹೋಗಿ ಈ ಬಂಡಿ ರೆಸ್ಟೋರೆಂಟಿಗೆ. ಏಳುವರೆಗೆ ಮುಂದಿದ್ದ ಐಮ್ಯಾಕ್ಸಿಗೆ, ಎಂಟು ಬಂದ್ರೆ ಆರೊಂದು ಎದುರಿಗೆ. ಕುದುರೆ ಮೀರಿಸುವ ವೇಗಕ್ಕೆ ಲಂಗು ಎಲ್ಲ ಸಾಗೋದೇನೆ. ಇನ್ನು ಖುಷಿಯಲ್ಲಿ ಕರೆಯುವ ಜೀವನ ಸಾಗುದಲ್ಲೊಂದು ಸಂತೋಷನೆ. ಇನ್ನು ರಾಯ್ತ Let go, let go, let go, let go, let go, right now. Let go, let go, let go, let go, let go. Chal, chal, chalo, chal ra chal chalo, khushiyalle saguva chalo. Chal, chal, chalo, chal ra chal chalo, yedurene badrunu chalo. ಚಂದ್ರನು ಬಂದ ಡ್ಯೂಟಿಗೆ, ಈ ಖುಷಿಯೇ ಬಹುದೊಡ್ಡ ಆಸ್ತಿ ಜನ್ಮಕ್ಕೆ. ಈ ಬಾಳಿಗೆ ಇನ್ನೇನು ಬಾಳೋಕೆ, ಗೆಲುವುದು ಬೇಕಿದೆ ಇನ್ನೊಂದು ದಾರಿಯ ಹಿಂದೆ ಸಾಗರ ಧೈರ್ಯವಾಗಿ. ಪ್ರತಿದಿನ ನಾಳೆಯ ಯೋಚನೆ ಇಲ್ಲದೆ ಇದ್ರೆ ಲೈಫ್ ಚಂದವಾಗಿ. ರಾಯ್ತ ಲೈಕ್ ಗೋ ಲೈಕ್ ಗೋ ಲೈಕ್ ಗೋ ಲೈಕ್ ಗೋ ಲೈಕ್ ಗೋ ರಾಯ್ತ ಲೈಕ್ ಗೋ ಲೈಕ್ ಗೋ ಚಲ್ ಚಲ್ ಚಲೋ, ಚಲ್ ರ ಚಲ್ ಚಲೋ, ಖುಷಿಯಲ್ಲೇ ಸಾಗುವ ಚಲೋ. ಚಲ್ ಚಲ್ ಚಲೋ, ಚಲ್ ರ ಚಲ್ ಚಲೋ, ಎದುರೇನೆ ಬಂದ್ರೂ ಚಲೋ. ಗೀರ 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 ತಿರುಗೋ ಭೂಮಿ, ಕೂಡು ಕೂಡು ಓಡೋ ಈ ನಿಮಿಷ. ಸರ 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 ಸಾಗೋ ವೇಗ, ಸಾಗಿದೆ ಪಯಣ. ಚಲ್ ಚಲೋ ಚಲೋ, ಚಲ್ ರ ಚಲೋ ಚಲೋ, ಚಲೋ ಚಲೋ. ಕೃಷ್ಣ ಅಂದ್ರೆ ನೀನೇನಾ? ಇದನ್ ಕೇಳೋದಕ್ಕೆ ಗುಂಪು ಕಟ್ಬೇಕಾ? ಹೇ
ಸುಬ್ಬಲಕ್ಷ್ಮಿ ಬಾಬು ಎಲ್ಲೋ? ನನಗೆ ಸುಬ್ಬಲಕ್ಷ್ಮಿ ಯಾರು ಅಂತಾನೆ ಗೊತ್ತಿಲ್ಲ, ಇನ್ನವಳು ಬಾಬು ನನಗೆ ಗೊತ್ತಿರುತ್ತೆ. ಏ ನಾಟಕ ಮಾಡ್ತಿದ್ಯಾ? ಆ ಬಾಬು ನೀನು ಒಟ್ಟಿಗೆ ಓದಿದಲ್ವಾ, ನಮ್ ಮನೆ ಹುಡುಗಿನೇ ತಾಕೊಂಬಂದಿದ್ದೀರಾ? ಆ ಬಾಬುನ? ಹೌದಾ, ನಿಜನಾ? ಒಂದ್ ನಿಮಿಷ ಅಣ್ಣ, ಒಂದ್ ಫೋನ್ ಮಾಡ್ಕೊಂತೀನಿ. ಏಯ್ ನಾಳೆ ಪಾರ್ಟಿ ಮಾಡಕ್ ಒಳ್ಳೆ ರೀಸನ್ ಸಿಕ್ತು ಕಣೋ. ಬಾಬು ಅಂತ ನನ್ನ ಫ್ರೆಂಡ್ ಒಬ್ಬ ಇರ್ಲಿಲ್ವೇನೋ, ಅವನೊಂದು ಹುಡುಗಿ ಜೊತೆ ಜಂಪು ಜಿಲೇಬಿ. ಏಯ್ ಪಾರ್ಟಿ ನಾನ್ ಕೊಡ್ತೀನೋ ಮತ್ತೆ ವಿಜಯ್ಗೆ, ಅವನಿಗೂ ನಾನು ಹೇಳ್ತೀನಿ. ಏಯ್ ಏನ್ ರಾಂಗ್ ಪೀಸ್ ಹಾಕಿದ್ರಿ? ಏಯ್ ಹಾ, ಅಮ್ಮ ಮೂರ್ ದಿನ ಕಷ್ಟಪಟ್ಟು ಕೆಲಸ ಮಾಡಿ ಕೊಡ್ಸಿದ್ ಫೋನ್ ಕಣೋ ಇದು. ನೀನ್ ಬಾರೋ ಬಾಂಡಿ ನನ್ ಮಗನೇ, ಬಾಂಡಿ ನನ್ ಬಾಂಡಿ ನನ್. ನನ್ ಫೋನ್ ಹೊಡೆದಕ್ಕೆ ನೀನ್ ಕೊಡ್ತೀಯಲ್ಲ. ಪಾಂಡವಪುರದಲ್ಲಿ ಅವನು ಎಲ್ಲಿ ಹೋಗಿದನೋ ಏನೋ. ಇಲ್ಲೇ ಇದೆಯೋ? ಅಯ್ಯೋ, ರಾತ್ರೋ ರಾತ್ರಿ ಜಿಲ್ಲೆಯಿಂದ ಜಿಲ್ಲೆಗೆ ಎಗರಿಸ್ಬಿಟ್ಟಿದೀರಾ? ಏಯ್ ಬಾರ, ಏನ್ ಜಾಸ್ತಿ ಮಾತಾಡ್ತೀಯ ನೀನು, ತುಂಬಾ ಜಾಸ್ತಿ. ರಾತ್ರಿ ಬೇಜಾರು ಟೈಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ನಾಟಕ ಆಡ್ತಾ ಇದೀನು ಹೇಳು, ಎಲ್ಲೋ ಹುಡುಗಿ ಏನು ಹೇಳು. ಇಲ್ಲಿರೋ ಪ್ರತಿಯೊಬ್ರು ಕೇಳ್ತಾರೆ, ಎಲ್ರೂ ನನಗೆ ಬೇಕಾದವ್ರೆ, ಕೇಳದವ್ರಿಗೆ ಉತ್ತರ ಕೊಡು ಅಷ್ಟೇ. ಆ ಹುಡುಗರನ್ನ ಎಲ್ಲೂ ಹೋಗ್ತಾರೆ ನೋಡಿ. ಕೇಳ್ರಪ್ಪ ಕೇಳಿ, ನನಗೆ ಗೊತ್ತಿಲ್ಲ ಸರ್. ಏ ನಿಂಗೆ ಮತ್ತೇನ್ ಸರ್, ವಯಸ್ಸಲ್ಲಿರೋರು ಪ್ರೀತಿಸೋದು ಕಾಮನ್ನೆ, ಈ ತರ ದೊಡ್ಡವ್ರು ಬೇಡ ಅನ್ನೋದು ಕಾಮನ್ನೆ. ಸ್ವಲ್ಪ ಭಯ ಇರೋರು ಸುಮ್ಮನಾಗ್ತಾರೆ, ಸ್ವಲ್ಪ ಸ್ಟ್ರಾಂಗ್ ಇರೋರು ಓಡೋಗ್ತಾರೆ, ಇವೆಲ್ಲ ಕಾಮನ್ ಸರ್. ಇದಕ್ಕೋಸ್ಕರ ಯಾಕೆ ಗಲಾಟೆ ಮಾಡ್ತೀರಿ? ಎಷ್ಟು ಧೈರ್ಯ ನಿನಗೆ? ನಿನ್ನೇನು ಹೀಗೆ ಮಾತಾಡ್ತಿದ್ದ? ಹುಡುಗಿ ಬಗ್ಗೆ ಕೇಳಿದ್ರೆ ಫ್ರೆಂಡ್ಸ್ಗೆ ಫೋನ್ ಮಾಡಿ ಪಾರ್ಟಿ ಮಾಡೋಣ ಅಂತ ಹೇಳಿ ತಮಾಷೆ ಮಾಡ್ತಿದ್ದ. ತಲೆಗೊಂದು ಕೊಟ್ಟು ನಾನೇ ಹೇಳ್ಕೊಂಬಂದೆ. ಏಯ್ ಫೋನ್ ಮಾಡ್ತೀನಿ ಅಂದಲ್ಲ, ತಗೋ ಫೋನ್ ಮಾಡು. ಈಗ ಮ್ಯಾಟ್ರು ಅದಲ್ಲ, ಈ ಎಕ್ಸ್ಟ್ರಾಗಳೆಲ್ಲ ಬೇಡ, ನಿಮ್ ಹುಡುಗಿ ನಿಮಗ್ ಬೇಕು ಅಷ್ಟೇ ಅಲ್ವಾ? ಆ ಬಾಬು ನನ್ ಕಾಂಟ್ಯಾಕ್ಟ್ ಬಂದ್ರೆ ನಾನೇ ನಿಮ್ಗೆ ಹೇಳ್ತೀನಿ. ಅಣ್ಣ ನಿಮ್ ಮೊಬೈಲ್ ನಂಬರ್ ಕೊಡಿ ನಂಗೆ, ಇಲ್ಲಾಂದ್ರೆ ನಿಮ್ಮೂರ ಲ್ಯಾಂಡ್ಲೈನ್ ನಂಬರ್ ಆದ್ರೂ ಇದೆಯಲ್ಲ. ಏನು ನಾಟಕ ಮಾಡ್ತಿದ್ದೀಯಾ? ಮಗಳು ಸಿಗೋವರೆಗೂ ನೀನು ಈ ಊರು ಬಿಟ್ಟು ಕದ್ಲೋ ಹಾಗಿಲ್ಲ. ನನ್ ಕರ್ಮ ಇಲ್ಲಿ ಸಿಕ್ಬಿದ್ದೆ. ತುಂಬಾ ಬೆಳೆದ್ಬಿಟ್ಟಿದ್ಯಾ ಕೃಷ್ಣ, ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ. ಎದೆ ಮೇಲೆ ಹೋಗಿದ್ದೀನಿ ನನ್ನ ಮಕ್ಕಳ, ನನಗೆ ಸಂಬಂಧ ಪಡೆದ ಇರೋ ವಿಷಯದಲ್ಲಿ ನನ್ನ ಹೆಸರು ಯಾವನೋ ಹೇಳಿದ್ದು? ಅಯ್ಯೋನೇ, ಪೆಟ್ರೋಲ್ ಹಾಕಿ ಸುಟ್ಕೊಂಡಿರೋ ತರ ಫೀಲ್ ಆಗ್ತಾ ಇದ್ದಾನೆ. ಯಾರನ್ನ ಹೇಳ್ತಿದ್ಯೋ? ಅವನೇ ಕಣ, ಆ ಹುಡುಗಿ ಅಪ್ಪ. ಅವ್ರನ್ನ ಅವನು ಇವನು ಹೋಗೋ ಬಾರೋ ಅಂತಂದ್ರೆ ಸಾಯಿಸ್ಬಿಡ್ತಾರೋ. ನೀಲಕಂಠಪ್ಪ ಅಂದ್ರೆ ಯಾರು ಅನ್ಕೊಂಡೆ? ಈ ಊರಿಗೆ ಅವರೇ ದೊಡ್ಡವರು. ಈ ಊರಲ್ಲಿ ಅವ್ರ ಮನೆ ಹೆಣ್ಮಕ್ಳನ್ನ ನೋಡಕ್ಕೆ ಭಯ ಪಡ್ತಾರೆ, ಅಂತದ್ರಲ್ಲಿ ಇವನು ಓಡಿಸ್ಕೊಂಡೇ ಹೋಗಿದ್ದಾನೆ. ಅವ್ರಿಗೇನಾದ್ರೂ ಸಿಗ್ತಾರೆ ಸಾಯಿಸೇ ಬಿಡ್ತಾರೆ. ಗಾಡಿ ಕೂಡ ಸಿಗಲ್ಲ. ಅಶೋಕ್ ಹುಡುಗಿ ಚೆನ್ನಾಗಿದೆ ಅಷ್ಟೆಲ್ಲ ಇಲ್ಲ, ಈ ಪೋಗರೆಲ್ಲ ಒಂದ್ ಎರಡು ತಿಂಗಳ ಅಷ್ಟೇನೆ, ಮ್ಯಾಕ್ಸಿಮಮ್ ಒಂದ್ ವರ್ಷ. ಆಮೇಲೆ ಎಲ್ಲ ಮರ್ತೋಗ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಮಗು ಆಯ್ತು ಅಂದ್ರೆ ಆಮೇಲೆ ಹತ್ಕೊಂತ ಬಂದ್ ಮನೆ ಮುಂದೆ ನಿಲ್ತಾರೆ. ಮಧ್ಯದಲ್ಲಿ ಬಕ್ರಾಗಳಾಗದ್ ನಾವೇನೆ. ಇವನ್ ಯಾರು ಸರ್? ಅಟ್ಲೀಸ್ಟ್ ನೀವಾದ್ರೂ ಕೇಳಿದ್ರಿ ಸರ್. ಪಿ ಯಜ್ಞನಾರಾಯಣ ಶರ್ಮ, ಇನ್ಸಿಯಲ್ ಮಿಸ್ ಆಗಿ ಎತ್ತಾಕೊಂಡ್ ಬಂದ್ಬಿಟ್ರು ಸರ್. ಈ ಊರೇನೋ, ಇವ್ರ ಜಗಳ ಏನೋ ನನಗೊಂದು ಅರ್ಥ ಆಗ್ತಾ ಇಲ್ಲ ಸರ್. ಬೆಳಿಗ್ಗೆಯಿಂದ ಈ ವಿಷಯ ಹೇಳ್ಬೇಕಂತ ಟ್ರೈ ಮಾಡ್ತಾ ಇದ್ರೆ ಮೂತಿ ಮೇಲೆ ಹೊಡಿತಾವ್ರು ಸರ್. ನೋಡಮ್ಮ ಯಗ್ಗು, ನಾನ್ ಮಾತಾಡೋದೆ ಹಾಗೆ, ನಿಂಗ್ ಫೀಲ್ ಆಯ್ತಾ? ಯಗ್ಗೇನ್ ಸರ್, ಪಿಗ್ ಅಂತಾನೆ ಕರೀರಿ ಸರ್, ಏನಾದ್ರೂ ಕರೀರಿ ಸರ್. ಆದ್ರೆ ಈ ಊರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರೂ ದಾರಿದ್ರೆ ಹೇಳಿ ಸರ್. ಏ ಬಂಡೆ, ಇಲ್ಲಿಂದ ಬೆಂಗಳೂರು ಹೆಂಗ್ ಹೋಗೋದು? ಬೆಳಗ್ಗೆ 5:00 ಟ್ರೈನ್ ಇದೆ. ಯಾಕೆ? ನಾನ್ ಜಂಪು. ಜಂಪ ಯಾಕೆ? ನೀವ್ ಬರಲ್ವಾ?
ಮತ್ತೆ ಇವ್ರಿಗೆ ಬರೋ ಅವಕಾಶ ಅದೃಷ್ಟ ಏನಾದ್ರು ಇದೆಯಾ? ನಿನಗೆ ಮಾತ್ರ ಅಲ್ಲ, ನಮಗೂ ಇವ್ರಿನ ಋಣ ಮುಗ್ದಂಗೆ. ಹಾಗಾದ್ರೆ ಒಂದು ಚಿಕ್ಕ ಕೆಲಸ ಇದೆ, ಮುಗಿಸ್ಬಿಡ್ತೀನಿ. ಇದೆಲ್ಲ ಈ ಟೈಮಲ್ಲಿ ಬೇಕಿತ್ತೇನೋ. ಬಿಡು ಅಮ್ಮ, ಬಿಡು ಇಲ್ಲೇ ಹತ್ರದಲ್ಲಿ ಇರ್ತಾರೆ ಹುಡುಕ್ರು, ಹೋಗ ನೀನ್ ಆ ಕಡೆ. ಸರ್ ಸರ್, ನಮ್ ಪೊಸಿಷನ್ ಏನ್ ಸರ್? ಸಿಗಾಕ ಬಿಡ್ತೀವ ಸರ್. ಹುಡುಕಿದ್ರೆ ನಾ ಆ ಕಡೆ ನೋಡ್ದೆ, ನಾ ಆ ಕಡೆ ನೋಡು, ಆ ಕಡೆ ನೋಡು, ಬರೋ ನಿನ್ ಕಡೆ, ಬರೋ ಈ ಕಡೆ ನೋಡೋ. ನೀನು ಬೇಗ ಹೋಗ್ ಹುಡುಕ. ಏಯ್ ನೋಡು, ಅಲ್ಲಿ ನೆನೋ ಸತ್ ಬಂತು. ಏಯ್ ಬಂದ್ರು ಬಂದ್ರು, ಈ ಕಡೆ ಬಂದ್ರು ಬೇಗ. ಕೃಷ್ಣ ಬೇಗ ಬರೋ, ಇಲ್ಲಾಂದ್ರೆ ಸಾಯಿಸ್ತಾರೆ. ಬಿಡ್ಬೇಡಿ, ಹಿಡ್ಕೊಂಡ್ರು ಎಲ್ಲ ಹೋಗಿ ಬಿಡ್ಬೇಡಿ. ಎಲ್ಲ ನೋಡ ಸದ್ಯ ಯಾರು ನೋಡ್ಲಿಲ್ಲ. ಅಯ್ಯೋ ತಗ್ಲಾಕೊಂಡೆ, ಅಯ್ಯೋ ಅಯ್ಯೋ, ನಿಮ್ಗೆಲ್ಲ ಬಾತ್ರೂಮ್ ಇಲ್ವೇನ್ರು ಮನೇಲಿ? ಏ ಮೊದಲು ತೊಳ್ಕೊಂಡ್ ಬರ್ರು. ಅಯ್ಯೋ ನೋಡಿ, ಎಲ್ಲ ಕಡೆ ನೋಡಿ, ತಪ್ಪಿಸ್ಕೊಳಕ್ ಬಿಡ್ಬೇಡಿ. ಹೋಗಿ ಹುಡುಕ್ರು, ಹೋಗಿ ಹೋಗಿ, ಬಿಡ್ಬೇಡಿ ಅವ್ರನ್ನ. ಏನ್ ಸರ್?
ಸಂಬಂಧ ಇಲ್ಲ ಅಂತ ಹೇಳಿ ಇವಾಗ ಈ ರೀತಿ ಓಡಿದ್ರೆ ಏನ್ ಅರ್ಥ? ನಿಜವಾಗ್ಲೂ ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಸರ್, ನೀವು ಸಾಯಿಸ್ ಬಿಡ್ತೀರಾ ಅಂತ ಭಯದಲ್ಲಿ ಓಡು. ನಾನು ಕೋಪಿಸ್ಕೊಂಡು 22 ವರ್ಷ ಆಯ್ತು, ಅದನ್ನ ನೋಡಿದ್ರೆ ನೀನ್ ತಡ್ಕೊಳಲ್ಲ, ಓಡ್ ಹೋಗಿದ್ದೇನ್ ಚಿಕ್ಕ ವಿಷಯ ಅನ್ಕೊಂಡ್ಯ? ಅಲ್ಲ, ನಿನಗೆ ಸಂಬಂಧ ಇಲ್ಲ ಅಂತ ಗೊತ್ತಾದ್ರೆ ನಾನೇ ಕಳಿಸ್ತೀನಿ, ಇನ್ನು ಮೇಲೆ ಯಾರಾದ್ರೂ ಸಿಗೋವರೆಗೂ ಊರ್ ಬಿಟ್ಟು ಹೋಗಲ್ಲ, ನೀವ್ ಹೇಳಿದ್ರು ಹೋಗಲ್ಲ. ಇವರೆಲ್ಲ ಕರ್ಕೊಂಡು ಗೋಡೋನಗಾಗು, ನಡೀರೋ ಒಳಗೆ ನನ್ನ ಮಕ್ಕಳ. ಯಜಮಾನ್ರೆ, ನಮ್ ಬಾಬು ಫ್ರೆಂಡ್ ಆ ಪಾಂಡವಪುರದ ಪಾಂಡು ಸಿಗ್ಲಿಲ್ಲ ಅಲ್ವಾ? ಗೊತ್ತಾ, ಪಾಂಡವಪುರದಲ್ಲೇ ಇರ್ತಾನೆ ಸರ್, ಸರಿಯಾಗಿ ಹುಡುಕಿದ್ರೆ ಸಿಕ್ಬಿಡ್ತಾನೆ ಸರ್. ಶೇಖರ್, ಇವನೇನಂತ ಸಾರ್, ಆ ಬಾಬು ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನು ದುಬೈಯಲ್ಲಿ. ಈ ನನ್ ಮಗ ಏನಾದ್ರೂ ಹುಚ್ಚುಚ್ಚಾಗಾಡಿದ್ರೆ ನನ್ ಮಕ್ಕಳನ್ನ ಕತ್ತರಿಸಾಕಿ, ಇವ್ರೇನಾದ್ರೂ ಇಲ್ಲಿ ಬಾಲ ಬಿಚ್ಚಿದ್ರೆ ಈ ನನ್ ಮಗನ ಅಲ್ಲೇ ಮುಚ್ಚಾಕಿ. ಒಂದು ಇಂಚು ಇಲ್ಲಿಂದ ಕದಲ್ಬಾರ್ದು. ನೀವು ಲಕ್ಷಾಂತರ ಸಾಲ ಇಟ್ಕೊಂಡು ಇಲ್ಲಿ ಗಿರಿ ಅಲ್ಲಿ ನಮ್ ಕತೆ ಮುಗಿಯತ್ತೆ. ಕಳ್ಳನ್ ಮಗ ಎಸ್ಕೇಪ್ ಆಗ್ಬಿಟ್ಟ. ಪಾಂಡವಪುರ ಅಂದ್ರೆ ನಂಬೆ ಬಿಟ್ರ ದಡ್ಡ ದಡ್ಡ. ನಾನು ಏನೋ ಆಗಿದ್ದಾಯ್ತು, ಈ ಜಾಗ ಮಾತ್ರ ಪ್ರಶಾಂತವಾಗಿದೆಯೋ? ಗುಡಿಲಿರ್ಬೇಕಾದವರು ಗುಡಿಸ್ಲಲ್ಲಿರೋ ಹಾಗಾಯ್ತು. ನಿನಗೆ ಕೂಗ್ತಾ ನಿಂತ್ಕೊಂಡು ತಪ್ಪು ಮಾಡಿದ್ವಿ ಕಣ. ಬೆಳ್ ಬೆಳಿಗ್ಗೆ ಟ್ರೈನ್ ಆ ಕಡೆ 2 ಗಂಟೆ ಜರ್ನಿ ಮಾಡಿದ್ರೆ ಬೆಂಗಳೂರು, ಹ್ಯಾಪಿಯಾಗಿ ಬಿಸಿ ಬಿಸಿ ಇಡ್ಲಿ ತಿನ್ಬೋದಿತ್ತು. ಒಳ್ಳೆ ಪೆಟ್ರೋಲ್ ಖಾಲಿ ಆಗಿರೋ ಗಾಡಿ ತರ ನಿಂತ್ಬಿಟ್ಟಿಯಲ್ಲ. ಒಬ್ಳು ಸಖತ್ತಾಗಿರೋ ಹುಡುಗಿ ನೋಡ್ದೆ, ಓಡ್ ಹೋಗೋದ್ ಮರ್ತೆ, ಅವಳು ನೋಡಿ ಕಳ್ದು ಹೋಗ್ಬಿಟ್ಟೆ. ಏನ್ ಮಾತಾಡ್ತಾ ಇದ್ದಾನೋ ಇವನು? ಲೋ, ತಲೆ ಕೆಟ್ಟಿದ್ಯಾನೋ? ಅವ್ರು ನಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಗೊತ್ತಾ? ಅವ್ರು ನಮ್ಮನ್ನ ಯಾಕೆ ಹೊಡಿತಾ ಇದ್ದಾರೆ ಗೊತ್ತಾ? ಇಲ್ಲಿವರೆಗೂ ಯಾಕಿದ್ದೆ ಅಂತ ಗೊತ್ತಿಲ್ಲ, ಇನ್ ಮುಂದೆ ಯಾಕಿರ್ಬೇಕು ಅಂತ ಕ್ಲಾರಿಟಿ ಬಂತು. ಅಂದ್ರೆ ಈ ಕಡೆ ತಿರುಗಿ ಹೇಳು, ಆ ಹುಡುಗಿನ ಹುಡುಕ್ಬೇಕು. ನೀನು ಆ ಬಾಬು ನಮಗೆ ರಾಹು ಕಾಲದಲ್ಲಿ ಪರಿಚಯ ಆದ್ರನೋ ಹಂಗೆ ನಮ್ಮ ಪೊಸಿಷನ್ ಏನ್ ಸರ್? ಕುಯ್ದು ಕಾರ ಹಚ್ತಾರ್ಕಣೋ. ಯಾರೋ ಅದು, ಯಾರಿಗೋ ಕೋಟಿಂಗ್ ಆಗ್ತಿದೆ. ನಮ್ ತರನೇ ಅಲ್ಲೊಂದು ಲೇಡಿಸ್ ಸೆಕ್ಷನ್ ಇದೆ ಅಂತೆ. ಬಾಯ್ ಬಾಯ್ ಬಿಟ್ರೆ ಕೊಡ್ತೀನಿ ನೋಡಿಗ. ಕೊಡ್ಲ ಈಗ, ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ ಸುತ್ತಾಡ್ಕೊಂಡ್ ಬರ್ತಿದ್ಯೆ ಗುಡಿಗೆ? ಹಾ, ನಿಮ್ ಅಕ್ಕ ದರ್ಶನ ಮಾಡಿರೋದೇ ಸಾಕು, ಮತ್ತೆ ಹೊರಗಡೆ ಕಾಲ್ ಇಟ್ಟಿಯೋ ಕಾಲ್ ಮುರಿದು ಕೈ ಕೊಡ್ತೀನಿ. ಮತ್ತೆ ಕಾಲೇಜ್ಗೆ? ಆಹಾ, ಯಾರ್ ಕವಿತೆ ಓದಕ್ಕೆ? ನಾನ ಏನ್ ಕಡಿಮೆ ಮಾಡಿದೀವಿ ನಿನ್ಗೆ? ಕೇಳಿದ್ದೆಲ್ಲ ಕೊಟ್ಟು ಜೋಪಾನವಾಗಿ ನೋಡ್ಕೊಂಡಿರೋದಿಕ್ಕೆ ಈ ರೀತಿ ಮಾಡ್ತಿದ್ದೀರಾ? ಅವ್ರು ಊಟ ಮಾಡಿ 2 ದಿನ ಆಯ್ತು, ಅವ್ರಿಗೆ ಮೋಸ ಮಾಡಕ್ಕೆ ನಿಮ್ಗೆ ಹೇಗೆ ಮನ್ಸ್ ಬಂತು? ಇವಳು ವಯ್ಯಾರ ನೋಡಿ, ಇವಳೇ ಮನೆ ಮರ್ಯಾದೆ ತೆಗಿತಾಳೆ ಅನ್ಕೊಂಡಿದ್ದೆ. ನಾವ್ ದೊಡ್ಡವರಾದಾಗ ಬಗ್ಸಿದ್ದಲ್ಲೇ ಇಲ್ಲಿವರೆಗೂ ಎತ್ತದೇನೆ ಬದುಕ್ತಿದೀವಿ. ನಮ್ಮನೇಲಿ ಹೀಗೆಲ್ಲ ನಡೆಯಲ್ಲಪ್ಪ, ಎದ್ರು ಮಾತಾಡೋದು ಓಡ್ ಹೋಗೋದು. ಏನ್ರೋ ಅವಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಇಲ್ಲ ಸುಮ್ನೆ ಊರ್ ಸುತ್ತಾಡ್ಕೊಂಡ್ ಬಂದ್ರ? ನಿಮ್ಮನ್ ನೋಡಿದ್ರೆ ದೇವಸ್ಥಾನದ ಗಂಟೆ ನೆನಪಾಗುತ್ತಮ್ಮ. ದೇವ್ರನ್ನ ನೋಡಕ್ ಬಂದವರೆಲ್ಲ ಗಂಟೆ ಹೊಡೆಯೋ ಹಾಗೆ. ನಿಮ್ ಅಕ್ಕನ ವಿಷಯ ಬಂದಾಗೆಲ್ಲ ಎಲ್ಲರೂ ನಿಮ್ಮನ್ನೇ ಬೈತಾರೆ, ಆದ್ರೆ ನೀವು ಮಾತ್ರ ಸುಮ್ನೆ ಇರ್ತೀರಾ. ನಿಮ್ ಅಕ್ಕ ಚೆನ್ನಾಗಿರ್ಲಿ ಅಂತ ಅಲ್ವಾ? ಅದೊಂದ್ ಕಡಿಮೆ ಇತ್ತು, ಅವಳೊಬ್ಳು ಪ್ರೀತಿ ಮಾಡೋದು ಓಡೋಗ್ಬಿಡೋದು ಅಷ್ಟೇನಾ? ಅವಳಿಗೊಬ್ಳು ತಂಗಿ ಇದ್ದಾಳೆ, ಅವಳ ಪರಿಸ್ಥಿತಿ ಏನು, ಅವಳ ಜೀವನ ಏನಾಗುತ್ತೆ ಅನ್ನೋ ಚಿಕ್ಕ ಆಲೋಚನೆ ಕೂಡ ಇಲ್ದೆ ಅದಕ್ಕೆ ಅವಳು ಸಿಗ್ಲಿ ಅಂತ ಹರಕೆ ಹೊತ್ಕೊಂಡೆ. ಅಷ್ಟಕ್ಕೂ ಅವ್ರು ನಂಬಿದ್ರೇನು, ನಮ್ದೇ ಇದ್ರೇನು, ನಮ್ಮ ಅಪ್ಪನನ್ನ ನಂಬಿದ್ರೆ ಸಾಕು. ನೋಡಿ ಅಪ್ಪ, ನಿನ್ನೆ ತನಕ ಚಿಕ್ಕ ಹುಡುಗಿ ತರ ನೋಡ್ತಿದ್ದವರು ಇವಾಗ ಎಲ್ಲದಕ್ಕೂ ನಾನೇ ತಪ್ಪು ಮಾಡಿರೋ ತರ ಎಲ್ಲರೂ ನಂಗೆ ಬೈತಿದ್ದಾರೆ. ಏನ್ ರೋಗ ಬಂತು ನಿನ್ಗೆ ಅಲ್ಲೇ ನಿಂತಿದ್ಯಾ? ಈ ಊರಲ್ಲಿ 305 ಮನೆ ಇದಾವೆ,
ಇದ್ರಲ್ಲಿ ಆ ಹುಡುಗಿ ಮನೆ ಕಂಡಿಡಿಯೋದೇನ್ ಕಷ್ಟ ಅಲ್ಲ. ಸ್ವಲ್ಪ ಗುಡಿ ಪಕ್ಕ ನೋಡು, ಇಡೀ ಊರಿಗೆ ಒಂದೇ ಸ್ಮಶಾನ. ಎಗರಾಡದ್ವಿ ಅನ್ಕೋ, ಸಮಾಧಿ ಮಾಡಕ್ ತುಂಬಾ ದೂರ ಏನಿಲ್ಲ. ಅಮ್ಮವ್ರೇ, ಯಾಕ ಅರ್ಜೆಂಟು? ಅವ್ರನ್ನ ಯಾರ ಅನ್ಕೊಂಡಿದ್ದೀರಾ? ಹುಡುಗ್ರು ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡಿ ಬೀಳ್ಸ್ಕೋತಾರೆ. ಇದ್ ಗೊತ್ತಿಲ್ದೆ ನಿಮ್ಮಕ್ಕ ಡಮಾರು ಗಿಮಾರು. ಗಂಡಸರ್ ಕೋಟಿಂಗ್ ಆಗೋಯ್ತು, ಇವಾಗ ಇವ್ರು ಶುರು ಮಾಡ್ತಾರೇನೋ. ಇಲ್ಲಿ ತನಕ ನನ್ ಮಗಳು ಪ್ರತಿ ವಿಷಯ ನನ್ನ ಹತ್ರ ಹೇಳ್ತಿದ್ಲು. ಈ ಒಂದ್ ವಿಷಯನೇ ಭಯ ಪಟ್ಕೊಂಡು ನನ್ನ ಹತ್ರ ಮುಚ್ಚಿಟ್ಬಿಟ್ಲು. ಅವ್ರ ಹತ್ರ ಹೇಳಕ್ ಭಯ ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ನನ್ನ ಹತ್ರ ಹೇಳಿ. ನಿಮಗ್ ತೊಂದ್ರೆ ಆಗದೆ ಇರೋ ತರ ನಾನ್ ನೋಡ್ಕೋತೀನಿ. ಅಯ್ಯೋ ಅಮ್ಮ, ಈ ತರ ಎಲ್ಲ ಕೇಳಿದ್ರೆ ಹೇಳ್ತಾರಾ? ಇದ್ರಲ್ಲಿ ಭಯ ಪಡೋದೇನಿದೆ? ನಮಗ್ ಗೊತ್ತಿದ್ರೆ ನಾವ್ ಹೇಳಲ್ವಾ? ನಿಜವಾಗ್ಲೂ ನಮಗ್ ಗೊತ್ತಿಲ್ಲ ಅಮ್ಮ. ನಡೀರಿ ನಡೀರಿ, ಇಲ್ಲಿಂದ ಹೋಗಿ. ನನ್ ಕೇಳ್ತೀನಿ, ನೀವ್ ಹೋಗಿ. ನೀನ್ ಹೋಗು, ನಿಮ್ಮಿಷ್ಟ. ಸರ್ಸು? ಹಾ, ಬರ್ತಿದ್ದೀನಮ್ಮ. ಏನ್ರಿ? ಯಾರು? ನಮ್ಮಮ್ಮ ಸ್ವಲ್ಪ ಅಯ್ಯೋ ಪಾಪ, ನಮ್ಮ ಅಕ್ಕ ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಸುಬ್ಬಲಕ್ಷ್ಮಿ ತಂಗಿನಾ? ಬಾರಮ್ಮ, ನೀನ್ ಒಬ್ಳೆ ಕಡಿಮೆ ಇದ್ದೆ. ಏನ್ ಕರ್ಮನೋ ನಮ್ದು. ಬೆಳಿಗ್ಗೆಯಿಂದ ಇವ್ರ ಅಪ್ಪ, ಆಮೇಲೆ ಅವ್ರ ಅಮ್ಮ, ಈಗ ಇವಳು. ನನ್ನ ಪ್ರಕಾರ ಇವ್ರು ಟಾರ್ಚರ್ ತಡಿದೇನೆ ಆ ಹುಡುಗಿ ಕಾಂಪೌಂಡ್ ಆರ್ ಇರೋದು. ಹಾಗೆಲ್ಲ ಅನ್ಬೇಡಿ. ಹಂಗನ್ಕೋಬಾರ್ದ. ಏಯ್, ಮುಖ ತೋರ್ಸ್ ಮಾತಾಡು. ಅಯ್ಯೋ, ನೀವ್ ಹುಡುಗರು ಕಣ್ಣಲ್ಲಿ ಕಣ್ಣಿಟ್ ನೋಡೆ ಬೀಳಿಸ್ಬಿಡ್ತೀರಾ? ಅದಕ್ಕೇನಾ ನೀ ಸೊಂಟ ತೋರ್ಸ್ ಮಾತಾಡ್ತಿರೋದು? ಹಾಗಲ್ಲ ಸರ್, ನಮ್ಮ ಅಕ್ಕ ಸಿಕ್ಕಿದ್ರೆ ನನಗ್ ನೆಮ್ಮದಿ. ಏಯ್, ಸಿಗ್ಲಿ ಸಿಗ್ಲಿ ಅನ್ಕೊಂಡು ಯಾವಾಗ್ಲೂ ಸಿಕ್ಕಿದ್ರೆ ಏನ್ ಮಾಡ್ತೀರ ಅಂತ ನಂಗೆ ಗೊತ್ತು. ಮಾಡಿದಾರೆ ಶಿಕ್ಷೆ ಅನ್ಭವಿಸ್ತಾರೆ, ಕೆಟ್ಟವ್ರಿಗೆಲ್ಲ ಕೊನೆಗೆ ಅದೇ ಅಲ್ವಾಗದು. ಅಯ್ಯೋ ರಾಮ, ಮತ್ ಒಳ್ಳೆಯವ್ರು ಯಾರು? ನಾನು. ಆಮೇಲೆ? ನಮ್ಮಪ್ಪ. ಓಹೋ, ಇನ್ನೂ ಒಬ್ರು ಇದಾರೆ. ಯಾರು ಸರ್? ನಾನೇ. ಹಾಗಾದ್ರೆ ನನ್ನ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಳಗಡೆ ಇರೋ ನಿಮ್ಗೂ ಹೊರ್ಗಡೆ ಇರೋ ನನ್ಗೂ ಏನು ವ್ಯತ್ಯಾಸ ಇಲ್ಲ. ನಾನೇನೋ ತಪ್ಪು ಮಾಡಿರೋಗೆ ನಮ್ಮನೆಯವ್ರು ನನಗ್ ಬೈತಿದ್ದಾರೆ. ನಮ್ಮಕ್ಕ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ನಾನು ಸೇಫ್, ನಿಮ್ಮನ್ನು ಬಿಟ್ಬಿಡ್ತಾರೆ. ಹಲೋ, ಇಲ್ಲಿ ಯಾರೋ ನಿಮ್ಮ ಅಪ್ಪಂಗೆ ಎದ್ರಕೊಂಡು ಭಯ ಪಟ್ಕೊಂಡು ಕೂತಿಲ್ಲ. ನನ್ನ ಪರ್ಸನಲ್ ಕೆಲ್ಸದ ಮೇಲೆ ನನಗಿಷ್ಟ ಆಗಿ ಕೂತ್ಕೊಂಡಿದ್ದೀನಿ. ನಿಮ್ಗೇನ್ ಕೆಲ್ಸ ಈ ಊರಲ್ಲಿ? ಸಾವಿರ ಇರುತ್ತೆ, ಹೆಣ್ಮಕ್ಳ ಹತ್ರ ಏನೋ ಮಾತು. ಸ್ವಲ್ಪ ಇರೋ, ಗಂಡಸ್ರ ಹತ್ರ ಮಾತು ಇದ್ದಿದ್ದೆ. ಕೆಲ್ಸ ಏನಂತ ಹೇಳಿ ಮಾಡೋಣ. ನನಗ್ ನೀವು ನಿಮಗ್ ನಾನು ಸಹಾಯ ಮಾಡ್ಕೊಳ್ಳ. ನಿಜವಾಗ್ಲೂ ಹೆಲ್ಪ್ ಮಾಡ್ತೀಯಾ? ಅಯ್ಯೋ, ಖಂಡಿತವಾಗ್ಲು. ಹೌದಾ? ಹೆಲ್ಪ್ ಮಾಡ್ತೀಯಾ? ಅಯ್ಯೋ, ನೀ ಹೆಲ್ಪ್ ಮಾಡ್ತೀಯ ಅಂದ್ರೆ ಸರಿನಾ? ನಿನ್ನ ಅಕ್ಕ ಎಲ್ಲಿ ಅಂತ ನಾನ್ ಕಂಡಿಡೀತೀನಿ. ಹಾಗೆ ಆಗ್ಲಿ ಸರ್, ಹೇಳಿ. ನಾನು ಈ ಊರಲ್ಲಿ ಒಬ್ಳು ಸುಂದರವಾದ ಹುಡುಗಿ ನೋಡ್ದೆ, ಅವಳನ್ನು ಪ್ರೀತಿಸ್ದೆ. ನೀನ್ ಆ ಹುಡುಗಿ ಯಾರು ಅಂತ ಹುಡುಕು. ಎಷ್ಟು ಧೈರ್ಯ ನಾವು ನಿನ್ಗೆ? ನಮ್ಮನೇಲೆ ಇದ್ಕೊಂಡು ನಂಗೆ ಹುಡುಗಿ ಹುಡ್ಕೊಡು ಅಂತ್ಯಾ? ಮುಗಿದು ಕಂಡ್ರು ನಿಮ್ ಕತೆ. ನಿಮ್ಮಂತವ್ರಿಂದಾನೆ ಇವತ್ ನಮ್ಮನೆ ಈ ತರ ಆಗಿರೋದು. ಮತ್ತೆ ಈ ಊರಲ್ಲಿ ಯಾವ ಮನೇಲೂ ಈ ತರ ತಪ್ಪು ನಡಿಬಾರ್ದು. ನಿಮ್ಗೆ ಅಯ್ಯೋ ಪಾಪ ಅಂದ್ರೆ ಪ್ರಯೋಜನ ಇಲ್ಲ. ನಿಮ್ಗೆ ನಮ್ಮಪ್ಪನೇ ಕರೆ. ಇಲ್ಲೇ ಇರಿ, ಬರ್ತೀನಿ. ಸರ್, ಈಗ ನಮ್ ಪೊಸಿಷನ್ ಏನ್ ಸರ್? ದೂರ್ ಬಾಗ್ಲಾಗಿದೆ. ನೆನ್ನೆ ಬಂದಂತೆ ನೋಡೋದಂತೆ ಲವಂತೆ, ಅದು ನನ್ಗೆ ಹೆಲ್ಪ್ ಮಾಡು ಅಂತಾನೆ. ಅಪ್ಪ ಬರ್ಲಿ, ಅವನಿಗ್ ಸರಿಯಾಗಿ ಮಾಡಿಸ್ತೀನಿ. ಎಷ್ಟು ಕೊಬ್ಬಿರ್ಬೇಕು. ಅಯ್ಯೋ, ಕೋಪದಲ್ಲಿ ನನಗ್ ಬೈಯಕ್ಕೂ ಬರ್ತಿಲ್ಲ. ಏನ್ ಹೇಳ್ತೀರಾ ಅಪ್ಪಂಗೆ? ಮೊದ್ಲೇ ನಿಮ್ ಪರಿಸ್ಥಿತಿ ಮನೇಲಿ ಇದು ಇಲ್ಲ ಇಲ್ಲ, ಈ ವಿಷಯನೆಲ್ಲ ಇಲ್ಲಿಗೆ ಬಿಡ್ಬಾರ್ದು. ಅವನ ನೀನ್ ಯಾಕೆ ಬಿದ್ದೆ? ಸ್ಕೂಲ್ನ ಓದಿದ್ ನೀವೇ ತಾನೆ? ನಾನಾ? ನೀವಲ್ಲ ಅಂದ್ರೆ ನಾನಾ? ಪ್ರೀತಿಯ ಸುಬ್ಬಲಕ್ಷ್ಮಿಗೆ ನಿನ್ನ ಪ್ರೀತಿಯ ಬಾಬು. ಅಯ್ಯೋ ದೇವ್ರೆ, ಈ ಲೇಡೀಸ್ ಎಲ್ಲ ನನ್ ಸುಟ್ಕೇಸ್ ಅಲ್ಲಿ ಹಾಕಿಟ್ಟಿದ್ದಾಳೆ. ಸರ್ಸು, ಚಿಕ್ಕಪ್ಪನ ಕೈಲಿ ಬೇಗ ಇಟ್ಟಿಡು.
ಮೀನಾ ಎಲ್ಲಿದ್ದಾಳೆ? ಮೇಲಿದ್ದಾಳೆ. ಇದನ್ನೆಲ್ಲ ತಗೊಂಡು ಎಲ್ಲಾದ್ರೂ ಹೋಗ್ಬಿಡು. ನಾನು ಅಮ್ಮವ್ರೆ ಏನ್ ಚಿಕ್ಕಪ್ಪ? ಏನಿದು? ಏನದು? ನಿನಗೂ ಈ ಲವ್ ಲೆಟರ್ಗೂ ಏನಾದ್ರೂ ಸಂಬಂಧ ಇದ್ಯಾ? ನನ್ನ ಏನ್ ಮನಸ್ತಿದ್ದೀರ ಚಿಕ್ಕಪ್ಪ? ಅಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಯಜಮಾನ್ರೆ. ರವಿ ಹೋಗ, ಅವಳ ಹತ್ರ ಏನಿದೆ ಅಂತ ನೋಡು. ಏನು ಇಲ್ಲ ಅಣ್ಣ. ಯಾರಿಗಾದ್ರೂ ಸಂಬಂಧ ಇದೆ ಅಂತ ಗೊತ್ತಾಗ್ಬೇಕು. ಮನೆಯವರು ಹೊರಗಡೆಯವರು ಅಂತ ನೋಡ್ದೆ, ಸಿಗದು ತೋರಣ ಕಟ್ಬಿಡ್ತೀನಿ. ಒಳಗ್ ಹೋಗು. ಏನ ಇದು? ಏಯ್ ನೋಡು, ಇಲ್ಲಿ ಕೊಡು. ಏಯ್ ಆ ಲವ್ ಲೆಟರ್ಸ್ ಸರ್ಸು, ಅದನ್ನ ಬಿಸಾಕ್ದೆ ಅಲ್ವಾ? ಅಮ್ಮವ್ರೆ, ನಿಮ್ ಪರಿಸ್ಥಿತಿ ಕೆಂಡದ್ಮೇಲೆ ನಡೆಯೋ ತರ ಆಗೋಗಿದೆ ಅಮ್ಮ. ಏನಾಯ್ತೆ? ಭಯದಲ್ಲಿ ಲೆಟರ್ ನ ಕೊಟ್ಟಿಗೆ ಒಳಗ್ ಹಾಕ್ಬಿಟ್ಟೆ. ಕೊಟ್ಟಿಗೆಲ್ ಹಾಕ್ಬಿಟ್ಯಾ? ನಿನ್ನ ಅಜ್ಜಿ ನಡಿ, ಯಾರಾದ್ರೂ ನೋಡೋ ಮುಂಚೆ ಹೋಗ್ಬಿಡು. ನಾನಲ್ಲಿ ಹೋಗ್ಬೇಕಾ? ಇಲ್ಲ, ಮೊದ್ಲೇ ನಮ್ಮ ಮನೇಲಿ ನನ್ ತಪ್ಪಿಲ್ಲ ಅಂದ್ರೂ ಬೈತಿದ್ದಾರೆ. ಇದೇನಾದ್ರೂ ಸಿಕ್ಬಿಟ್ರೆ ನನ್ನ ಸಾಯಿಸೇ ಬಿಡ್ತಾರೆ ಕಣೆ. ನೀನ್ ಇಲ್ಲೇ ಇದು, ಯಾರು ಬರ್ದಿರೋ ಏನ್ ಮೆಲ್ಲಿಗೆ ಮಾಡೋದನ್ನೆಲ್ಲ ಮಾಡಿ ಶಿಕ್ಷೆ ನಮ್ಗ ಕರಿ ನಿಮ್ಮಪ್ಪನ. ಏನ್ ನೀಲ್ಕಂಠ, ನಾವ್ ಇದೇ ಊರಲ್ಲಿ ಇರ್ಬೇಕು. ನೀಲಕಂಠ ಸರ್, ಆಚೆ ಬನ್ನಿ ಸರ್, ಬನ್ನಿ ಸರ್. ಮೆಲ್ಲಿಗೆ ಮೆಲ್ಲಿಗೆ ಸರ್, ಕಿರಿಚ್ಬೇಡಿ, ನಿಮ್ ಕೈ ಮುಗಿದ್. ಮುಖ ತೋರ್ಸ್ ಮಾತಾಡು, ಏನೇನೋ ಕಾಣ್ತಾ ಇದೆ. ಅಯ್ಯೋ ಪಾಪಿ, ಈಗ ಏನ್ ಮಾಡೋದು ಸರ್? ಏನ್ ಮಾಡೋದು? ಹೋಗ್ ಶೂ ಹಾಕೋ. ಮನೆಗೆ ಹೋಗ್ಬೋದಾ? ಹಾ ಹೋಗ್ಬೋದು. ನಿನ್ ಹೆಸರೇನಮ್ಮ? ಮೀನಾ ಸರ್. ಮನೇಲಿ ಅಪ್ಪ ಇದಾರಮ್ಮ? ಯಾಕೆ ಸರ್? ಕರಿ ಅಮ್ಮ, ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡಿ ಸರ್, ನನ್ನ ಹತ್ರ ಮಾತಾಡಿದ್ರೆ ನಮ್ಮ ಅಪ್ಪನ ಹತ್ರ ಮಾತಾಡ್ದಂಗೆ. ಇನ್ನು ಏನೋ ಇವಳ ಹತ್ರ ಮಾತು, ಹೋಗೋಣ ಬಾ. ನಿಲ್ಕಂಠ ಮಾತಾಡ್ತಿದ್ಯು ತಾನೆ ಸರ್? ಆ ಕಾಗದ ಕೊಟ್ಬಿಡಿ ಸರ್. ಏ ಒಂದ್ ನಿಮಿಷ ಕಾಗದನ, ಇದನ್ನ ಲವ್ ಲೆಟರ್ ಅಂತಾರಲ್ವಾ? ಹೌದು, ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆಯಂತೆ. ನಿಮ್ಗೆ ಗೊತ್ತು? ನನಗಲ್ಲ, ನಿನ್ ಬಾವಂಗ್ ಗೊತ್ತು. ಈ ಲೆಟರ್ಸ್ ಎಲ್ಲ ನಿನ್ ನೋಟ್ಬುಕ್ ಅಲ್ಲಿ ಎಕ್ಸ್ಚೇಂಜ್ ಆಗಿರೋದು. ಹೌದು, ಇಲ್ಲಡ ಆ ಮ್ಯಾಟರ್ ಎಲ್ಲ ಇದ್ರಲ್ಲ ಇರೋದು. ಸರ್ ಸರ್, ಕೊಟ್ಬಿಡಿ ಸರ್. ಜಾಲಿ ಡೇ ಸಿನಿಮಾನ ಜಾಲಿಯಾಗಿ ನೋಡಿದ್ರಂತೆ. ಟಿಕೆಟ್ ಯಾರು ಕೊಡ್ಸಿದ್ರು? ಅಕ್ಕ. ತುಂಬಾ ಒಳ್ಳೆಯವಳು. ನಿನ್ ಬಾವ ಬ್ಲ್ಯಾಕ್ ಅಲ್ಲಿ ಕೊಡ್ಸಿದ್ದಂತೆ. ನಿಮ್ಗೆ ಗೊತ್ತು? ಇದ್ರಲ್ಲಿ ಇದೆಯಮ್ಮ. ಹೌದು, ನಿಂಗ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಪ್ರಾಣ ಅಂತ. ನೀನಿಬ್ರು ಮಧ್ಯ ಪೋಸ್ಟ್ಮನ್ ಕೆಲಸ ಮಾಡಿ ಊರವ್ರಿಗೆಲ್ಲ ಬೀಟಿಂಗ್ ವಾರ್ನಿಂಗ. ನೀನು ಮಾಮೂಲಿ ಹುಡುಗಿ ಅಲ್ಲ ಕಣೆ. ಹಾಗನ್ಬೇಡಿ ಸರ್. ಸಾರ, ಇಷ್ಟೊತ್ತು ಅವನು ಇವನು ಅಂತಿದ್ದೆ? ಹಾಗನ್ನ ಅಂದೇ ಇರ್ತೀನಿ ಸರ್. ಅವಾಗ ನನಗ್ ತುಂಬಾ ಪೊಗ್ರು ಸರ್. ಅವಳ ಹತ್ರ ಮೀಟಿಂಗ್ ಏನೋ, ಮೊದ್ಲ ಅವ್ರ ಅಪ್ಪನ್ ಕರೆಯೋ. ನೀಲಕಂಠ ಅವ್ರೆ, ನೀಲಕಂಠ ಅವ್ರೆ. ಅಯ್ಯೋ ಮೆಲ್ಲಗೆ ಮೆಲ್ಲಗೆ ಸರ್, ನಿಮ್ಗೆ ಏನ್ ಹೆಲ್ಪ್ ಬೇಕಾದ್ರೂ ಮಾಡ್ತೀನಿ ಸರ್. ನಿನ್ ಡಬ್ಬ ಹೆಲ್ಪ್ ಯಾರಿಗ್ ಬೇಕಮ್ಮ? ಇದನ್ನೆಲ್ಲ ನೀಲಕಂಠ ಅವ್ರಿಗೆ. ನಿಂಗ್ ಅವಶ್ಯಕತೆ ಇಲ್ದೇ ಇರ್ಬೋದು, ನನಗಿದೆ. ಅಮ್ಮ ಸರ್, ಈಗ ನಮ್ ಪೊಸಿಷನ್ ಏನ್ ಸರ್? ಏಯ್, ಇದ್ರಲ್ಲಿ ಇದ್ರಲ್ಲಿ ಅಂತ ಲೆಟರ್ ಕೊಟ್ಟೆಲ್ಲ, ಈಗ ಇದ್ರಲ್ಲೇ ಇರು. ಓಯ್, ಈಗ ಹೆಲ್ಪ್ ಮಾಡ್ತೀಯಾ? ಈ ಸರಿ ತಪ್ಪದೇನೆ. ಆ ಹುಡುಗಿ ಕಂಡು ಹಿಡಿತೀಯಾ? ಅಯ್ಯೋ, ಆತರ ವಿಷಯದಲ್ಲಿ ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಏನು ಪರವಾಗಿಲ್ಲ, ಇವಾಗ ಮಾಡು, ಅದೇ ಬರುತ್ತೆ. ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ ಸರ್. ಇಲ್ಲಿವರೆಗೂ ನಿನ್ ಬಗ್ಗೆ ನಿನ್ ಅಪ್ಪನ ಬಗ್ಗೆ ಯೋಚನೆ ಮಾಡಿದ್ದು ಸಾಕು, ಇನ್ ಮುಂದೆ ನನ್ ಬಗ್ಗೆ ನನ್ ಲವ್ ಬಗ್ಗೆ ಯೋಚನೆ ಮಾಡು, ಸರಿನಾ? ಏನು, ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಸರ್. ಮೇಡಮ್ ಹೇಗಿದ್ದಾರೆ ಅಂತ ಸ್ವಲ್ಪ ಹೇಳ್ತೀರಾ? Thank you.
ಅಂದದ ಚಿಲುವೇನಿ ಅಂದದ ಯುವರಾಣಿ ನೋಡುತ್ತಾ ನಿಂತಾಗ ನನ್ನನ್ನೇ ಮರೆಸೀನಿ ಚಂದದ ಚಿಲುವೇನಿ ಅಂದದ ಯುವರಾಣಿ ನೋಡುತ್ತಾ ನಿಂತಾಗ ನನ್ನನ್ನೇ ಮರೆಸೀನಿ ಏನಿದು ವಿಶಾಲ ಕನಸಿದೆ ನಿನ್ನಲೇ ಮತ್ತೆಲ್ಲ ನಿಂತಿದೆ ನನ್ನ ಈ ಪ್ರಪಂಚ ನೀನೆಯೇ ಎಂದಿಗೂ ಬಳಿನೆ ಇರಬೇಕಿದೆ ನಿಜಕ್ಕೂ ಕಣ್ಣಲೇ ಇಂತಹ ಮೋಡಿ ಮಾಡಿರುವೆ ಅದೇನೋ ಮಾಯೆಯ ನನ್ನಲ್ಲಿ ತೇಲಿ ಬಿಟ್ಟಿರುವೆ ನಿಜಕ್ಕೂ ಕಣ್ಣಲೇ ಇಂತಹ ಮೋಡಿ ಮಾಡಿರುವೆ ಅದೇನೋ ಮಾಯೆಯ ನನ್ನಲ್ಲಿ ತೇಲಿ ಬಿಟ್ಟಿರುವೆ ಅಡಗುತ ಸೂರ್ಯ ನಾಚಿದ ಹಾಗೇನೆ ಸಂಜೆಗೆ ಬಣ್ಣ ಬೆಳಕಾಗಿ ರೂಪವನಿತ್ತಂತೆ ಜೀವನವೆಲ್ಲ ನಿಂಗಾಗಿ ಮೀಸಲು ಇಟ್ಟಂತೆ ರೂಪಸಿ ನಿನ್ನ ನೆರಳಾಗಿ ಮುಂದೆಯೇ ನಿಂತಂತೆ ಆಸೆಯೇ ಬೀಡು ಬಿಟ್ಟಂತೆ ಇಲ್ಲೇ ನಿನ್ನೋಡಿ ಸೋತೆ ನಾನೀಗ ಇಲ್ಲೇ ಎದುರು ಬಂದೊಡನೆ ಎಗರಿ ಚಿಮ್ಮುತ್ತಿದೆ ಕಡಲಲ್ಲೊಂದು ಅಲೆಯು ನಿಜಕ್ಕೂ ಕಣ್ಣಲೇ ಇಂತಹ ಓಡಿ ಮಾಡಿರುವೆ ಅವೇನೋ ಮಾಯೆಯ ನನ್ನಲ್ಲಿ ತೇಲಿ ಬಿಟ್ಟಿರುವೆ ನಿಜಕ್ಕೂ ಕಣ್ಣಲೇ ಇಂತಹ ಓಡಿ ಮಾಡಿರುವೆ ಅವೇನೋ ಮಾಯೆಯ ನನ್ನಲ್ಲಿ ತೇಲಿ ಬಿಟ್ಟಿರುವೆ ಮೇರಿಸುವ ಪ್ರೀತಿ ಈ ನಿಮಿಷಕ್ಕೆ ತುಟಿಯಲ್ಲೇ ರಂಗರಿಚು ಕಾಂತಿ ಓಡುವ ಸಮಯ ನಿನ್ನೋಡಿ ನಿಂತಿತು ಹಾಗೇನೆ ಶ್ವಾಸಕ್ಕೆ ಇನ್ನೂ ನೀ ಬೇಕು ಜೀವವ ನಡೆಸೋಕೆ ಈ ನಿನ್ನ ಅಂದ ನನ್ನ ಸ್ವಂತವಾಗಿ ಆನಂದಕ್ಕಿನ್ನೂ ಗಡಿಯಿಲ್ಲವಾಗಿ ಕನಸು ಕಣ್ಣೊಳಗೆ ನನಸು ನಿನ್ನ ಜೊತೆಗೆ ನೋಡು ನನ್ನ ಪಾಡು ನಿಜಕ್ಕೂ ಕಣ್ಣಲೇ ಇಂತಹ ಮೋಡಿ ಮಾಡಿರುವೆ ಅವೇನೋ ಮಾಯೆಯ ನನ್ನಲ್ಲಿ ತೇಲಿ ಬಿಟ್ಟಿರುವೆ ಪಕ್ಕದಲ್ಲಿರೋ ಬಾಬು ಸಮುದಕ್ರನ್ನೆಲ್ಲ ಕೇಳಿದ್ವಿ ಬಾಬಾ, ಅವರೆಲ್ಲರೂ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ರಾಮಣ್ಣ ಫೋನ್ ಮಾಡಿದ್ನಣ್ಣ, ಮೈಸೂರು ಸೀನ ಇನ್ನೂ ಬಂದಿಲ್ವಂತೆ. ಅಣ್ಣ, ನಮ್ಮೂರು ಎಸ್ ಐ ಬಂದಿದ್ದಾರೆ, ಒಂದು ಕಂಪ್ಲೇಂಟ್ ಬರ್ಕೊಡಿ, ಅವರೆಲ್ಲ ನೋಡ್ಕೋತಾರೆ. ನಿನಗೇನಾದ್ರೂ ಹುಚ್ಚ? ಅಲ್ಲಿರೋದು ನನ್ನ ಮಗಳು, ಅವಳಿಗೆ ತೊಂದರೆ ಆಗುತ್ತೆ, ಅವೆಲ್ಲ ಬೇಡ. ಇಲ್ಲಿ ನೋಡು ಲಾಯರು, ಅವ್ರನ್ನೆಲ್ಲ ಬಿಡಬೇಡ ಅಂತ ಹೇಳು. ಈ ಕಂಪ್ಲೇಂಟ್ ತಗೊಳ್ಳದೆ ಏನ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡೋಕೆ ಹೇಳು. ನನಗೆ ನನ್ನ ಮಗಳು ಬೇಕಷ್ಟೇ. ನನಗ ನನ್ನ ಮಗನೂ ಬೇಕು. ನಾವೇನು ಅಂತ ಗೊತ್ತಿದ್ರು ಕೂಡ ಅವ್ನು ಪ್ರೀತಿ ಮಾಡಿ ತಪ್ಪು ಮಾಡಿದ್ದಾನೆ. ಹೇಳಿದಷ್ಟು ಮಾಡಿ. ನನಗೊಂದು ಸಾರಿ ಸಿಕ್ಕಿದ್ರೆ
ಅಂದ್ರೆ ಈ ಊರಲ್ಲಿ ಮತ್ತೆ ಆ ರೀತಿ ತಪ್ಪಾಗದ್ರಾಗ ನಾನು ನೋಡ್ಕೊಳ್ತೀನಿ. ರೀತಿ ಮಾಡೋ ತಪ್ಪಲ್ವಾ ಅಪ್ಪ? ಅಲ್ವಾ ತಪ್ಪಲ್ವಾ? ನಿಂದೇನೋ ಒಳಗೋಗು. ಹಲೋ, ಹಾ ಅಲ್ಲೇನ್ ಮಾಡ್ತಾ ಇದೀಯೋ? ಆ ಹುಡುಗಿ ಹುಡ್ಕೋದಕ್ ಯಾವ ದಾರಿ ಇದ್ರೂ ಬಿಡೋದಿಲ್ಲ. ಆಲ್ರೆಡಿ ಎಲ್ಲಾನು ಹೇಳಿದ್ಯಲ್ಲ. ಹೇಳಿದ್ರೆ ಇದು ಲವ್ ಅಮ್ಮ, ನಮ್ ಪ್ರಯತ್ನ ನಾವು ಮಾಡ್ಬೇಕು. ಇವನ್ ಕೆಳಗೆ ಇಳಿಯಲ್ಲ ಅನ್ಸುತ್ತೆ ಮಗ. ಅಷ್ಟೊಂದ್ ಪ್ರೀತಿ ಮಾಡ್ತೀರಾ ಸರ್? ಲೋ ಮೆಂಟಲ್, ನಿನ್ಗೆ ತಲೆ ಕಟ್ಟಿದ್ಯಾ? ಅವ್ನ್ ಹೇಗ್ ಇಳಿಸ್ಬೇಕು ಅಂತ ನಾವ್ ನೋಡ್ತಾ ಇದ್ರೆ ನೀನೇನು ಪ್ರೀತಿ ಅಂತ. ಲವ್ ಅಲ್ಲಿ ಅಷ್ಟ್ ಲವ್ ಇಷ್ಟ ಲವ್ ಅಂತ ಇರಲ್ಲ. ಲವ್ ಮಾಡ್ತೀವಿ, ಟೈಮ್ ಬಂದ್ರೆ ಜೀವ ಕೊಡ್ಬೇಕು ಅಷ್ಟೇ. ಇವನೊಬ್ಬ ಕೃಷ್ಣ, ಅವನೊಬ್ಬ ಅರ್ಜುನ, ಇವನ್ ಅವನಿಗೆ ಪ್ರೇಮೋಪದೇಶ. ಸ್ವಲ್ಪ ಇರು, ಅವನು ಈ ವಿಷಯ ಮಾತಾಡಿದ್ರೆ ಕೆಳಗಿರ್ತಾನೆ. ಮಾತಾಡಿ ಮಾತಾಡಿ ಮ್ಯಾಟರ್ ಲೀಕ್ ಆದ್ರೆ ನಾವೇ ನನಗೇನ್ ಗೊತ್ತಿಲ್ಲ. ಹೊರಗಡೆ ಬನ್ನಿ, ಯಾರ್ ಕೋಟಿಂಗ್ ಬಾಕಿ ಇದೆಯೋ ಸರ್ ನನಗೇನ್ ಗೊತ್ತಿಲ್ಲ ಸರ್. ನೋಡಿದೆ ಅಣ್ಣ, ಅವ್ರೇನೋ ವಿಲೇಜರ್ಸ್, ಉದ್ದುದ್ದ ಗಡ್ಡ, ಮಾಸೋಗಿರೋ ಮುಖ, ದಡ್ರು, ಏನು ಗೊತ್ತಾಗಲ್ಲ, ಅನ್ಎಜುಕೇಟೆಡ್. ಅದೇ ನೀನಾದ್ರೆ ಎಜುಕೇಟೆಡ್ ಅಲ್ವಾ? ನಿನ್ಗೆ ಯಾಕಯ್ಯ ನ್ಯೂ ಸೆನ್ಸ್? ಏನಾದ್ರೂ ಬಾಯ್ ಬಿಟ್ರಾ? ಒಂದೊಂದಾಗೆ ಬಿಡ್ತಾ ಇದಾರೆ ಸರ್. ಏನು ಬೋಂಡನಾ ಮ್ಯಾಟರ್ ನೋಡಿದ್ಯಾ? ನಿನ್ಗೇನೇ ಗೊತ್ತಿದ್ರು ಓಪನ್ ಆಗಿ ಹೇಳದೆ ಅಂತ ಇಟ್ಕೋ. ನಿನ್ಗೇನೂ ಆಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಈ ತರ ಕಾನ್ಫಿಡೆನ್ಸ್ ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ. ಸಕ್ಕತ್ತಣ, ಇಂಟೆಲಿಜೆಂಟ್ ಕಣಯ್ಯ. ಥ್ಯಾಂಕ್ ಯು. ನೀವು ಕೂಡ ಸಿಟಿ ಅವ್ರು ಅಲ್ದಿದ್ರು ಇಂಟೆಲಿಜೆಂಟ್, ಎಜುಕೇಟೆಡ್, ಸ್ಮಾರ್ಟ್ ಅಲ್ವಾ? ನೀವು ಕೂಡ ನಮ್ ಜೊತೆ ಜಾಯ್ನ್ ಆಗಿ. ಜಾಯ್ನ್ ಅಂದ್ರೆ ಈಗ ಬಾಬುಗ್ ನಮ್ಮಂತ ಡಬ್ಬ ಫ್ರೆಂಡ್ಸ್ ಇರ್ಬೇಕಾದ್ರೆ ಸುಬ್ಲಕ್ಷ್ಮಿಗೂ ನಮ್ ತರ ಫ್ರೆಂಡ್ಸ್ ಇರ್ತಾರಲ್ವಾ? ಇರ್ತಾರೆ. ಇದ್ರೆ ಅವ್ರೇನ್ ಮಾಡ್ತಾರಯ್ಯ? ಮನೆ ಹಾಳು ಮಾಡೋದು ಅವ್ರೇ ಮೇನ್ ಮ್ಯಾಟರ್. ಅವ್ರ ಹತ್ರನೇ ಇರೋದು. ಹುಡುಗರಿಗಿಂತ ಹುಡುಗಿರೇ ತುಂಬಾ ಡೇಂಜರ್ ಸರ್. ಈ ಪುಸ್ತಕದಲ್ಲಿ ಲವ್ ಲೆಟರ್ ಇಟ್ಟು ಪೋಸ್ಟ್ಮನ್ ಕೆಲಸ ಮಾಡೋದು, ಈ ಲವ್ ಗೆಲ್ಲ ಫೈನಾನ್ಸ್ ಮಾಡೋದು, ಇದೆಲ್ಲ ಅವರೇ ಮಾಡೋದು. ಒಂದ್ಸರಿ ಓಡೋದು, ಮಿಸ್ ಆಗೋದಾಗ ಓಕೆ, ಮಿಸ್ ಆದ್ಮೇಲೆ ಏನು ಗೊತ್ತಿಲ್ದಾರ ತರ ಪದೇ ಲವ್ ಲೆಟರ್ ಬಿಸಾಕಿ ಮನೆ ಒಳಗೆ ಸಣ್ಣಗೆ ಬಿಟ್ಕೊಂಡು ಕೂತಿರ್ತಾರೆ. ಅಣ್ಣಯ್ಯ, ಎಲ್ರು ಸೇರಿ ಊರೆಲ್ಲ ಜಾಲಾಡಿ ಒಂದು ಹುಡುಗಿ ಬಿಡದೆ ವಿಚಾರಿಸೋಣ. ಆಗ ಸಂಜೆ ಒಳಗೆ ಹುಡುಗಿ ನಮ್ ಕೈಯಲ್ಲಿರ್ತಾಳೆ. ಮನೆ ತಿರುಗಿ ಆ ಹುಡುಗಿ ಹುಡ್ಕೋದು ಏನ್ ಡಬ್ಬಾ ಐಡಿಯಾ? ಡಬ್ಬಾ ಐಡಿಯಾ ಅಲ್ಲ ಕಣೋ, ಎಕ್ಸ್ಟ್ರಾಡಿನರಿ ಐಡಿಯಾ. ಏನೋ ಏನಾದ್ರು ಬಾಯ್ಬಿಟ್ನಾ? ಯಜಮಾನ್ರು ಬರ್ತಾ ಇದಾರೆ. ತಮ್ಮ ಒಂದು ಎಕ್ಸ್ಟ್ರಾಡಿನರಿ ಐಡಿಯಾ ಕೊಟ್ಟ ಸರ್. ಇವ್ರನ್ ಕೇಳದ ಹಾಗೆ ಆ ಹುಡುಗಿ ಫ್ರೆಂಡ್ಸ್ನು ನಾವು ಕೇಳಿ ನೋಡಿದ್ರೆ ಚೆನ್ನಾಗಿರುತ್ತೇನೋ. ನೀನ್ ಹೋಗ ಕೆಲಸ ಮಾಡು. ಓಕೆ ತಮಯ್ಯ, ಬರ್ತೀನಿ. ಏ ಅವ್ರು ಬಿಟ್ಬಿಟ್ಟು ಬಂದ್ರು. ಏನು ಈ ರೀತಿ ಟ್ವಿಸ್ಟ್ ಕೊಟ್ಟ? ಅವರೇ ಹೋಗಿ ಹುಡುಕೊಂತಾರಂತೆ. ನಾವು ಹೋಗೋಣ ಬಾ. ಆ ಹಳೆ ಗೋಡೆ, ತೂತ್ ಮಡಿಕೆ, ಆ ಮಣ್ಣು, ಮಸಿ, ನಮ್ಗೆ ಅದೇ ಸರಿ. ಬಾ. ಏ ಅವ್ರನ್ನೆಲ್ಲ ಒಳಗಡೆ ಹಾಕಿ. ಏಯ್ ನಡೀರೋ. ಹಾ ಹೋಗ್ತೀನಪ್ಪ, ನಮಗೂ ಇಲ್ಲೇ ಕೂತ್ಕೊಂಡಿರೋಕ್ಕೇನು ಇಷ್ಟ ಇಲ್ಲ. ಏನೋ ಹುಡುಗಿ ಕಂಡಿಡಿಯಕ್ಕೆ ಹೆಲ್ಪ್ ಮಾಡೋಣ ಅಂದ್ಕೊಂಡ್ವಿ. ಅದು ಅಲ್ಲದೆ ಹುಡುಗಿರಿಗೆ ಸೆಂಟಿಮೆಂಟ್ ಜಾಸ್ತಿ, ಈ ಗಾಯ ಎಲ್ಲ ತೋರಿಸಿ ನಾವು ಯೂತು ಅಂತ ಹೇಳಿ ಮ್ಯಾಟ್ರ್ ಹೊರಗಡೆ ತೆಗೋಣ ಅಂದ್ಕೊಂಡ್ವಿ. ಇದ್ಯಾಕೋ ವರ್ಕೌಟ್ ಆಗ್ತಲ್ಲ. ಏ ಬನ್ರ ಬನ್ನಿ ಹೋಗೋಣ, ಕೇಳಿಯೋಣ. ನನಗನ್ಸ್ದಾಗೆ ನಿಮ್ ಪರ್ಸನಾಲಿಟಿ ನೋಡಿ ಅವ್ರ ಬಾಗಿಲು ಕೂಡ ತೆಗಿಯಲ್ಲ. ನೋಡಿ ಹುಡುಗರನ್ ಡೀಲ್ ಮಾಡ್ದಂಗಲ್ಲ, ಹುಡುಗಿರು ಕೇಳಿದ ತಕ್ಷಣ ಬಾಯ್ ಬಿಡಲ್ಲ, ಬೇಡ್ಕೋಬೇಕು. ಸುರೇ ಅಣ್ಣ, ಅವ್ರನ್ನ ಕರ್ಕೊಂಡು ಹೋಗು. ಆಯ್ತಾ? ಮತ್ತೆ ಅವನೇನೋ ಎಡವಟ್ ಮಾಡ್ತಾನೆ ಕಣೋ. ಎಡವಟ್ ಅಲ್ಲ, ಆಪತ್ತು ಅಣ್ಣ. ಸುಬ್ಲಕ್ಷ್ಮಿ ಫ್ರೆಂಡ್ಸ್ ಮಾತ್ರ ಅಲ್ಲ, ಊರಲ್ಲಿರೋ ಹುಡುಗಿರ್ನೆಲ್ಲ ನೋಡೋಣ ಕೇಳೋಣ. ಆಗ ಸಾಯಂಕಾಲದೊಳಗ ಹುಡುಗಿ ನಮ್ ಕೈಲಿ ಇರ್ತಾಳೆ. ಏನ್ ತಮ್ಮಯ್ಯ ಕೇಳೋಣ ಬಾ. ಅಮ್ಮ ಬೇಡ್ಕೋಬೇಕು. ಅಮ್ಮ ಇನ್ನು ಇನ್ನು ಅಮ್ಮ ಏನು? ನೀನು ಸುಬ್ಲಕ್ಷ್ಮಿ ಫ್ರೆಂಡ್ ತಾನೆ? ನೀನ ಕೇಳು, ನಿಮಗ್ ಬೆಳಿಗ್ಗೆ ಮಂಜಲ್ಲಿ ಹೊಲದಲ್ಲಿ ಓಡಾಡೋ ಅಭ್ಯಾಸ ಇದೆಯಾ? ಏನಯ್ಯ ಕೇಳ್ತಾ ಇದ್ಯಾ? ವಿಲೇಜ್ ಅಲ್ಲಿ ಲವ್ ಸ್ಟೋರಿಗಳೆಲ್ಲ ಹೊಲದಲ್ಲಿ ಗದ್ದೆಲ್ಲೇ ಸ್ಟಾರ್ಟ್ ಆಗೋದ? ನಮ್ ಕರ್ಮಕ್ಕೆ ಅದು ಆಗುತ್ತೆ ಸರ್. ನೀನ್ ಹೇಳು ತಂಗಿ. ಆತರ ಎಲ್ಲ ಅಭ್ಯಾಸ ಇಲ್ಲ ಬಿಡಿ. ಬನ್ನಿ ಬನ್ನಿ, ಟೈಮ್ ವೇಸ್ಟ್. ಈ ಸುಬ್ಲಕ್ಷ್ಮಿ ಮ್ಯಾಟರ್ ಕಣೆ, ಮಂಜಲ್ ಓಡಾಡೋ ಅಭ್ಯಾಸ ಇಲ್ಲ ಅಂದ್ರೆ ಈ ಮ್ಯಾಟರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರಲ್ಲ ಅಣ್ಣ. ನಂಗ್ ಗೊತ್ತಿಲ್ಲ ರೀ. ಬೆಳಿಗ್ಗೆ ವಾಕಿಂಗ್ ಅಭ್ಯಾಸ ಇದ್ಯಮ್ಮ? ನಂಗ ಆಸ್ತಮಾ ಇದೆ, ನಾನ್ ಎಲ್ಲೂ ಹೋಗಲ್ಲ. ಅತ್ತೆ ಅವ್ರೆ, ಇವ್ರ ಯಾರು ಮಂಜಲ್ ತಿರ್ಗಾಡಲ್ಲ ಕಣೋ? ಒಂದ್ಸರಿ ಕೇಳೋಣ ಅನ್ಕೊಂಡೆ. ಇದು ನಮ್ಮನೆ ಕಣೋ. ನಿಂಗ್ಯಾರು ತಂಗಿ ಇಲ್ಲ ತಾನೆ? ಇಲ್ಲ ಕಣೋ. ಅಪ್ಪ ಬದುಕ್ಲೆ. ನಂಗ್ ಗೊತ್ತಿಲ್ಲ ರೀ, ನಾನ್ ಹೋಗಲ್ಲ ರೀ. ಪರವಾಗಿಲ್ಲ ತಮ್ಮ.
ಆಂಟಿ, ನಿಮ್ಗೆ ಎಷ್ಟು ಜನ ಹೆಣ್ಮಕ್ಳು? ಮೂವರು. ಮೂವರ? ಒಬ್ಬೊಬ್ಬರನ್ನ ಕರೀತೀರಾ? ನೋಡ್ತೀನಿ. ಹಾಗೆ ಅತ್ತೆ ಮನೆಗೆ ಹೋಗಿದ್ದಾರೆ, ಕರಿ ಅಂತೀಯ? ಅತ್ತೆ ಮನೆ ತಮ್ಮಯ್ಯ, ಮ್ಯಾಟ್ರು ಮ್ಯಾಟ್ರು. ಏ, ಮಕ್ಕಳಾಗಿರೋ ಜೊತೆ ಇನ್ನೇನ್ ಮಂಜಿನ್ ಮ್ಯಾಟ್ರು ಸರ್? ಗೊತ್ತಿಲ್ರಿ, ಇದ್ರಲ್ಲಿ ಸುಬ್ಬಲಕ್ಷ್ಮಿ ತಪ್ಪೇನಿಲ್ಲ ರೀ. ನಿಲ್ಸಮ್ಮ, ನಿನ್ ರೋದ್ನೆ ಅವಶ್ಯಕತೆ ಇಲ್ದಿರೋ ಮ್ಯಾಟ್ರು, ಬನ್ನಿ ಸರ್. ಅವ್ ಹುಡುಗನೇ ಪ್ರೀತಿಸ್ತೀನಿ ಅಂತ ಹೇಳ್ದ, ಅವಳಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳ್ದ. ಇದ್ರಲ್ಲಿ ಸುಬ್ಬಲಕ್ಷ್ಮಿ ತಪ್ಪೇನು ಇಲ್ಲ ರೀ. ಪಾಪ ಸುಬ್ಬುಗೇನು ಗೊತ್ತಿಲ್ಲ. ಇದೇ ಕೊನೆ ಮನೆ ತಮ್ಮ, ಇಲ್ಲಾದ್ರೂ ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅಮ್ಮ ತಗೊಳ್ರಿ. ಅಮ್ಮ ಅವರೇ, ನಿಮ್ಗೆ ಮಂಜಲ್ ತಿರುಗೋ ಅಭ್ಯಾಸ ಇದೆಯಾ? ಇದೆ ರೀ. ಕೃಷ್ಣ, ಈ ಅಮ್ಮನಿಗೆ ಮಂಜಲ್ ತಿರುಗೋ ಅಭ್ಯಾಸ ಇದೆಯಂತೆ. ಬೇಜಾರು ಮಾಡ್ಕೋಬೇಡ ಕಣಪ್ಪ, ಆ ಹುಡುಗಿ ಸಿಗದೆ ಹೋದ್ರು ಒಳ್ಳೆ ತಮ್ಮನ ಹಾಗೆ ನೀನ್ ಸಿಕ್ತೆ ಕಣಯ್ಯ. ಈ ಊರಲ್ಲಿರೋ ಎಲ್ಲ ಹುಡುಗಿರನ್ನ ನೋಡಾಯ್ತು, ಆ ಹುಡುಗಿ ಸಿಗೋದ್ ಕಷ್ಟ. ನಡಿ ಹೋಗೋಣ. ಕಷ್ಟ ಅಲ್ಲ ಕಣೋ, ಈಸಿ. ಎಲ್ಲ ಹುಡುಗಿರನ್ನು ನೋಡಿದ್ವಿ, ಆದ್ರೆ ಒಬ್ಳು ಮಿಸ್ ಆಗಿದ್ದಾಳೆ. ಯಾರ ಹುಡುಗಿ? ನನ್ ಜುಟ್ಟು ಅವನ್ ಕೈಯಲ್ಲಿದೆ ಅಂತ ತಾನೇ ಅವನ್ ಇಷ್ಟ ಎಗ್ರಾಡ್ತಾ ಇರೋದು. ಆ ಲೆಟರ್ಸ್ ನನ್ ಕೈಗ್ ಬರ್ಲಿ, ಅವಾಗಿದೆ ಅವನಿಗೆ ಹಬ್ಬ. ತಪ್ಪ್ ಮಾಡ್ತಾ ಇದ್ದೀರೇನೋ. ತಪ್ಪಿಸ್ಕೊಳಕ್ ತಪ್ಪ ಮಾಡೋದು ತಪ್ಪೇ ಅಲ್ಲ. ನೀನ್ ಬಾ. ನೀವ್ ಹೋಗಿ, ನಾನು ಇಲ್ಲೇ ಹೊರಗಡೆ ಇರ್ತೀನಿ. ಹೆದರು ಬುಕ್ಲಿ. ಸಿಗರೇಟ್ ಇದೆಯಾ? ಥ್ಯಾಂಕ್ಸ್. ಅಮ್ಮ ಅವರೇ, ಅವರೆಲ್ಲ ಬರ್ತಾ ಇದ್ದಾರೆ. ಈ ಹುಡುಗಿ ಎಲ್ಲಿದ್ದಾಳೆ? ನಾನು ಹೋಗ್ತಾ ಇದ್ದೀನಿ, ನಾನು ಹೋದೆ. ಕೆಲಸ ಇಲ್ಲದೆ ಮನೆ ಮನೆ ಹುಡುಕಿದ್ವಿ. ಕೆಲಸ ಇಲ್ಲದೆ ಹುಡುಕಿದ್ರು ಒಂದು ಒಳ್ಳೆ ಉಪಯೋಗ ಆಯ್ತು, ಆ ಹುಡುಗಿ ನನಗೆ ಸಿಕ್ಕೇ ಸಿಗ್ತಾಳೆ. ಎಲ್ಲಿಟ್ಟಿದನು ಹಾಳದವನು? ಲೇ, ಬಾಗಿಲ್ ತೆಗೆಯೋ. ಬಾಗಿಲ್ ಹಾಕ್ಬಾರ. ಏನು ಇದೆಲ್ಲ? ಈಗ ನೀವು ಡೋರ್ ಹಾಕೊಳ್ಳಿ ಸರ್. ನಾವಿಲ್ದೆ ಇರೋವಾಗ ಇನ್ನೊಂದು ಬ್ಯಾಚ್ಗೆ ಕೋಟಿಂಗ್ ಮಾಡಿದ್ದಾರೆ. ಮನೆ ಅವ್ರ ಇಷ್ಟ, ನಾವೇನ್ ಮಾಡೋಣ? ಈ ತರ ಎಲ್ಲ ಬೀಳಿಸಿದಾರಲ್ಲೋ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ಏನ ಮಾಡೋದು? ಇದನ್ನೊಂದ್ ಸ್ವಲ್ಪ ಆ ಕಡೆ ಇಡ. ಬೆಳಿಗ್ಗೆ ಅಂದ ಊರೆಲ್ಲ ತಿರುಗಾಯ್ತು. ಏನಮ್ಮ, ಏನ್ ಮಾಡ್ತಿದ್ಯಾ ಅಲ್ಲಿ? ಒಳಗೋಗಮ್ಮ, ಅವಳನ್ನೆಲ್ಲಿ ಹುಡುಕೋದಪ್ಪ. ನೀ ಇಲ್ಲೇ ಇದೀಯ ಅಂತ ಗೊತ್ತು, ಮರ್ಯಾದೆಯಿಂದ ಹೊರಗೆ ಬಾ. ಯಾರ ಜೊತೆ ಮಾತಾಡ್ತಾ? ಬಾ ಅಂದೆ ತಾನೆ, ಬಾಯ್ಲಿ. ಹುಡುಕ್ದ್ಯಾ? ಸಿಕ್ತಾ? ಹುಡುಗಿನ ಹುಡುಕಿದ್ಯಾ? ಸಿಕ್ಕದ್ಲ ಅಂತ ಕೇಳಿದ್ದು. ಹುಡುಕ್ದೆ ಸರ್, ಆದ್ರೆ ಸಿಗ್ಲಿಲ್ಲ. ಈಗ ನೀನ್ ಸುಳ್ಳು ಹೇಳ್ಬೇಡ. ಅಲ್ಲ, ಈ ಊರಲ್ಲಿ ಎಷ್ಟು ಮನೆ ಇದೆ ಅಂತ ಗೊತ್ತಾ? 617. ಇಲ್ಲಿ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿರು ಎಷ್ಟಿದ್ದಾರೆ ಅಂತ ಗೊತ್ತಾ? 39. ಒಳಗಡೆ ಇದ್ದ ನಾನೇ ಇಷ್ಟು ಇನ್ಫಾರ್ಮೇಶನ್ ಹುಡುಕಿದ್ದೀನಿ. ಹೂವಿಲ್ಲಂಗ ಹಾಕೊಂಡು ತಿಂದು ಮನೇಲಿ ಕೂತ್ಕೊಳ್ಳೋ ಬದಲು ಹೊರಗಡೆ ಹೋಗಿ ಕಂಡಿಡಿಬೋದಲ್ವಾ? ನನ್ ಮನೆಯಿಂದ ಕಾಲ್ ಹೊರಗಡೆ ಇಟ್ರೆ ಕಾಲ್ ಮುರಿತಿ ನಂದಿದ್ದಾರೆ ಸರ್. ಜಾಸ್ತಿ ಓರಾಗ ಆಡ್ಬೇಡ. ನಿಮ್ಮ ಅಪ್ಪನೇ ನನ್ನ ಹೊರಗಡೆ ಕಳ್ಸೋವಾಗ ಮಾಡಿದ್ದೀನಿ. ನಿನ್ ಚಿಕ್ಕಪ್ಪನ ಮನೆ ಮನೆ ತಿರುಗಿಸಿ ನನ್ ಕಾವಲ್ಕಾಯಾಗ ಮಾಡಿದೀನಿ. ಸ್ವಲ್ಪ ಯೋಚಿಸು, ತಲೆ ಒಳ್ಳೆ ತೆಂಗಿನಕಾಯಿ ತರ ಇದೆ. ನಾನು ಒಳ್ಳೆ ಹುಡುಗಿನೆ, ಆದ್ರೆ ನಿಮ್ಮ ತಿಳ್ಕೊಂಡಿಲ್ಲ ಸರ್. ಯಾರು ಇಲ್ದಿರೋ ಟೈಮಲ್ಲಿ ಒಳಗಡೆ ನುಗ್ಗಿ ಕಳ್ತನ ಮಾಡೋದ್ ಮಾತ್ರ ಗೊತ್ತಾ? ಇನ್ ಯಾವತ್ತೂ ಮಾಡಲ್ಲ, ನನ್ ಬಿಟ್ಬಿಡಿ ಸರ್. ಆದ್ರೆ ಈ ಊರಲ್ಲಿ ಇದೆಲ್ಲ ತುಂಬಾ ಕಷ್ಟ ಸರ್. ಕಷ್ಟನಾ? ಆಲ್ರೆಡಿ ಒಂದ್ ಹುಡುಗಿ ಎಲ್ಲ ಈಸಿ ಅಂತ ಪ್ರೂವ್ ಮಾಡಿದಳಲ್ವಾ? ಈ ಹುಡುಗಿಗ್ ನನ್ ಜೊತೆ ಊರ್ ದಾಟೋ ಧೈರ್ಯ ಇದ್ರೆ ಸಾಕು, ಉಳ್ದಿದ್ದೆಲ್ಲ ನಾನೇ ನೋಡ್ಕೋತೀನಿ. ನಿಮಗ್ ಧೈರ್ಯ ಇದ್ರೆ ಸಾಕಾ? ಆ ಹುಡುಗಿಗ್ ಬೇಡ್ವಾ? ನಾನ್ ಇಷ್ಟ ಆದ್ರೆ ಧೈರ್ಯ ಅದಾಗೆ ಬರುತ್ತೆ. ಇಷ್ಟ ಆಗ್ಬೇಕಲ್ವಾ ಸರ್? ನೀನೇ ಹೇಳ್ತಿರ್ತೀಯಲ್ಲ, ಒಂದ್ಸಾರಿ ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರು ಸಾಕು ಅಂತ. ಬೆಳ್ಸ್ಕೋತೀನಿ. ಆದ್ರೂ ನನ್ನಲ್ಲಿ ಇಷ್ಟ ಆಗದೆ ಇರೋಕೇನಿದೆ? ಈಗ ನೀನೇ ಇದೀಯಾ? ನಾನು ಇಷ್ಟ ಆಗಿಲ್ವಾ?
ಇಷ್ಟ ಆದ್ರೂ ವೇಸ್ಟ್ ಸರ್. ಈ ಊರ್ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಎತ್ತಾಕೊಂಡು ಹೋಗ್ತೀನಿ. ನಿಮ್ಮ ಅಕ್ಕನೊಬ್ಬ ಎತ್ತಾಕೊಂಡು ಹೋದಾಗೆ ಎತ್ತಾಕೊಂಡು ಹೋಗ್ತೀನಿ. ಒಂದು ಮನೆ ಬಿಡದ್ರಂಗೆ ಎಲ್ಲಾ ಮನೆ ಹುಡುಕಿದೀನಿ ಅಣ್ಣ. ಎಲ್ಲಾನು ಊರಲ್ಲಿ ಯಾರನ್ನೇ ಕೇಳಿದ್ರು ಒಂದೇ ಮಾತು, ನಮ್ಮ ಹುಡುಗಿದೇನು ತಪ್ಪಿಲ್ವಂತೆ. ಎಲ್ಲ ಆನಂದ್ ಮಗಂದೆ ತಪ್ಪಂತೆ. ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಕೈ ಕುಯ್ಕೋತೀನಿ, ನಾನ್ ಸತೋಗ್ತೀನಿ ಅಂತ ಹೆದರಿಸಿದನಂತೆ. ನಮ್ ಬೀದಿಲಿ ನಮ್ಮ ಮನೆ ಮುಂದೆ ಇಷ್ಟೆಲ್ಲ ಮಾಡಿ ನಮ್ ಹುಡುಗಿನ ಎತ್ತಾಕೊಂಡು ಹೋಗಿದ್ದಾನೆ ಅಂದ್ರೆ ತಪ್ಪಲ್ವಾ? ಅಲ್ವಾ? ಏನಿದು ಹುಚ್ಚು ಹುಚ್ಚು ಮಾತುಗಳು? ಯಾರು ಕಲ್ಸ್ಕೊಟ್ರು ನಿಗಿದ್ನಲ್ಲ? ಒಳಗಡೆ ಹೋಗು, ಹೋಗು. ಅವನೇನೋ ಎತ್ತಾಕೊಂಡು ಹೋಗ್ತೀನಿ ಅಂತಾನೆ, ಇವರು ಸಾಯಿಸ್ತೀನಿ ಅಂತಾರೆ. ನಿಜವಾಗ್ಲೂ ಹಿಂದಿನ ಜನ್ಮದಲ್ಲಿ ಓಡೋಗಿರ್ತೀನಿ, ಅದಕ್ಕೆ ಹೀಗೆಲ್ಲ ಆಗ್ತಿದೆ. ಹಾ ಆಗ್ದೆ ಜುಟ್ ಅವನ ಹತ್ರ ಇದೆ, ತಗೋಬೇಕು ತಗೋಬೇಕು ಅಂತ ಹೋದ್ರಿ, ಅವನು ಒಂದೇ ಸರಿ ಗುಂಡು ಹೊಡೆದು ಕಳ್ಸಿದಾನೆ. ಅವನಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ತಪ್ಪಿಸ್ಕೊಳ್ಳೋಕೊಂದು ದಾರಿ ಇದೆ. ಏನು ಇನ್ನೊಂದು ತಪ್ಪು ಮಾಡ್ತೀರಾ? ಅವನಿಗೆ ಸಹಾಯ ಮಾಡ್ತೀನಿ. ಹಲೋ ಎಗ್ಗೋ, ಯಾವ್ದಾದ್ರೂ ಕತೆ ಇದ್ರೆ ಹೇಳೋ, ನಿದ್ದೆನೇ ಬರ್ತಿಲ್ಲ. ಅಷ್ಟು ಜೋರು ಮಾಡಿದ್ರೆ ಇನ್ನೆಲ್ಲಿ ಬರ್ತಾಳೆ ಅವಳು? ಚಾನ್ಸೇ ಇಲ್ಲ. ಏ ಮಲ್ಕೊಳ, ಅವಳ ಹೆಲ್ಪ್ ನನಗೆ ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಎಲ್ಲಿಗೆ? ಅವಳನ್ನ ಮೊದಲನೇ ಸಾರಿ ನೋಡಿ ಜಾಗಕ್ಕೂ ಹುಡುಕ್ತೀನಿ. ಯಾಕೋ ಅವಳು ಮತ್ತೆ ಸಿಗ್ತಾಳೆ ಅನ್ನೋ ನಂಬಿಕೆ ಇದೆ. ಏ ಮಿಂಚು, ಏನಾಗಿದೆ ನಿನ್ ಬುದ್ಧಿಗೆ? ನೀನ್ ಸಿಕ್ಕಾಕೊಂಡ್ರೆ ಮೂರ್ ಮರ್ಡ್ರು ಒಂದ್ ಸೂಸೈಡ್ ಕಳೋ. ಬಾಯಿ ಮುಚ್ಚು, ಹೆಲ್ಪ್ ಮಾಡೋ ಆಗಿದ್ರೆ ಹೇಳಿ. ಹಾ ಬಂದ್ಬಿಡು, ಮಾಡೋದಕ್ಕೆ ಅದೇನ್ ಬೆಣ್ಣೆ ಬಿಸ್ಕೆಟ? ನಾನ್ ಮಾಡ್ತೀನಿ ಸರ್ ಹೆಲ್ಪ್. ನನ್ ಮಗನೇ, ನಿನಗೆ ದಿಕ್ಕಿಲ್ಲ, ಅವನಿಗೆ ಹೆಲ್ಪ್ ಮಾಡ್ತೀಯಾ? ಪ್ರೀತಿಸಿದ ಮೇಲೆ ಅದನ್ನ ಗೆಲ್ಬೇಕು ಅನ್ನೋ ಧೈರ್ಯ ಇರ್ಬೇಕು ಸರ್. ಆ ಧೈರ್ಯ ಇಲ್ದೇನೆ ನಾನು ಪ್ರೀತಿನ ಕಳ್ಕೊಂಡೆ. ನಿಮ್ಗೆ ಆ ಧೈರ್ಯ ಇದೆ, ನೀವು ಗೆದ್ದೇ ಗೆಲ್ತೀರಾ. ಥ್ಯಾಂಕ್ಸ್ ಎಗ್ಗು. ಆದ್ರೆ ನಾವು ಊರಿಗೆ ಹೊಸಬ್ರು, ದಾರಿ ಗೊತ್ತಿದ್ದವ್ರು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಸೆ ದೋಸೆ ಇಡ್ಲಿ ವಡೆ ಯಾವನ್ ಗೊತ್ತೋ? ನಿನ್ ಮಲ್ ಪ್ರೀತಿಸ್ಬೇಕು ಅಂದ್ರೆ ಧೈರ್ಯ ಆದ್ರೆ ಸಾಲದು, ದಾರಿ ಕೂಡ ಗೊತ್ತಿರ್ಬೇಕು. ಬಂದ್ಬಿಟ್ಟೆ. ಇವನೇನೋ ಅವನ ಜೊತೆ ಬರ್ತೀನಿ ಅಂತ ಇವ್ರ ಜೊತೆ ಬಂದಿದ್ದಾನೆ. ಹಾ ಓಕೆ ಅಣ್ಣಯ್ಯ, ಇನ್ನು ಯಾರಾದ್ರೂ ನೆನಪಾದ್ರೆ ಬೆಳಗ್ಗೆ ಹೇಳ್ತೀನಿ, ಮತ್ತೆ ಹುಡ್ಕೋಣ. ಏನ್ರೋ ಇಲ್ಲಿ ನಿಮಗೆ ಫುಡ್ ಸಿಕ್ತಿಲ್ವಾ, ಹಿಂಗಾಗೋಗ್ಬಿಟ್ಟಿದ್ದೀರಾ? ಅದೇನೋ ಅವ್ನ್ ಸತ್ತೇ ಹೋಗ್ಬಿಟ್ನ? ಓಹೋ ಬದುಕೇ ಇದಾನಾ? ಅಷ್ಟಕ್ಕೂ ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಏನ್ ಗೊತ್ತಾಗ್ಬೇಕು, ಯಾರಿಗೆ ಗೊತ್ತಾಗ್ಬೇಕು? ಫ್ರೆಂಡ್ ಅಂತ ಹೇಳಿ ಪ್ಲಾನ್ ಮಾಡಿದ್ಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದ. ಅದನ್ನೇ ಸಮಯ ಪ್ರಜ್ಞೆ ಅಂತಾರೋ? ನಿಮಗ್ ಸ್ಟ್ರೈನ್ ಆಯ್ತು, ನಾನ್ ಬ್ರೈನ್ ಯೂಸ್ ಮಾಡ್ದೆ. ನೀವ್ ಇಲ್ಲಿ ಸಿಕ್ಬಿದ್ರೆ ನಾನ್ ಎಸ್ಕೇಪ್ ಆದೆ. ನಿಮಗ್ ಇಲ್ಲಿ ಗಂಜಿ ಕೊಟ್ರೆ, ನನಗ್ ಅಲ್ಲಿ ಬಿರಿಯಾನಿ ಕೊಟ್ರು. ಓಯ್ ಅವ್ರು ನೀವ್ ಅನ್ಕೊಂಡಷ್ಟು ಬ್ಯಾಡ್ ಪರ್ಸನ್ಸ್ ಅಲ್ವೋ, ಕ್ವಾಲಿಸ್ ಅಲ್ಲೇ ತಿರುಗಿಸಿದ್ರು, ಕ್ವಾಲಿಟಿ ಫುಡ್ ಕೊಟ್ರು. ಹಾ ಇವನೇನೋ ಡಲ್ ಆಗಿದ್ದಾನೆ, ಎಸ್ಕೇಪ್ ಆಗಿ ಟ್ರೈ ಮಾಡಿದಕ್ಕೆ ಲೈಫ್ ಹಾಳು ಮಾಡ್ಬಿಟ್ರ? ಅದೆಲ್ಲ ಕಣೋ, ಇದೇನಂದ್ರೆ ಹೆಲ್ಪ್ ಮಾಡಲ್ಲ ಅಂದ್ಯಲ್ಲ, ಬಾಯಿ ಮುಚ್ಕೊಂಡಿರು. ಏನ್ರೋ ಪರ್ಸನಲ್ ಸಾ? ಅದೆಲ್ಲ ಕಣೋ, ಮಾರ್ನಿಂಗ್ ವಾಕಿಂಗ್ ಬರೋ ಅಂದ್ರೆ ಬರ್ತಿಲ್ಲ. ಓ ಇಲ್ಲಿ ವಾಕಿಂಗ್ ಅಲೌಡ? ರನ್ನಿಂಗ್ ಗೆ ಪ್ರಾಬ್ಲಮ್ ಅಂತೆ, ವಾಕಿಂಗ್ ಆದ್ರೂ ಓಕೆ. ಹೌದಾ? ಅದಕ್ಕೋಸ್ಕರ ಅವನ ಜೊತೆ ವಾಕಿಂಗ್ ಹೋಗಲ್ವಾ? ಅದೆಲ್ಲ ಕಣ, ಬಂದ್ಬಿಟ್ಟೆ ದೊಡ್ಡದಾಗಿ. ಮಗ ಆ ಕೃಷ್ಣ, ಹ್ಮ್, ಯು ಅಂಡ್ ಮೀ ಮಾರ್ನಿಂಗ್ ಸಿಕ್ಸ್ 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 ವಾಕಿಂಗ್ ವೈಟಿಂಗ್. ಮಿಕ್ಕಿದ ವಿಷಯ ನಾವು ನಾಳೆ ಮಾರ್ನಿಂಗ್ ವಾಕ್ ಅಲ್ಲಿ ಮಾತಾಡೋಣ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಇವಾಗಿರೋ ಪೊಸಿಷನ್ ಏನ್ ಸರ್? ಲವ್ ಪಾಪಿಗಳ, ಅವ್ರ ಕೈಯಲ್ಲಿ ಸಿಗಾಕೊಂಡ್ರೆ ನಿಮ್ ಕೈ ಅಷ್ಟೇ. ಏನೋ ಇದು, ಅಯ್ಯಪ್ಪ. ಏಯ್ ವಾಕಿಂಗ್ ಅಂತ ಹೇಳಿ ಜಂಪಿಂಗ್ ಎಲ್ಲ ಯಾಕೋ? ವಾರ್ಮ್ ಅಪ್ ಕಣೋ. ಅಂದ್ರೆ ಇನ್ನೊಂದ್ ಜಂಪ್ ಮಾಡೋಣ? ಅವೆಲ್ಲ ಮುಂದೆ ಇದ್ದೇ ಇದೆ, ಬಾ. ಓಕೆ. ಏಯ್ ನೀವು ಕಳ್ಸ್ಕೊಳ್ರ ಅನ್ಫಿನಿಶ್ಡ್ ಫೇಸಸ್. ಆಲ್ ದಿ ಬೆಸ್ಟ್ ಸರ್. ಏಯ್ ತಪ್ಪ ನನ್ ಮಗನೇ. ಹಾ ನಿನ್ ತರ ಚಡ್ಡಿ ಪ್ಯಾಂಟ್ ಹಾಕೊಂಡ್ರೆ ನಿನ್ಗಿಂತ ಸ್ಪೀಡ್ ಆಗ್ಕೊಡ್ತೀನಿ. ವಾಕಿಂಗ್ ಈ ತರ ರಿದಮಿಕ್ ಆಗಿ ಮಾಡ್ಬೇಕು. ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್. ನಾನು ಮೇಲೆ ತುಂಬಾ ಡಿಸೆಂಟ್ ಆಗಿ ಕಾಣೋ, ಪೆದ್ದ ಕಣೋ. ನಿನ್ಗೆ ಈಗ್ಲೇ ಗೊತ್ತಾಗಿದ್ದ? ಯಾವಾಗೋ ಗೊತ್ತು, ಮ್ಯಾನೇಜ್ ಮಾಡ್ತಿದ್ದೀನಿ. ನಿಂಗೊಂದ್ ವಿಷಯ ಗೊತ್ತಾ, ನಮ್ ಬಾಬು ದಿನ ಇಲ್ಲಿ ಜಾಗಿಂಗ್ ಪ್ರಾಕ್ಟೀಸ್ ಮಾಡ್ತಾ ಕಾಣಿಸ್ತಾ ಇದ್ದ ಕಣೋ. ಸುಬ್ಬಲಕ್ಷ್ಮಿ ಕೂಡ ಕಾಣ್ತಿದ್ಲು, ಅವಳು ದಿನ ದೇವಸ್ಥಾನಕ್ಕೆ ಹೋಗ್ಬರ್ತಾಳೆ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ಅವನ ಜೊತೆ ಎಸ್ಕೇಪ್ ಆಗಕ್ಕೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ಲು ಅಂತ. ಅಯ್ಯೋ ದೇವ್ರೇ, ಈ ವಿಷಯ ಯಾರ ಹತ್ರನೂ ಹೇಳ್ಬೇಡ ಕಣೋ, ಅವ್ರಿಗೆ ಗೊತ್ತಾದ್ರೆ ನನಗೆ ಸಪ್ರೇಟ್ ಆಗಿ ಬೆಂಡತ್ತಿದ್ದಾರೆ. ಏನ್ರೇ ಸಮರಾಜ್ ಅವ್ರೆ, ಯಾರೋ ಅದು ಬಾಯ್ ಮುಚ್ಚೋ ದರಿದ್ರ. ಯಾಕೋ ನನ್ ಬಾಯ್ ಮುಚ್ಚದೆ? ಅದೇ
ಅವ್ರ ಜೊತೆ ಜಾಗಿಂಗ್ ಬರ್ತೀನಿ ಅಂದಿದ್ದೆ, ನಿನ್ ಜೊತೆ ನೋಡಿದ್ರೆ ಫೀಲ್ ಆಗ್ತಾರೆ. ನನ್ಗಿಂತ ಅವನೇ ಜಾಸ್ತಿ ಆದ ನಿಂಗೆ. ಸರಿ, ಎಲ್ಲಿಗೆ ಹೋಗೋಣ ಹೇಳು. ಅದೇ ಕಣೋ, ಮೊನ್ನೆ ನಿಂತಿದ್ವಲ್ಲ ಅಲ್ಲಿವರೆಗೂ ಹೋಗಿ ಬರ್ಬೇಕು, ಆದ್ರೆ ಬೇಗ ಹೋಗಿ ಬರ್ಬೇಕು. ಓಕೆ, ಲೆಫ್ಟ್ ರೈಟ್ ಲೆಫ್ಟ್. ಆ ಕಡೆ ಎಲ್ಲಿಗೋ ಶಾರ್ಟ್ ಕಟ್ ಕಣ. ಓಯ್, ವಾಕಿಂಗ್ ಅಲೌಡ್ ರನ್ನಿಂಗ್ ಅಲೌಡ್ ಇಲ್ಲ ಕಣ. ಹೀಗೆ ಡೈಲಿ ಎಕ್ಸಸೈಸ್ ಮಾಡ್ತಾ ಇದ್ರೆ ಒಳ್ಳೆ ಸಂಬಂಧನೂ ಸಿಗುತ್ತೆ, ಬರೋ ವರದಕ್ಷಿಣೆ ದುಡ್ಡಲ್ಲಿ ಆರಾಮ ಸೆಟ್ಲ್ ಆಗ್ಬೋದು. ಏ ಡಬ್ಬ, ನನ್ನ ಮಗನೇ ಬಾರೋ, ಲೈಟ್ ಬರ್ತಿದೆ, ಬಾರೋ ಬೇಗ ಬಾರೋ. ಲೈಟ್ ಬಂದ್ರೆ ಏನೋ, ಇನ್ನೊಂದು 5 ನಿಮಿಷ ವಾಕಿಂಗ್ ಮಾಡೋಣ ಬಾ. ಏ ಬೇಡ ಬಿಡ, ಅಪ್ಪಾ ಸಾಕ್ಪಾ ಸಾಕ್ಪಾ, ನಡಿ ನಡಿ. ನೀ ನನ್ ಜೊತೆ ಇರೋದು ಗೊತ್ತಾದ್ರೆ ಫೀಲ್ ಆಗ್ತಾನೇನು? ಏಯ್, ನಾವು ಹೋಗ್ತಿರೋದು ಹೇಗೂ ಹೊಡಿಯೋಕೆ ತಾನೆ. ಹೌದು, ಒಂದ್ಸಾರಿ ಗುಡ್ ಮಾರ್ನಿಂಗ್ ಹೇಳ್ಬರ್ತೀನಿ. ಓಕೆ, ಬೇಗ ಬಾ. ಗುಡ್ ಮಾರ್ನಿಂಗ್ ಹೇಳಕ್ ಹೋಗ್ಬಿಟ್ಟು ಚೊಂಬಲ್ ಹೊಡಿತಾ ಇದ್ದಾನೆ. ಅದೇ ಏಟು, ಅದೇ ಏಟು, ಅವನ್ ಮತ್ತೆ ಎಸ್ಕೇಪ್ ಆಗಿದ್ದಾನೆ. ಏಯ್ ಹಿಡ್ಕೊಳ್ರೋ, ಏಯ್ ಬರ 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 ನಿಲ್ಲು. ಎಸ್ಕೇಪ್ ಅಂತಿದ್ದಾನಲ್ಲೋ, ನಾವು ಬಂದಿದ್ದು ವಾಕಿಂಗ್ ಅಲ್ವಾ. ಅವ್ರಿಗೆ ಗೊತ್ತಾದ್ರೆ ವಾಕಿಂಗ್, ಗೊತ್ತಾಗಿಲ್ಲ ಅಂದ್ರೆ ಎಸ್ಕೇಪ್ ಅಲ್ವಾ. ಏ, ಅವ್ರಿಗೆ ಗೊತ್ತಿದ್ದು ಬಂದ್ವಾ ಗೊತ್ತಿಲ್ಲದೆ ಬಂದ್ವಾ? ಅರ್ಥ ಮಾಡ್ಕೊಳ್ಳೋ, ಎಮ್ಮೆ ತರ ಬೆಳ್ದಿ. ಅಯ್ಯೋ ದೇವ್ರೆ, ಇದು ಎಸ್ಕೇಪಾ? ಅದ್ ಗೊತ್ತಿಲ್ಲದೆ ನಾನು ಎಕ್ಸಸೈಸ್ ಮಾಡ್ತಿದ್ನ. ಓಯ್ ಕೃಷ್ಣ, ಓಡ ಬೇಗ. ಅವ್ನ್ ಕೇಳಿದ ಹುಡುಗಿ ಅವನಿಗೆ ಬೇಗ ಸಿಗೋ ಹಾಗೆ ಮಾಡಿ, ನೀನೇ ನನ್ನ ಕಾಪಾಡ್ಬೇಕು. ಮುಂದೆ ಸಿಗೋಣ ಕಣ. ಓಯ್ ಕೃಷ್ಣ, ನಾವ್ ಹೋಗ್ಬೇಕಾಗಿರೋದು ಈ ಕಡೆ ಅಲ್ಲ ಕಣೋ, ಆ ಕಡೆ. ಹುಡ್ಗಿ ಕಣೋ? ಯಾವ ಹುಡ್ಗಿನೋ? ನಾನ್ ಎಸ್ಕೇಪ್ ಆಗಿದ್ದು ಈ ಹುಡ್ಗಿಗೋಸ್ಕರ ಕಣೋ. ನೀನ್ ಹೇಳ್ತಿರೋದ್ ಏನೋ ನಂಗೆ ಅರ್ಥ ಆಗ್ತಿಲ್ಲ. ನಾನ್ ಪ್ರೀತಿಸ್ತಿರೋದು ಇದೇ ಹುಡ್ಗಿ. ಪ್ರೀತಿಸ್ತಿದ್ಯಾ? ಈ ಮಿಸ್ಟಲ್ ಟ್ವಿಸ್ಟ್ ಏನೋ. ಜೊತೆ ವಾಕಿಂಗ್ ಬಂದಲ್ಲ, ನಾನ್ ಚಪ್ಲಿ ಹೊಡ್ಕೋಬೇಕು. ಗಲೀಜ್ ನನ್ ಮಗ, ಇಲ್ಲಿ ಬಂದ್ರು ತಪ್ಪಲಿಲ್ಲ. ನನಗೇನು ಗೊತ್ತಿಲ್ಲ, ಅವ್ನು ವಾಕಿಂಗ್ ಅಂತ ಹೇಳಿ ಕರ್ಕೊಂಡ್ ಬಂದ, ಬೇಕಿದ್ರೆ ಅವನಿಗೆ ಹೊಡಿರಿಯ. ಆ ಹುಡ್ಗಿ ಮಿಸ್ ಆದ್ಲು ಕಣೋ. ಆದ್ರೆ ನಾವ್ ಸಿಕ್ಬಿದ್ವಿ ಕಣೋ, ಆ ಬಾಂಡ್ಲಿಗಿಂತ ಮೊದ್ಲು ನಾವು ಹೋಗಿ ತಲ್ಪಿಲ್ಲ ಅಂತಾರೆ ನಮ್ಮನ್ ಸಾಯಿಸ್ತಾರೆ ಕಣೋ. ಸರಿ ನಡಿ, ನಡ್ಕೊಂಡೋದ್ರಾಗಲ್ಲ, ಓಡು. ಓಯ್ ಆ ಕಡೆ ಎಲ್ಲಿಗೋ ಶಾರ್ಟ್ ಕಟ್ ಕಣೋ, ಬಾ. ಮತ್ತೆ ಯಾಕೆ ನಿಂತಿದ್ಯಾ? ಓಡು. ಅವರಿಬ್ರಲ್ಲ ಇದಕ್ಕೂ ಮುಂಚೆ ಹೊರಗಡೆ ಹೋದಾಗ ದೇವಸ್ಥಾನದ ಹತ್ರ ಒಂದು ಹುಡುಗಿ ನೋಡಿದ್ದಂತೆ. ಬೇಡ ಬೇಡ ಅಂದ್ರೆ ಹುಡುಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಟ್ಟ. ನಂಗೆ ಏನು ಗೊತ್ತಿಲ್ಲಯ್ಯ. ಏನ್ ಕತೆ ಹೇಳ್ತಿದ್ಯಾ? ಇಲ್ಲ ಅಣ್ಣ, ಕತೆ ಎಲ್ಲ ನಿಜನೇ ಹೇಳ್ತಾ ಇದೀರಣ್ಣ. ಏಯ್ ನಿಮ್ಗೆಲ್ಲ ಮಾಡ್ತೀನಿ ರೀ. ಅಳಿಮಯ್ಯ, 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 ಏ ಅಳಿಮಯ್ಯ, ಏ ಇದು ಯಾವತ್ತು ನಾನ್ ಕರೆದ್ರು ಜಾಗಿಂಗ್ ಕರ್ಕೊಂಡು ಹೋಗ್ಬಿಡುವ. ಅಳಿಮಯ್ಯ ಅವ್ರು ತಪ್ಪಿಸ್ಕೊಂಡಿದ್ದಾರೆ, ಬಾ. ಹುಷಾರು, ಲೈಟ್ ಬೇಗ ಬಾ ಅಳಿಮಯ್ಯ. ಈ ತರ ಓಡಿದ್ರೆ ಸಣ್ಣಗಾಗಲ್ಲ, ಸತ್ಯ ಹೋಗಿದೀನಿ. ಕಳ್ಳ ನನ್ ಮಕ್ಳ, ನನ್ಗೆ ಮೋಸ ಮಾಡ್ತೀರಾ? ತಪ್ಪಿಸ್ಕೊಂಡು ಹೋಗ್ತೀರಾ? ನಮ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ನಿಮ್ಮನ್ನ ಅಮ್ಮ, ಇಬ್ರು ತಪ್ಪಿಸ್ಕೊಂಡಿದ್ರಲ್ವಾ? ಗೊತ್ತಿರೋ ವಿಷಯ ಮತ್ತೆ ಕೇಳಿ, ನನ್ಗೆ ಹೊಡಿತೇನೋ? ಇರೋ ನೀವ್ ವಿಷಯ ಹೇಳ್ತೀನಿ. ಏಯ್ ನೀವು ನನ್ನ ವಿಷಯ ಹೇಳ್ತೇನಂತೆ, ಬಾಗ್ಲಾಕ್ರ ತಲೆ ಮೇಲೆ ನೋಡಿರೋ. ಮರ್ಯಾದಿಂದ ಸಾರಿ ಕೇಳಿ ಕಾಲ್ ಹಿಡ್ಕೋ ನಮಗ. ಏ ಹಿಡ್ಕೊಳ್ರು, ಹಿಡ್ಕೊಳ್ರು. ಏನು ಆಂಗಲ್ ಚೇಂಜ್ ಮಾಡ್ತಿದ್ಯಾ? ಏನ್ ನಡೀತಾ ಇದೆ ಅಳಿಮಯ್ಯ? ಇವರಿಬ್ರು ಹೊರಗಡೆ ಹೋಗಿದ್ರು. ಹೊರಗಡೆ ಹೋಗಿ ಹೋಟ್ಲಲ್ಲಿ ಕಾಫಿ ಕುಡ್ದು ಬಂದ್ವಾ? ಎಲ್ಲ ಸುಳ್ಳು ಅಳಿಮಯ್ಯ, ಅಲ್ಲಿ ನಂಗೆ ಹೊಡೆದ ಇವನು. ಎಲ್ಲಿ? ಆ ರೈಲ್ವೆ ಟ್ರ್ಯಾಕ್ ಹತ್ರ. ಹೌದ್ ಸರ್, ಅಲ್ಲಿದ್ದಿದ್ ನಾನೇ.
ನೀವ್ ಅವನ್ನ ಕರ್ಕೊಂಬನ್ನಿ, ನಾನು ಹೋಗ್ತೀನಿ. ಮತ್ತಿನ್ನೇನ್ ಸರ್, ಬೆಳಗ್ಗೆ ಎಬ್ಸಿ ಅಲ್ಲಿದ್ರಿ ಇಲ್ಲಿದ್ರಿ ಅಂದ್ರೆ? ಬೇಕು ಅಂದ್ರೆ ಇವನ್ನೇ ಕೇಳು, ಹೇಳ್ತಾನವನು. ಮಾವ, ರಾತ್ರಿ ಕುಡ್ದು ಇಳ್ದಿಲ್ವಾ? ಹೋಗಿರೋರು ಮತ್ತೆ ತಿರುಗಿ ಹೇಗ್ ಬರ್ತಾರೆ? ಸುಮ್ ಸುಮ್ನೆ ಕುಡ್ದು ಗಲಾಟೆ ಮಾಡ್ತೀಯ, ಬಾ. ಆ ಬಾಗ್ಲು ಸರಿಯಾಗಿ ಹಾಕು, ಎಲ್ಲೂ ತಪ್ಸ್ಕೊಳಕಾಗಲ್ಲ. ಒಂದು ಮಾತು ಹೇಳದಲ್ವೇನೋ. ಅಯ್ಯೋ, ನನಗ್ ಬ್ರೈನ್ ಇದೆ, ನಿನಗ್ ಸ್ಟ್ರೈನ್ ಆಗಿದೆ, ನಾನು ಎಸ್ಕೇಪ್ ಆದೆ, ನಿನ್ ಸಿಗಾಕೊಂಡೆ. ವಾಕಿಂಗ್ ಅಂತ ಜಾಗಿಂಗ್ ಹೋದಾಗಿದೆ. ಅದು ಜಾಗಿಂಗ್ ಏನೋ, ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್, ಎಲ್ಲೋ ರಾಂಗ್ ಜಂಪ್ ಮಾಡ್ದಂಗಿತ್ತು ಕಣೋ. ಏನಾಯ್ತು? ಕೈ ಪ್ರೀತ್ಸೋದ್ ಇಷ್ಟೊಂದು ಕಷ್ಟನ ಸರ್? ಪ್ರೀತ್ಸಲ್ಲ ಕಣೋ, ಪ್ರೀತ್ಸ್ ನಾವ್ ನೀವ್ ಫ್ರೆಂಡ್ ಆಗಿರೋದು ಅದಕ್ಕಿಂತ ಕಷ್ಟ. ಸುಮ್ನೆ ಟೆನ್ಷನ್ ಕೊಡ್ಬೇಡ್ವೋ, ಆ ಹುಡುಗಿ ನನಗ್ ಸಿಗೋ ಟೈಮ್ ಹತ್ರ ಆಗಿದೆ. ಅಲ್ಲ ಕಣೋ, ನಮ್ ಟೈಮ್ ಹತ್ರ ಬಂದಿದೆ ಅನ್ನಿಸ್ತಾ ಇದೆ. ಬಂದ್ಬಿಟ್ರಾ? ಏನೇ, ಯಾರು ಕೇಳಿಲ್ಲ ಅಲ್ವಾ? ಇಲ್ಲ ಅಮ್ಮವ್ರೆ, ಯಾರು ಕೂಡ ಕೇಳಿಲ್ಲ. ಅದೇ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ, ಯಾರಾದ್ರೂ ಬಂದ್ರೆ ಹೇಳು, ಅವನ ಹತ್ರ ಹೋಗಿ ಬರ್ತೀನಿ. ದಿನ ದಿನಕ್ಕೂ ಧೈರ್ಯ ಜಾಸ್ತಿ ಆಗ್ತಿದೆ. ಹೋಗಿ ಹೋಗಿ, ಎಲ್ಲಿ ಹೋಗಿ ನಿಲ್ತೀರಾ ಅಂತ ನೋಡೋಣ. ಸರ್ ಬಂದ್ಬಿಡ್ತು ಕಣಪ್ಪ, ಪೋಸ್ಟ್ ಡಬ್ಬ. ಯಾರೋ ಹುಡುಗಿನ ಹುಡುಕೋದಕ್ಕೆ ಈ ಹುಡುಗಿನ. ಈ ಹುಡುಗಿ ಯಾರೋ? ನೀಲ್ಕಂಠ ಅವ್ರ ಎರಡನೇ ಮಗಳು. ಹೊಸ್ದಲ್ವಾ? ಏ ಹುಡುಕುದ್ಯಾ? ಏನಾದ್ರು ಗೊತ್ತಾಯ್ತಾ? ಮದರ್ ಪ್ರಾಮಿಸ್ ನಾನು ಹುಡುಕ್ದೆ ಸರ್. ಅಷ್ಟಕ್ಕೂ ಈ ಊರಲ್ಲಿ 615 ಮನೆ ಅಲ್ಲ, 642. ಮದ್ವೆ ಆಗ್ದಿರೋ ಹುಡುಗಿರು 39 44. ಯಾರನ್ನ ನಾನು ಹೋಗಿ ಕೇಳಿದ್ರು ಅವ್ರಿಗ ಅವರೇ ಚೆನ್ನಾಗಿದ್ದೀನಿ ಅಂತಾರೆ. ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನನಗೂ ಹಾಗೆ ಅನ್ನಿಸ್ತು ಸರ್, ಆದ್ರೆ ನನ್ನಿಂದ ಆಗಲ್ಲ ಸರ್. ಊರೆಲ್ಲ ನಾನು ಹುಡುಕ್ದೆ, ಕೊನೆಯಲ್ಲಿ ಉಳ್ದಿರೋದು ನಾನೊಬ್ಳೆ. ಬೇಕಾದ್ರೆ ನನ್ನನ್ನು ನೋಡ್ಬಿಡಿ. ಸರಿ ಬಿಡು, ಟೆನ್ಷನ್ ಬೇಡ. ನಾನು ಹುಡುಕ್ತಾ ಇರೋ ಹುಡುಗಿನ ಹುಡುಕೋದು ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಆ ಹುಡುಗಿನ ಈಸಿಯಾಗಿ ಕಂಡುಹಿಡಿಯೋದಕ್ಕೆ ಒಂದು ಒಳ್ಳೆ ಕ್ಲೂ ಸಿಕ್ಕಿದೆ. ಅಯ್ಯೋ, ನಾನು ನೋಡಿಲ್ಲ. ಈ ಕ್ಲೂ ಇಂದ ಅವಳು ಯಾರು ಅಂತ ಈಸಿಯಾಗಿ ಕಂಡುಹಿಡಿಬೋದು. ಅದೇನೋ ಕೊಡಿ ಸರ್, ಕಂಡುಹಿಡಿದ್ರೆ ನಂಗೊಂದು ಟೆನ್ಷನ್ ಹೋಗುತ್ತೆ. ಇದರಿಂದ ಮನೇಲಿ ಸುಮ್ಮನೆ ಕೂತ್ಕೊಳಕ್ಕೂ ಆಗ್ತಿಲ್ಲ. ಮನೇಲಿ ಏನು ಮಾತಾಡ್ತಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಆ ಹುಡುಗಿನ ಹೇಗಾದರೂ ನಾನು ಹುಡುಗಿ ಹೇಳದ್ ಕೇಳು. ಏನೋ? ಏನು ಇಲ್ಲ ಅಪ್ಪ.
ಆಸೆಯು ಹೆಚ್ಚಿ ಮನವೀಗ ನಿನ್ನನ್ನು ಮೆಚ್ಚಿ ಪ್ರತಿ ಮಾತು ಪ್ರೀತಿಯ ಬಿತ್ತಿ ತದ್ದಿಕೋ ನನ್ನ ಎದೆ ಕೊತ್ತಿ ಬಂದೇನು ನಿನಗಂತ ಆ ಅಂದ ನನಗಂತ ಸೆಳೆಯೇ ನೀನೆಂತ ಆಸೆಗಳ ಕಲೆ ಹಾಕುತ್ತ ಬಂದೇನ ನಾಳೆ ಬಂದೇನ ಎಂದೆಂದು ಬಿಡಲು ನಿನ್ನ ಬಂದೇನ ನಾನೇ ಬಂದೇನ ಎಂದೆಂದು ಬಿಡಲು ನಿನ್ನ ಹುಡುಕುವ ಆಟಕ್ಕೆ ಇಳಿದೇನ ಸಿಗುವುದು ಇಲ್ಲವೋ ತಿಳಿದೇನ ಅವನ್ ಪ್ರೀತಿಸೋದು ನಿಮ್ಮನ್ನೇ ಅಂತ ಅವನಿಗೆ ಗೊತ್ತಾ? ಅಮ್ಮ ಸ್ವಲ್ಪ ಭಾರ ಕಡಿಮೆ ಆಯ್ತು. ಅಮ್ಮವ್ರೇ, ನೀವು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಇವಾಗ ಏನ್ ಮಾಡೋದೆ? ಏನ್ ಮಾಡೋದು? ದೇವ್ರ ಹತ್ರ ಬೇಡ್ಕೊಳ್ಳೋದು. ಏನಂತ? ಒಂದು, ನಿಮ್ಮಕ್ಕ ಬೇಗ ಸಿಗ್ಲಿ ಅಂತ. ಎರಡು, ನೀವು ಅವ್ರ ಕಣ್ಣಿಗೆ ಬೀಳ್ಬಾರ್ದು ಅಂತ. ಸಿಕ್ಕಿದಾನೆ ಬಾ. ಲೇಟ್ ಆಗಿ ಸಿಕ್ಕಿದ್ದಕ್ಕೆ ಬ್ರೈಟ್ ಆಗಿ ಕೊಟ್ಟಿದ್ದಾರೆ ಅವನಿಗೆ. ಸಹಿಸ್ಬಿಡ್ತೀನಿ ನನ್ನ ಮಗನೇ, ಹೇಳು. ಏಯ್, ಕೊನೆ ಸರಿ ಕೇಳ್ತಾ ಇದ್ದೀನಿ, ಹೇಳದೆ ಇದ್ರೆ ನಿನ್ನನ್ನು ನಿನ್ನ ಫ್ರೆಂಡ್ಸ್ನ ರೂಮಲ್ಲಿ ಹಾಕಿ ನಾಯಿ ಹೊಡೆದಂಗೆ ಹುಡುಕಿನಿ. ನಾಯಿ ಸತ್ತಂಗೆ ಸಾಯ್ತೀಯಾ? ಹೇಳು ಹೇಳು ಹೇಳು. ನನಗೆ ಅವರಿಂದ ಫೋನ್ ಬಂದಿತ್ತಣ್ಣ, ಅದ್ ಬಿಟ್ರೆ ನನಗೇನು ಗೊತ್ತಿಲ್ಲಣ್ಣ. ಅವರೇ ಮಾಡಿದ್ರ ಫೋನು? ಹೇಳು, ಅವರೇ ಮಾಡಿದ್ರ ಫೋನು? ಲೋಡ್ ಮಾಡ್ಕೊಂಡು ಚೆನ್ನೈಗೆ ಹೋಗ್ತಾ ಇದ್ವಿ ಅಣ್ಣ, ಮಿಲ್ಲಿಗೆ ಫೋನ್ ಬಂದಿತ್ತು. ಅಮ್ಮ ನನಗೂ ಏನು ಗೊತ್ತಿಲ್ಲ. ಎಲ್ಲಿಂದ ಫೋನ್ ಮಾಡಿದ್ರು? ಮಂಗಳೂರಿಂದ ಮಾಡಿದ್ರಣ್ಣ. ಮಂಗಳೂರಿಂದನ? ಎಲ್ಲೋ 9th ಫ್ಲೋರ್. ಪ್ರಸಾದ್, ನೀನು ಜೊತೆ ಸರಿ ಬಾಬಾ, ನೀನು ಇಲ್ಲಿ ನೋಡ್ಕೋತಾ ಇರೋ. ಸರ್, ಈಗ ನಮ್ಮ ಪೊಸಿಷನ್ ಏನು ಸರ್? ಆ ಹುಡುಗಿ ಸಿಕ್ಕಿದ್ಲು ಅನ್ಕೋ, ನಾವೆಲ್ಲರೂ ಫ್ರೀ. ನೀನು ನಿಮ್ಮನೆಗೆ ಹೋಗ್ಬೋದು, ನಾನು ನಮ್ಮನೆಗೆ ಹೋಗ್ಬೋದು. ಅಣ್ಣ, ಒಂದು ಟೀ ಕುಡಿಯೋಣ? ಅದೆಲ್ಲ ಅವ್ರು ನೋಡ್ಕೊಂತಾರೆ, ಬಾ ಹೋಗೋಣ.
ಏನ್ ಆಟ ಆಡ್ತಿದ್ಯಾ? ಹೋಗ್ಲಿ, ಇದಕ್ಕೆ ಅರ್ಜೆಂಟ್ ಅಣ್ಣ. ಬರ್ತಿದ್ದೆ ತಾನೆ, ಯಾಕಷ್ಟ ಅವಸರ? ಎಲ್ಲ ಇವನು ಕೃಷ್ಣ. ಪ್ರಸಾದ್, ನೀನ್ ಲಿಫ್ಟಲ್ ಬಾ. ಏ ನಡಿರೋ, ಇದಕ್ಕೆ ಹೋಗ್ ಬರ್ತೀನಿ ಅಂತ ಹೋದ ಸರ್. ಅವನೇನಾದ್ರು ಸಿಗ್ಲಿಲ್ಲ ಅಂದ್ರೆ ನಿಮ್ಗೆಲ್ಲ ಇದೆ ಹಬ್ಬ. ಏನ್ ನೋಡ್ತಿದ್ಯೋ? ಏ ಕೃಷ್ಣ, ಈ ಕಡೆಯಿಂದ ಬರಕ್ಕಾಗಿಲ್ಲ, ಅದಕ್ಕೆ ಆ ಕಡೆಯಿಂದ ಬಂದೆ. ಏನಾಯ್ತು ಕೃಷ್ಣ? ನೀನು ಏಯ್, ನಿಂಗೇನಾದ್ರೂ ಬುದ್ಧಿದ್ಯಾ? ಓಡ್ ಹೋಗೋದಕ್ಕೆ ಪ್ಲಾನು ಟೈಮ್ ಹೇಳಿ ಮೊಬೈಲ್ ಆಫ್ ಮಾಡಿದ್ಯಲ್ಲೋ. ಫೋನ್ ಆಫ್ ಮಾಡಿಲ್ಲ, ಹೊಡೆದು ಹಾಕಿದ್ದಾರೆ ನಿಮ್ಮವರೇ. ನೀವ್ ಓಡೋಗಿದ್ದಿನ ನನ್ನ ಎತ್ತಕೊಂಡ್ ಬಂದ್ರು. ಏಯ್, ನೀನ್ ಇಲ್ಲಿರೋದು ಯಾರಿಗೂ ಹೇಳ್ಬೇಡ ಅಂದ ತಾನೆ. ನಿನ್ಗೆ ಯಾರು ಸೀನ್ಗೆ ಹೇಳು ಅಂತ ಹೇಳಿದ್ದು? ಈ ಮನೆ ಅಲ್ವಾ, ಮ್ಯಾಟ್ರ್ ಫುಲ್ ಲೀಕ್ ಆಗಿದೆ. ನಿಮ್ ಕಡೆಯವ್ರೆ ನಿನ್ನ ಹುಡ್ಕೊಂಡ್ ಬಂದಿದ್ದಾರೆ. ಅವ್ರು ಬಂದ್ರು, ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸರಿ, ಮನೆ ಇದೇನಾ? ನನಗೆ ಭಯ ಆಗ್ತದ. ನೀನೇನ್ ಭಯ ಪಡ್ಬೇಡ, ಅವನಿದಾನಲ್ವಾ, ಅವನನ್ನ ಮದ್ವೆ ಮಾಡಿಸಿದ್ದು. ಈ ಗಲಾಟೆ ಎಲ್ಲ ಮುಗಿದ್ಮೇಲೆ ಇನ್ನೊಂದ್ಸಲ ಇಲ್ಲಿಗೆ ಬನ್ನಿ, ಓಕೆನಾ? ಬಾ ಬಾ ಬಾ, ಬೇಗ ಹೋಗು. ನೀನ್ ಏನೋ ಒಂದು ಹೇಳಿ, ಈ ಕಡೆ ಬನ್ನಿ ನೀವು ಬೇಗ. ಏ ಲಕ್ಷ್ಮಿ, ಭಯ ಪಡ್ಬೇಡ, ಕೈ ಇಟ್ಕೋ, ನಿಧಾನಕ್ಕೆ ಬನ್ನಿ ನೀನು. ಹುಷಾರು, ನನ್ ಕೈ ಬಿಡ್ಬೇಡ, ಬೇಗ ಬೇಗ ಹುಷಾರು. ಎಸ್, ಯಾರು ಬೇಕಿತ್ತು? ಶಂಕರ್ ಇದನಾ? ಅವ್ರು ದುಬೈಯಲ್ಲಿದ್ದಾರೆ, ಅಲ್ಲೇ ಜಾಬ್ ಮಾಡ್ತಾ ಇದಾರೆ. ನೀವು? ಸುಬ್ಬಲಕ್ಷ್ಮಿ ಬಾಬು. ಬಂದಿದ್ರು ಹುಡುಗರು ಅವ್ರನ್ನ. ಈ ಕಡೆ ಬನ್ನಿ. ಅಣ್ಣ, ಈ ಕಡೆ ಈ ಕಡೆ. ಅವ್ರನ್ನ ಬರ್ತೇನೆ. ಪ್ರಸಾದ್, ಆ ಕಡೆ ನೋಡು. ಏಯ್, ನೀವು ಆ ಕಡೆ ನೋಡ್ರ. ಒಂದ್ ನಿಮಿಷ ಇರಿ. ಎರಡ್ ದಿನ ಇಲ್ಲಿದ್ದು ಹೋದ್ರು. ಎಲ್ಲಿ ಹೋದ್ರು? ಎಲ್ಲಿ ಹೋದ್ರು? ಮೈಸೂರಿಗೆ ಫೋನ್ ಮಾಡಿದ್ರು, ಬಹುಶಃ ಅಲ್ಲಿಗೆ ಹೋಗಿರ್ಬೇಕು. ಅಮ್ಮ, ದಯವಿಟ್ಟು ಅವ್ರು ಗೊತ್ತಿದ್ರೆ ಹೇಳಿ. ಪ್ಲೀಸ್. ಗೊತ್ತಿಲ್ಲ ಸರ್. ಬಸ್ ನಿಲ್ಸಿ. ಏ ಹತ್ರ ಬೇಗ ಹತ್ತಿ. ನೀವಿಬ್ರು ಧೈರ್ಯವಾಗಿರಿ, ಅಲ್ಲಿ ರಮೇಶ್ ನಿಮ್ಮನ್ನ ರಿಸೀವ್ ಮಾಡ್ಕೋತಾನೆ, ಎಲ್ಲ ಅವನೇ ನೋಡ್ಕೋತಾನೆ. ನೀವೇನ್ ಚಿಂತೆ ಮಾಡ್ಬೇಡಿ, ಸರಿನಾ? ಸರಿ. ಏ, ಮರ್ತ್ಬಿಟ್ಟೆ. ಏ, ದುಡ್ಡು ಇಟ್ಕೊಳ್ಳಿ, ಏನಕ್ಕಾದ್ರೂ ಬೇಕಾಗುತ್ತೆ. ಸರಿ ಹೋಗುತ್ತಲ್ಲ? ಸರಿ ಕಣ, ಓಕೆ. ಏ, ನಿಲ್ಸಿ 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 ನಿಲ್ಸಿ, ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್. ಏ, ನೀವು ಹ್ಯಾಪಿ ಅಲ್ಲ? ಎಲ್ಲ ನಾನು ನೋಡ್ಕೋತೀನಿ, ಬೈ ಕಣ್ರು, ಎಲ್ಲ ನಾನು ನೋಡ್ಕೊಳ್ತೀನಿ. ಬಾಯ್ 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 ಬಾಯ್. ಹುಷಾರು. ಎಲ್ಲಿಗೆ ಜಂಪ್ ಆಗಿದ್ದ ನೀನು? ಎಲ್ಲಿಗೆ ಹೋಗಿದ್ದೆ ಹೇಳು. ಜಂಪ? ಏನ್ ಜಂಪ್ ಅಣ್ಣ? ಟೀ ಕುಡಿಯಕ್ ಹೋಗಿದ್ದೆ. ಯಾರು ಹೇಳೋಗಿದ್ದೆ? ಏನು ಟೀ ಕುಡಿಯಕ್ ಹೋದ್ರು ಜಂಪ? ಏನ್ರ ಇದು, ತುಂಬಾ ಓವರ್ ಆಯ್ತಣ್ಣ, ಅಷ್ಟಕ್ಕೂ ಜಂಪ್ ಅದನ್ನು ವಾಪಸ್ ಹಾಕ್ಬಿಡ್ತೀನಿ. ಹೇಳ್ಬೇಕಲ್ವೇನೋ. ಚಿನ್ನ, ಏನಾಯ್ತು? ಸಿಗ್ಲಿಲ್ಲ, ಎಲ್ಲ ಕಡೆ ನೋಡಿದ್ವಿ, ಎಲ್ಲೂ ಇಲ್ಲ. ಇವರೆಲ್ರಿಗೂ ಒಳಗಾಕ.
ಏಯ್, ಒಳಗೇನ್ ಮಾಡ್ತಿದ್ಯಾ? ಹೊರಗ್ ಬಾ. ಹಾ, ನಡೀರ. ಎಲ್ಲ ನೀನೇ ಮಾಡಿ ಡ್ರಾಮಾ ಮಾಡ್ತಿದ್ಯಾ? ಅಲ್ಲಿ ಬಾಬುಗೆ ನೀನೇ ಹೆಲ್ಪ್ ಮಾಡಿ, ಇಲ್ಲಿ ಸಂಬಂಧ ಇಲ್ದಿರೋ ವಿಷಯಕ್ಕೆ ನನ್ನ ಹೆಸರು ಹೇಳಿದ್ದು ನನ್ನ ಹೆಸರು ಹೇಳಿದ್ದು ಅಂತ ನಮ್ಮೇಲೆ ಹೇಳ್ತಾ ಇದ್ಯಾ? ಈ ವಿಷಯ ನಮ್ಮ ಹತ್ರ ಯಾಕೋ ಹೇಳಿಲ್ಲ? ಯಾಕೋ ಹೇಳ್ಬೇಕು? ಕೃಷ್ಣ, ಸಮಾಧಾನ. ಮೂರ್ ಏಟ್ ಬೀಳ್ತಿದ್ದಂಗೆ ಮೂರು ಊರ್ ಹೆಸರು ಹೇಳಿದ್ರಿ, ಇನ್ನು ಹೊಡೆದ್ರೆ ಅವ್ರ ಅಡ್ರೆಸ್ ಕೂಡ ಹೇಳ್ತೀರಾ? ಅಂತದ್ರಲ್ಲಿ ನಿಮ್ಗೆ ಯಾಕೋ ಹೇಳ್ಬೇಕು? ಅವ್ರ ಅಮ್ಮ ಕಣ್ಣೀರ್ ಹಾಕೊಂಡು ನಿನ್ ಕಾಲಿಗೆ ಬೀಳಕ್ ಬಂದ್ರಲ್ಲ, ಕನಿಷ್ಠ ಅವಾಗಾದ್ರೂ ಹೇಳ್ಬೋದಿತ್ತಲ್ಲ. ಇಲ್ಲ, ಅವ್ರಮ್ಮ ಅಳೋದು ಅವ್ರ ಅಪ್ಪನ ಕೋಪ ಯಾವ್ದು ಮುಖ್ಯ ಅಲ್ಲ, ನಮ್ ಬಾಬುನು ಸುಬ್ಲಕ್ಷ್ಮಿನೂ ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಓಕೆ ಕಣ, ನಿನಗಿರೋ ಗಟ್ಸ್ ನಮಗಿಲ್ಲ. ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡಿದ್ಮೇಲೂ ಮಂಗಳೂರಲ್ಲಿ ಮತ್ತೆ ಹೆಲ್ಪ್ ಮಾಡೋ ಅವಶ್ಯಕತೆ ಏನಿತ್ತು? ಏ, ಅವ್ನು ನನ್ನ ಫ್ರೆಂಡ್ ಕಣೋ, ಹೆಲ್ಪ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಬೇಕಾದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಕೊಡ್ತೀಯೋ? ನೀನ್ ದೊಡ್ಡವನು, ಫ್ರೆಂಡ್ಸ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀಯ? ಸರಿ ಕಣೋ, ಮತ್ತೆ ಇಲ್ಲಿ ಬಂದು ಪ್ರೀತಿ ಗೀತಿ ಅಂತ ನಮ್ಮ ಪ್ರಾಣ ಯಾಕೋ ತಿಂತಿದ್ಯಾ? ನಾವೇ ನಿನಗೆ ಫ್ರೆಂಡ್ಸ್ ಅಲ್ವಾ? ಫ್ರೆಂಡ್ಸ್ ಅಲ್ವಾ, ಮತ್ತೆ ನೀವು ನನಗೆ ಪ್ರಾಣ ಕೊಡ್ರೋ? ಇನ್ನು ಅವಶ್ಯಕತೆ ಇಲ್ಲ ಕಣೋ, ನಿನ್ಗೆ ಸ್ವಾರ್ಥ ಜಾಸ್ತಿ ಆಗಿದೆ. ಯಾರಿಗಿಲ್ವೋ ಸ್ವಾರ್ಥ? ಹಾ, ನಿನಗೆ ನಿನ್ನ ಪ್ರಾಣ, ಆ ನೀಲ್ಕಂಡಂಗೆ ಅವನ್ ಮಾನ ಮರ್ಯಾದೆ. ನನ್ ಜೊತೆ ಕಿಟಕಿಲ್ ಮಾತಾಡೋ ಹುಡುಗಿ, ಆ ಹುಡುಗಿ ಹೆಸರೇನು? ಆ ಹುಡುಗಿಗೆ ಪ್ರಪಂಚದಲ್ಲಿ ಏನಾದ್ರೂ ಪರವಾಗಿಲ್ಲ, ಅವಳ ಅಕ್ಕ ಏನಾದ್ರೂ ಪರವಾಗಿಲ್ಲ, ತಾನ್ ಮಾತ್ರ ಸೇಫ್ ಆಗಿರ್ಬೇಕು ಅನ್ನೋ ಸ್ವಾರ್ಥ. ಹಾಗೆ ನನ್ ಪ್ರೀತಿ, ನನ್ ಹ್ಯಾಪಿನೆಸ್. ಯಾರೋ ಹುಡುಗಿ ಕಂಡ್ರು, ಎಲ್ಲ ಕೇಳಿಸ್ಕೊಂಡ್ಬಿಟ್ಲು. ಯಾರವಳು? ಹೋಗ್ಬಿಟ್ಲ? ಓಡಕ್ಕಿದ್ದಾಳೆ, ಹೇಳ್ಬಿಟ್ಟಾಳೇನು? ಆ ಹುಡುಗಿ ಎಲ್ಲ ಕೇಳಿಸ್ಕೊಂಡ್ಲು. ಹುಡುಗಿ ಹೇಳ್ಬಿಟ್ರೆ ನಮ್ಮ ಪೊಸಿಷನ್ ಏನ್ ಸರ್? ಹುಡುಗಿ ಯಾರು? ನೀವು ಸಾಮಾನ್ಯದವರಲ್ಲ, ತುಂಬಾ ಹುಷಾರಾಗಿ ಅವನಿಂದ ತಪ್ಸ್ಕೊಂಡ್ ಬಂದಿದ್ದೀರಾ. ಅವನು ಏನ್ ಕಡಿಮೆ ಇಲ್ಲ, ಇಷ್ಟು ದಿನ ಅಕ್ಕಂಗೆ ಬಾಬುಗೆ ಸಹಾಯ ಮಾಡಿದ್ದು ಅವನೇ, ಮಂಗಳೂರಲ್ಲಿ ತಪ್ಪಿಸ್ಕೊಳಕ್ ಹೆಲ್ಪ್ ಮಾಡಿದ್ದು ಅವನೇ. ಇವಾಗ ಏನ್ ಮಾಡೋದು? ಏನು ಬೇಡ, ಈ ವಿಷಯದಲ್ಲಿ ಸುಮ್ನೆ ಇರೋದೆ ನಮಗ್ ಒಳ್ಳೇದು. ಯಾರು ತಪ್ಪಿಸಿದ್ರು ಅಂತ ಹೇಳಿ. ಗೊತ್ತಿಲ್ಲ ಚಿಕ್ಕಪ್ಪ. ಪ್ರಸಾದ್, ಅವ್ರನ್ನೆಲ್ಲ ಹೊರಗಡೆ ಹೇಳ್ಕೊಂಬಾ. ಸರಿ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಚಿಕ್ಕಪ್ಪ. ನೋಡು ನೋಡು, ಇವರಲ್ಲಿ ಯಾರು ಅಂತ ಹೇಳು ಹೇಳು. ಗೊತ್ತಿಲ್ಲ ಚಿಕ್ಕಪ್ಪ, ಬಿಟ್ಬಿಡಿ. ನೋಡು, ನಿಮ್ಮ ಅಪ್ಪನ ನೋಡು, ಹೇಗ್ ನೋಡ್ಕೊಂಡಿದ್ರೆ ನಿಮ್ಮ ಅಪ್ಪ ನಿಮ್ಮನ್ನ? ಏನ್ ಕಮ್ಮಿ ಮಾಡಿದ್ರು ಅಂತ ಊರ್ ಮುಂದೆ ತಲೆ ತಗ್ಸೋ ತರ ಮಾಡಿದ್ರೆ ನಿಮ್ಮ ಅಪ್ಪನ? ಹೇಳು, ಅವ್ನ್ ಯಾರು ಅವ್ನು ಹೇಳು. ಇವರಲ್ಲಿ ಯಾರಿಗೆ ಗೊತ್ತು ಅಂತ ನನಗ್ ಗೊತ್ತಾಗ್ಬೇಕು. ಅವ್ನ ಇಲ್ಲೇ ಊಟ ಹಾಕ್ಬಿಡ್ತೀನಿ. ಹೇಳು, ಅವನು ಗೊತ್ತ ಅವ್ರಿಬ್ರು ಎಲ್ಲಿದಾರಂತ? ಇವನೇನ ಹೇಳು. ಹೇಳು ನಿಮ್ ಕಾಲಿಗೆ ಬಿಟ್ಟು. ಹೇಳು ಹೇಳು ಮೀನಾ, ಇವನ್ ಪ್ರಾಣ ತೆಗೆದು ಬಿಡ್ತೀನಿ ಹೇಳು. ಐದ್ ದಿನದಿಂದ ಹೊಟ್ಟೆಗೆ ಅನ್ನ ಇಲ್ದೆ ತಿರುಗ್ತಾ ಇದೀವಿ, ಅರ್ಥ ಆಗ್ತಾ ಇಲ್ವಾ? ಹೇಳು, ಸರಿಯಾಗಿ ನೋಡ್ ಹೇಳು ಹೇಳು. ನನಗೆ ಗೊತ್ತಿಲ್ಲ ಅಂದ್ರೆ ನಮ್ಮಲ್ವಾ ಪಿಡಿ ನನ್ನ? ಹೇಳು ಹೇಳು ಮೀನಾ ಹೇಳು. ಸಮಸ್ಯೆ ನೋಡಿದ್ರೆ ಏನಾಗುತ್ತೋ ಅಂತ.
ಇರೋ ಇವನೇ ಅಲ್ವಾ? ಹೇಳು ಮೀನಾ, ಇವನೇ ಅಲ್ವಾ? ಹೇಳು ಹೇಳು, ಎಲ್ಲ ಗೊತ್ತಿದ್ರು ನಾಡ್ಕಾಡ್ತೀರಾ? ಹೊಗಳ್ರು ಬಾಯಿ ಬಿಡಿದ್ರೆ ಸತೋಗ್ತೀರಾ? ಹೇಳ್ರಿ, ಹೇಳು ಹೇಳು, ನನ್ನ ಮಗನೇ ಹೇಳು ಹೇಳು ಹೇಳು. ಅವರಿಬ್ರು ನೆಲ್ಬಚ್ಚಿದ್ಯಾ ಹೇಳು, ಇಲ್ಲ ಅಂದ್ರೆ ನೀನ್ ಜೀವ ಸಹಿತ ಉಳಿಯಲ್ಲ ಹೇಳು. ಹೇಳು, ಬಾಯಿ ಬಿಡು. ಯಾಕೆ ಹೇಳ್ಬೇಕು? ಅವ್ರು ಮಾಡಿದ ತಪ್ಪೇನ್ ಸರ್? ಅವ್ರು ಪ್ರೀತಿ ಮಾಡಿದ್ರು, ಅದನ್ನ ಕಾಪಾಡ್ಕೊಳಕ್ ಓಡ್ ಹೋದ್ರು. ಅದ್ ತಪ್ಪ? ಇದು ನಿಮ್ ಭಾಷೆಯಲ್ಲಿ ಕಾಮನ್ ಅಲ್ವಾ? ಅಲ್ಲ, ಕರೆಕ್ಟ್. ಇನ್ನವ್ರನ್ನ ಹಿಡಿಯೋಕೆ ಟ್ರೈ ಮಾಡ್ಬೇಡಿ ಸರ್, ಅವ್ರು ಎಲ್ಲೇ ಇದ್ರು ಸಂತೋಷವಾಗಿರ್ತಾರೆ. ನಾನಿಲ್ವಲ್ಲ, ನಾನಿಲ್ಲ, ನನಗ ಅವ್ರು ಬೇಕು. ಅವ್ರು ನಿಮಗೆ ಸಿಗೋದಿಲ್ಲ. ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ನನ್ನ ಫ್ರೆಂಡ್ಗೋಸ್ಕರ ನಾನು ಸಾಯೋಕ್ಕೂ ರೆಡಿನೇ. ಹೌದಾ? ಒಬ್ಬನಿಗೋಸ್ಕರ ಎಷ್ಟು ಜನ ಫ್ರೆಂಡ್ಸ್ನ ನೀನು ಕಳ್ಕೊಂತೀಯ ನಾನು ನೋಡೇ ಬಿಡ್ತೀನಿ. ಫ್ರೆಂಡ್ಸ್ಗೋಸ್ಕರ ನೀನು ಸಾಯಿರೋ. ಅವರು ಬೆಂಗಳೂರಲ್ಲಿದ್ದಾರೆ. ಎಲ್ಲಿ ಎಲ್ಲಿ? ಬೆಂಗಳೂರಲ್ಲಿ ಎಲ್ಲಿದ್ದಾರೆ? ಅವ್ರನ್ನ ಬೆಂಗಳೂರು ಬಸ್ ಹಚ್ಚಿದೆ, ನನ್ಗಷ್ಟೇ ಗೊತ್ತಿರೋದು. ನಿಜನ ಸುಳ್ಳ? ನಿಜನೇ. ನಂಬಿದ್ರೆ ನಂಬಿ, ಇಲ್ಲ ಅಂದ್ರೆ ಇಲ್ಲ. ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರಿ, ಏನಾದ್ರೂ ಆಯ್ತಾ? ಏನಾದ್ರೂ ಆಗ್ಲಿ ಬಿಡಿ, ನಾಳೆ ಅವ್ರನ್ನ ಬೆಂಗಳೂರು ಕರ್ಕೊಂಡು ಹೋಗ್ತಿದಾರಂತೆ. ಅಲ್ಲಿ ನಿಮ್ಮ ಅಕ್ಕ ಸಿಕ್ಕಿದ್ರೆ ಅವ್ರನ್ನ ಬಿಡ್ತಾರೆ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತಾರೆ. ಏನೇ ಆದ್ರೂ ಮತ್ತೆ ಅವ್ರು ಈ ಊರಿಗೆ ಬರಕ್ ಸಾಧ್ಯನೇ ಇಲ್ಲ. ಏ ಹೊರಡೋ, ಯಾರು ಅಂತ ಗೊತ್ತಿಲ್ದಿರೋ ಹುಡುಗಿ ಬಗ್ಗೆ ಯಾಕೋ ಯೋಚನೆ ಮಾಡ್ತೀಯಾ? ಗೊತ್ತು ಕಣೋ. ಗೊತ್ತಾ? ಯಾರು ಸರ್? ಇಷ್ಟು ದಿನ ನನ್ನ ಜೊತೆ ಮಾತಾಡಿದ ಅದೇ ಹುಡುಗಿ ಮೀನಾ, ನೀಲ್ಕಂಠನ್ ಎರಡನೇ ಮಗಳು. ತಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಿದ್ಯೋ ನೀನು? ಅವ್ರ ಕೈಯಿಂದ ಕಾಪಾಡಿದ್ದು ನಿನ್ ಕೈಯಿಂದ ಸಾಯಿಸೋದಕ್ಕ? ಏ ಸುಮ್ನಿರೋ, ಇವನ್ ಹುಡುಗಿನ್ ಪ್ರೀತಿಸ್ ಬಿಟ್ರೆ ಸಾಕಾಗುತ್ತಾ? ಆ ಧೈರ್ಯ ಅವಳಿಗಿರೋದ್ ಬೇಡ್ವಾ? ಇವನು ನೋಡೋದಕ್ಕೆ ಹೆದರ್ಕೊಂಡ್ಲು. ಏಯ್, ನೀನ್ ಅನ್ಕೊಂಡಿದ್ದೆಲ್ಲ ನಡೆಯಲ್ವಾ? ಹೋದ್ರೇನ್ರ ಅಲ್ಲಿ ನೋಡು, ನಾವೀಗ ಬೆಂಗಳೂರಿಗೆ ಹೋಗ್ತಾ ಇದೀವಿ, ಇವನ್ ಇನ್ನೇನು ಮಾಡಕ್ಕಾಗಲ್ಲ. ನಡೀರಿ ಬಾರ, ಈ ಹುಚ್ಚುಚ್ಚ ಆಲೋಚನೆಗಳನ್ನೆಲ್ಲ ಬಿಟ್ಬಿಟ್ಟು ಬಾ. ಇದನ್ ತಗೊಳ್ರಿ, ಲಗೇಜ್ ಎಲ್ಲ ತೊಂದ್ರೆ ನೋಡು. ಒಂದೊಂದ್ ಗಾಡಿಗೂ ಡೀಸೆಲ್ ಅಂತ 3,000 ಎಲ್ಲಾನು ಕೊಟ್ಬಿಡು, ಆಮೇಲೆ ಲೆಕ್ಕ ಮಾಡೋಣ. ಸರಿ ಅಣ್ಣ. ನೋಡ್ಕೊಳ್ಳಿ ಬಿಡೋ, ಕೊನೆ ಸಲ. ಇನ್ನು 5 ನಿಮಿಷದಲ್ಲಿ ಗಾಡಿ ಹೊರಡುತ್ತೆ, ಇವ್ರ ಲವ್ ಸ್ಟೋರಿಗೆ ಇಲ್ಲೇ ಎಂಡ್ ಆಗುತ್ತೆ. ನಡಿ, ನೀವೆಲ್ಲ ಈ ಗಾಡಿಲಿ ಕೂತ್ಕೊಳ್ಳಿ. ಆ ಗಾಡಿಗೂ ಎಲ್ಲರೂ ಹತ್ತಿ, ಎಲ್ಲರೂ ಹತ್ತಿ. ಅಮ್ಮ ತಾಯಿ, ಗಾಡಿಲೆಲ್ಲ ಕರೆಕ್ಟ್ ಆಗಿದ್ಯಾ? ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ? ಮನ್ಸಲ್ಲಿ ಯಾರಾದ್ರೂ ಇದ್ರೆ ಧೈರ್ಯವಾಗಿ ಹೇಳು, ಆಗ ಮಾತ್ರ ನಮ್ಮಂತ ಇನ್ನೊಂದ್ ಬ್ಯಾಚ್ಗೆ ಕಷ್ಟ ತಪ್ಪುತ್ತೆ. ಏನ್ ಮಾತಾಡ್ತಾ ಇದ್ಯಾ? ಅಯ್ಯೋ, ತಪ್ಪೇನಿದೆ ಸರ್, ಎಲ್ರು ಒಟ್ಟಿಗೆ ಬೆಂಗಳೂರು ಹೋಗ್ತಾ ಇದೀವಿ. ಅವಳ ಮನ್ಸಲ್ಲಿ ಏನಾದ್ರೂ ಇದೆ ಅನ್ಕೊಳ್ಳಿ, ತಕ್ಷಣ ಏನಾದ್ರು ಮಾಡಿದ್ರೆ ಮೊದ್ಲು ಇಟ್ಕೊಳ್ಳೋದು ನಮ್ಮನ್ನ ಅಲ್ವಾ? ಅದಕ್ಕೆ ಕನ್ಫರ್ಮ್ ಮಾಡ್ಕೊತಾ ಇದೀನಿ. ಅಮ್ಮ ತಾಯಿ ಆ ತರದ ಏನಿಲ್ಲ ಅಲ್ವಾ? ಹುಡುಗಿ ಬಗ್ಗೆ ಇನ್ನೊಂದ್ಸಲ ಹುಚ್ಚುಚ್ಚ ಮಾತಾಡಿದ್ರೆ ಸಾಯಿಸ್ಬಿಡ್ತೇನೆ. ಈಗ ಬೆಂಗಳೂರು ಹೋಗ್ತಿರೋದು ನಿಮ್ ಹುಡುಗಿಗೋಸ್ಕರನೇ.
ಚಿನ್ನ ಅಣ್ಣ ಮೀನನ್ ಕೂಡ ಬರ್ಕೇಳು. ಅವಳೇನು ಕಣ್ಣ? ಚಿಕ್ಕ ಹುಡುಗಿ ಅಲ್ವನ, ಅವ್ರ ಕ್ಷೇಮಕ್ಕೋಸ್ಕರ ನಾವು ಎಷ್ಟೊಂದು ಕಾಳಜಿ ವಹಿಸ್ತೀವಿ, ಆದರೆ ನಮ್ಮನೇಲೇ ಈ ಥರ ತಪ್ಪುಗಳ ಮೇಲೆ ತಪ್ಪಾಗ್ತಾ ಇದ್ರೆ ನಾವು ಹೇಗೆ ಸಹಿಸ್ಕೊಳ್ಳೋದು? ಕರೆಯೋಣ, ಕರಿ, ಕರ್ಕೊಂಡ್ಬಾ. ಯಾವ ತಪ್ಪು ನಡಿಬಾರ್ದು ಅನ್ಕೊಂಡಿದ್ದು ಅದೇ ನಡೀತಾ ಇದೆ. ಈಗಷ್ಟೇ ನರಕದಿಂದ ಹೊರಗೆ ಬಂದ್ವಿ ಅಂತ ಅನ್ಕೊಂಡ್ರೆ ಮತ್ತೆ ನರಕದೊಳಗೆ ಬಿದ್ದುವಲ್ಲ ಅನ್ಕೊಂಡಿದ್ದೆಲ್ಲ ಆಗುತ್ತಾ ಏನು? ಸುಬ್ಬಲಕ್ಷ್ಮಿ ಸಿಗೋವರೆಗೂ ಟೈಮ್ ಇದೆ. ಅಷ್ಟರಲ್ಲಿ ಮೀನ ಹತ್ರ ಪಕ್ಕ ಐ ಲವ್ ಯು ಹೇಳಿಸ್ಕೊಂಡು ಹೊಸಲ್ ದಾಟಿದ್ರೇನೆ ಗಾಬರಿ ಆಗ್ತಿದ್ರಿ, ಅಂಥದ್ರಲ್ಲಿ ಊರನ್ನೇ ದಾಡ್ತಿದ್ದೀರಾ? ಹುಷಾರಮ್ಮ. ಏನೇನೋ ಯೋಚಿಸಿ ನಿನ್ನನ್ನು ಹುಡುಕುತ್ತಾ ನಿನ್ನ ಹಿಂದೆ ಸುತ್ತಲು ನಾ ಬಂದೆ. ಏನೇನೇನೋ ಆಸೆಯು ಕಣ್ಣಲ್ಲೇ ತೋರುತ್ತಾ ನೀನೇ ಬೇಕು ಎನ್ನುತ್ತ ನಾ ಹಿಂದೆ. ದೂರ ಹೆಚ್ಚಲು ವಿರಹ ಕಾಡಿದೆ, ಕಾಡೋ ಪ್ರೀತಿಗೆ ಉರಿಯು ಬೇಕಿದೆ. ಮನದಲ್ಲಿ ತಿರುಗೋ ಸೊಗಸಾಗಿ ಬಾರಮ್ಮೋ, ಪ್ರತಿ ಜನ್ಮಕ್ಕೂ ಪ್ರೀತಿ ನಾ ನೀಡಮ್ಮೋ. ನನ್ನ ಎದೆಯ ಬಡಿತ ಅದು ನಿಂದೆ ಕೇಳಮ್ಮೋ, ನಿನ್ನ ಮೋಹ ಪಾಶ ನನ್ನತ್ತ ಬೀಸಮ್ಮೋ. ಏನೇನೇನೋ ಯೋಚಿಸಿ ನಿನ್ನನ್ನು ಹುಡುಕುತ್ತಾ ನಿನ್ನ ಹಿಂದೆ ಸುತ್ತಲು ನಾ ಬಂದೆ. ಏನೇನೇನೋ ಆಸೆಯು ಕಣ್ಣಲ್ಲೇ ತೋರುತ್ತಾ ನೀನೇ ಬೇಕು ಎನ್ನುತ್ತ ನಾ ಹಿಂದೆ. ಸರಿಯಂತೆ ನೀ ಮನಸ್ಸಿಗೆ ಬರುತ್ತೀಯ, ದಿನರಾತ್ರಿ ನಾಕಾದೆ ನಿನ್ನಂದ ನೋಡೋಕೆ, ಕನಸಲ್ಲೂ ನೀ ಮಳೆ ಬಂದೆ ನನ್ನೆದುರಲ್ಲೇ ಕಾಡೋಕೆ. ಈ ದೊಡ್ಡ ಭೂಲೋಕನು ಯಾಕಿಂಗೆ ಕಾಣ್ತೈತೆ, ನೀನಿದ್ದ ಮೇಲೆ ತಾನೇ ಬೇರೆ ಲೋಕ ಕೈಗೆ ಸಿಕ್ಕೋದು. ಮನದಲ್ಲಿ ತಿರುಗೋ ಸೊಗಸಾಗಿ ಬಾರಮ್ಮೋ, ಪ್ರತಿ ಜನ್ಮಕ್ಕೂ ಪ್ರೀತಿ ನಾ ನೀಡಮ್ಮೋ. ನನ್ನ ಎದೆಯ ಬಡಿತ ಅದು ನಿಂದೆ ಕೇಳಮ್ಮೋ, ನಿನ್ನ ಮೋಹ ಪಾಶ ನನ್ನತ್ತ ಬೀಸಮ್ಮೋ. ಏನೇನೇನೋ ಯೋಚಿಸಿ ನಿನ್ನನ್ನು ಹುಡುಕುತ್ತಾ ನಿನ್ನ ಹಿಂದೆ ಸುತ್ತಲು ನಾ ಬಂದೆ. ಸಿಕ್ಕಲಬೇಕು ನೀ ನಂಗೆ, ಒಲವಲ್ಲಿ ಈ ಮನಸ್ಸು ನಿನ್ನೋಡಿ ಬೇಕು.
ಸೀಗ ನಿನ್ನನ್ನು ನೋಡಿ ಹಾದಿ ತಪ್ಪಿ ನಡೆದಂತೆ ಚಂದ್ರನು ರಾತ್ರಿ ಆದ್ರೆ ದರ್ಶನ ಕೊಡುತ್ತಾನೆ ನೀ ಏಕೆ ಕಾಣದೇನೆ ಹೀಗೆ ಹೀಗೆ ನನ್ನ ಕಾಟಿಯೇ ಮನದಲ್ಲಿ ತಿರುಗೋ ಸೊಗಸಾಗಿ ಬಾರಮ್ಮೋ ಪ್ರತಿ ಜನ್ಮಕ್ಕೂ ಪ್ರೀತಿನ ನೀಡಮ್ಮೋ ನನ್ನ ಎದೆಯ ಬಡಿತ ಅದು ನಿಂದೆ ಕೇಳಮ್ಮೋ ನಿನ್ನ ಮೋಹ ಪಾಶ ನನ್ನತ್ತ ಬೀಸಮ್ಮೋ ನಿಧಾನವಾಗಿ ಬ್ರೇಕ್ ಹೊಡಿಯೋ ಅವರೆಲ್ಲಿದ್ದಾರಂತೆ ಹೇಳಿದ್ರೆ ಸಿಕ್ಕಿದ್ರೆ ಅವ್ರ ಗತಿ ಏನು ಸರ್ ಅವರಿಲ್ಲಿದ್ರೆ ತಾನೇ ಸಿಗೋದು ಏನೋ ನೀನು ಹೇಳ್ತಾ ಇರೋದು ನಿಮ್ ಪ್ರಾಣ ಕಾಪಾಡೋದಕ್ಕೆ ಹಾಗೆ ಹೇಳಿದೆ ನಾನಿರೋ ತನಕ ಅವ್ರು ಸಿಗೋದಿಲ್ಲ ಹಲೋ ಹಾ ಅಲ್ಲೊಂದು ತರಕಾರಿ ಅಂಗಡಿ ಇದೆಯಲ್ಲ ಅಲ್ಲಿ ಲೆಫ್ಟ್ ತಗೊಳ್ಳಿ ಅದ್ರ ಹತ್ರ ಒಂದು ಟೆಲಿಫೋನ್ ಬೂತ್ ಇದೆ ನಾನ್ ನೋಡ್ಕೋತೀನಿ ಅಳಿಮಯ್ಯ ಬಂದೇ ಬಿಟ್ರ ಬನ್ನಿ ಬವ್ವ ಬನ್ನಿ ಬನ್ನಿ ನಿಮ್ಮ ಅಣ್ಣ ಕಣೆ ನಡೀರಿ 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 ನಡಿಯಮ್ಮ ನೀನು ಬಂದಿದ್ಯಾ ಓ ಇವನು ಬಂದಿದ್ದಾನೆ ಚೆನ್ನಾಗಿದ್ದೀನಪ್ಪ ಇವನು ಬಂದ್ಬಿಟ್ಟ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಏನೋ ಪಾಪಿ ಗೋಪಿ ಸರಿ ಬಿಡು ಸಿಟಿಗೆ ಬಂದು ಚೆನ್ನಾಗಿ ಸೆಟ್ಲ್ ಆಗಿದ್ಯಾ ಪಾಪಿ ಪಾಪಿ ಅಲ್ಲ ಗೋಪಿ ಮನೆ ಕಾಂಟ್ರಾಕ್ಟ್ ಸರಿ ಬಿಡು ಹೌದು ನೀನ್ ಎಷ್ಟೇ ಬೆಳೆದ್ರು ನನ್ ಪಾಪಿನೇ ಚೆನ್ನಾಗಿದಾರಂತ ದೂರ ನಿಂತ್ಕೊಂಡು ಕೇಳ್ಬೋದಲ್ವಾ ಈ ತರ ಮೈ ಮೇಲೆ ಬಿಡ್ಬೇಕಾ ಏನೋ ಪ್ರೀತಿಯಿಂದ ಪ್ರೀತಿಯಿಂದ ತಪ್ಕೊಳಕ್ ಇವನೇನ್ ದೊಡ್ಡ ಫಿಗರ ಇವ್ರ ಯಾರು ಅವ್ರಿಗೆ ಸಹಾಯ ಮಾಡಿರೋದು ಇವ್ರೇ ಇವ್ರೇನಾ ಅವರು ಏನ್ರ ನಮ್ಮನೆ ಹೆಣ್ಮಗಳನ್ನ ಎತ್ಕೊಂಡು ಹೋಗ್ತೀರಾ ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ ಇವನಿಗೆ ಒಂದ್ಕೊಂಡ್ಗೆ ಸರ್ ಏನೋ ಜಾಗ್ರತೆ ಏಯ್ ಇವ್ರನ್ನೆಲ್ಲ ಪಿಂಕು ಡಿಂಕು ಡಾಲಿ ಇರೋ ರೂಮ್ಗೆ ಕಳಿಸ್ರು ಹೆಸರೇ ಹಿಂಗಿದೆ ಅಂದ್ರೆ ಫಿಗರ್ ಇನ್ನೂ ಸಖತ್ತಾಗಿರುತ್ತೆ ನಾಯಿಗಳು ಕಂಡು ತಗೋಮ್ಮ ಅಣ್ಣ ಮರಿ ಕೋತಿ ಅಮ್ಮ ಕೋತಿ ನಿಡ್ಕೊಂಡಾಗೆ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ನಿನ್ನಂತ ಗಂಡ್ ಕೋತಿ ಹಾರಿಸ್ಕೊಂಡು ಹೋಗುತ್ತೆ ಅಂತ ಇಷ್ಟು ದೊಡ್ಡ ಬೆಂಗಳೂರಲ್ಲಿ ಎಲ್ಲಿಯ ತುಡುಕ್ತಿರಾ ಬಾವ ಯಾವ್ದೋ ಒಂದ್ ಜಾಗದಿಂದ ಶುರು ಮಾಡ್ಬೇಕಲ್ವಾ ಒಂದೆರಡಲ್ಲ ಬೆಂಗಳೂರು ಅಂದ್ರೆ 10 ರೈಲ್ವೆ ಸ್ಟೇಷನ್ 20 ಬಸ್ ಸ್ಟೇಷನ್ 50 ಪಾರ್ಕ್ 1000 ಥಿಯೇಟರ್ ಅದೆಲ್ಲ ಡಜನ್ ಡಜನ್ ಹಾಸ್ಟೆಲ್ ಅಲ್ಲೆಲ್ಲ ಹುಡುಕ್ಬೇಕಾ ಮೊದ್ಲೇ ಮದ್ವೆ ಸೀಸನ್ ಯಾವ ಗುಡಿ ಹತ್ರ ಇದಾರೋ ಏನೋ ಹೆಚ್ಚಿನ ರಿಜಿಸ್ಟರ್ ಬುಕ್ ಅಲ್ಲಿ ಹೆಸರಿದೆ ನೋಡು ನೀವು ಒಂದ್ ಜಾಗನ ಬಿಡಬೇಡಿ ಹುಡುಕಿ ಹೋಗಿ ಬರೋ ಓಯ್ ಇಷ್ಟಕ್ಕೂ ನಮ್ಮನೆ ಯಾಕೆ ಇಲ್ಲಿ ಕರ್ಕೊಂಡ್ಬಂದ್ರು ಏಯ್ ಹುಡುಕೋದಕ್ಕೆ ಅವ್ರಿಗೊಂದು ಪ್ಲೇಸ್ ಬೇಕು ಲವ್ ಮಾಡೋದಕ್ಕೆ ನನಗೊಂದು ಪ್ಲೇಸ್ ಬೇಕು ಸರ್ 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 ನಮ್ ಪೊಸಿಷನ್ ಏನ್ ಸರ್ ಕಾಣಿಸ್ತಿಲ್ವಾ ಒಂದ್ ನಿಮಿಷ ಕೇಳು ಶುಶು ಕೇಳು ಕೇಳು ಕಾಯ್ತಿದ್ಯಾ ಏ ಟೆನ್ಷನ್ ತಗೋಬೇಡ ಕರ್ಮ ಕರ್ಮ ಅವಾಗ ನೀನೇ ಅಂತ ಗೊತ್ತಿಲ್ಲದೆ ನನ್ ಲವ್ ಮ್ಯಾಟರ್ ಎಲ್ಲ ಹೇಳ್ಬಿಟ್ಟೆ ಇನ್ನು ಏನಾದ್ರೂ ಇದ್ರೆ ನೀನೇ ಹೇಳ್ಬೇಕು ಮರ್ಯಾದೆಯಿಂದ ಹೋಗ್ಬಿಡು ನಮ್ಮಪ್ಪ ಗೊತ್ತಿದ್ರೆ ಸಾಯಿಸ್ಬಿಡ್ತಾರೆ ಅಷ್ಟೆಲ್ಲ ಸೀನ್ ಇಲ್ಲ ಯಾವಾಗ್ಲೂ ಅಪ್ಪ ಅಪ್ಪ ಅನ್ನೋ ಬದಲು ಕೃಷ್ಣ ಕೃಷ್ಣ ಅಂತ ಅನ್ಬೋದಲ್ಲ ಲೈಫ್ ಸೆಟ್ಲ್ ಆಗುತ್ತೆ ಈ ಮುಹೂರ್ತವು 60 ವರ್ಷಕ್ಕೊಂದು ಸಾರಿ ಬರುತ್ತೆ ಈ ಮುಹೂರ್ತದಲ್ಲಿ ಸೂಪರ್ ಮುಹೂರ್ತ ನೀನ್ ಹೂವನ್ನು ಈಗ್ಲೇ ತಾಳಿ ಕಟ್ಟಿದ್ದೀನಿ ಹೂ ಅಂತೀಯ ಹೂ ಅಂತ ಹೇಳು ನೋಡು ನೆಕ್ಸ್ಟ್ ಇಯರ್ಗೆಲ್ಲ ಮಗು ಜೊತೆ ಬಂದು ನಿಮ್ಮ ಅಪ್ಪನ ಹೆಸರು ಇಟ್ರಾಯ್ತು ರೆಡಿನಾ ಕೃಷ್ಣ ಕೃಷ್ಣ ಸರ್ ಮಾವ ಆ ಕಡೆ ನೋಡ್ತಿದ್ದಾರೆ ನಿಮ್ಮ ಈ ಕಡೆ ನೋಡೋ ಕೇಳಿದ್ದಾರೆ ನಾನು ಈ ಕಡೆ ನೋಡ್ಕೊಂಡು ಹಾಗೆ ಆಗ್ಲಿ ಸರಿ ಮಾವನ ಮಾವ ತಾನೆ ಸರಿ ಇರ್ಲಿ ಬಿಡು ಅರೆ ಇವಳೆಲ್ಲಿ ಅಯ್ಯೋ ಎಲ್ಲೋಗಿದ್ದೆ
ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ನಿನ್ ಬಗ್ಗೆ ನಿನ್ ಲವ್ ಬಗ್ಗೆ ಯೋಚನೆ ಮಾಡಿದಕ್ಕೇನೆ ಇಷ್ಟು ಜನ ಮಧ್ಯೆ ತಿರುಗಾಡೋ ಅಂತ ಪರಿಸ್ಥಿತಿ ಬಂದಿದೆ. ಇನ್ಮೇಲೆ ಬರೀ ನನ್ ಬಗ್ಗೆ ಯೋಚನೆ ಮಾಡ್ತೀನಿ. ಯೋಚನೆ ಮಾಡ ಹೇಳು. ಇಷ್ಟ ಆದ್ನ? ಇಷ್ಟ ಆಗಿಲ್ಲ. ನನ್ನಲ್ಲಿ ಇಷ್ಟ ಆಗ್ದಿರೋದಕ್ಕೆ ಏನಿದೆ? ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದೀನಲ್ವಾ. ಮುಖ ತೋರ್ಸ್ ಮಾತಾಡು. ಏ ಪರವಾಗಿಲ್ಲ, ಚೆನ್ನಾಗಿದೆ. ಅವಾಗ ಯಾರು ಅನ್ಕೊಂಡು ಸರಿಯಾಗಿ ನೋಡ್ಲಿಲ್ಲ ಬಿಡು, ಚೆನ್ನಾಗಿದೆ. ಅಪ್ಪ ಅಪ್ಪ ಮವಯ್ಯ ಮವಯ್ಯ, ನಾನು ನಿಜವಾಗ್ಲೂ ನಮ್ಮ ಅಪ್ಪನ ಹತ್ರ ಹೇಳ್ತೀನಿ. ನಿಮ್ಮಪ್ಪ ನಿಮ್ಮಪ್ಪ ನಿನ್ ನಂಬ್ದೆ ನಿನ್ನ ಕಂಕ್ಲಲ್ಲಿ ಇಟ್ಕೊಂಡು ತಿರುಗ್ತಿದ್ದಾರೆ. ಯಾರು ನನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಮೇಲೆ ನನಗೆ ನಂಬಿಕೆ ಇದೆ. ನಿಮ್ ಬಣ್ಣನ ಮಾತಿಗೆ ಬೀಳಲ್ಲ, ನಿನ್ನ ಪ್ರೀತಿ ಮಾಡಲ್ಲ. ಈಗೇನೋ ಒಂದು ಹೇಳು, ಆಗ್ಲೇ ತಾನೆ ಏನ್ ಟ್ರೈ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಅಯ್ಯೋ ಅಪ್ಪ, ಅಯ್ಯೋ ನನ್ನ ಲವರ್ ಜೊತೆ ಮಾತಾಡೋದಕ್ಕೆ 10 ನಿಮಿಷನೂ ಕೊಡಲ್ಲ ದರಿದ್ರಗಳು. ಬನ್ನಿ ಸರ್, ಯಾರನ್ನು ಕಾಣದೆ ಬೇಜಾರಾಗಿದ್ದಾಳೆ. ಇಷ್ಟು ಜನರ ಮಧ್ಯದಲ್ಲಿ ಇವಳು ಒಂಟಿಯಾಗಿ ಬಿಟ್ಟೋಗಿದ್ದೀರಾ. ಮೊದ್ಲೇ ಸಿಟಿ ಯಾರನ್ನು ನಂಬಾರ್ದು. ಈ ರಿಜಿಸ್ಟರ್ ಬುಕ್ ಅಲ್ಲೆಲ್ಲ ಹುಡುಕ್ತಣ್ಣ, ಎಲ್ಲೂ ಕಾಣಿಸಿಲ್ಲ. ಇಲ್ಲೆಲ್ಲೋ ಆರ್ಯ ಸಮಾಜ ಇದೆಯಂತೆ, ಅಲ್ಲೆಲ್ಲ ನೋಡಕ್ ಹೇಳಿದ್ರು. ಆರ್ಯ ಸಮಾಜದಲ್ಲೇ ಲವ್ ಮಾಡ್ತೀನಿ, ಇನ್ನೇನ್ ಮಾಡೋದು. ಅಣ್ಣ ನೀವಿಲ್ಲೇ ಇರಿ, ನಾನು ಒಳಗಡೆ ನೋಡ್ಕೊಂಡು ಬರ್ತೇನೆ, ಬನ್ನಿ ಬಾವಾ. ನೋಡಿ ಕೂತ್ಕೊಂಬ. ಏಯ್ ಕೂತ್ಕೊ, ದೊಡ್ಡ ನನ್ನ ಮಗ ದೊಡ್ಡ ಕೋಪಿಷ್ಟ ಕಣ ಅವನು, ಎಲ್ಲ ಟೈಮ್ ವೇಸ್ಟ್ ಇದು. ಏ ಪಾಂಡು, ನೀನು ಹೋಗಿ ಹೇಳ್ಬೋದಲ್ಲ. ಹೋಗಿ ಹೇಳು, ಆ ಕ್ರೆಡಿಟ್ ನಮ್ಗೆ ಯಾಕೆ, ಹೇಳಿ ನೋಡು ಬ್ಲಾಸ್ಟ್ ಆಗತ್ತೆ. ನೀನು ನಾನು ಅಲ್ಲ ಕಣೋ, ಯಾರಾದ್ರೂ ಮ್ಯಾಟ್ರ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡವ್ರು ಹೇಳ್ಬೇಕು. ನಿನ್ ಕಡೆ ಅವ್ರು ಇಲ್ಲ ಅಲ್ಲ ಬಾ. ಏ ಮಾದು, ಯಾಕೆ ಇಷ್ಟು ಲೇಟ್? ಏನೋ ನಮ್ಮನ್ನ ಯಾರು ಫಾಲೋ ಮಾಡಿಲ್ಲ ಅಲ್ಲ? ಪೇಪರ್ ಟಿವಿ ಅವ್ರು ಏನಾದ್ರು ಬಂದಿದ್ದಾರಾ? ನಿನ್ನ ಫಾಲೋ ಮಾಡೋದಕ್ಕೆ ನೀನೇ ದೊಡ್ಡ ಸೆಲೆಬ್ರಿಟಿ. ಏನಂದೆ? ಅಲ್ಲಿ ಆಟೋಗ್ ದುಡ್ಡು ಕೊಡು. ಆಟೋಗ್ ದುಡ್ಡಂತೆ ಕೊಟ್ಬಿಡು. ಬಾರೋ ಕೂತ್ಕೋ, ಕೂತ್ಕೋ ಬಾ. ಬಾ ಚಿನ್ನ ಕೂತ್ಕೋ. ಏನ ಫ್ರೆಶ್ ಇವಾಗ ತಂದಿದ್ದು? ಹ್ಮ್. ಏಯ್ ನಮ್ಮವ್ರಿಗೆ ಬಿರಿಯಾನಿ ಕೊಡ್ಸು. ವಿಡಿಯೋ ಒಂದ್ ಸಾಕು, ಒಂದೇ ಸಾಕು. ನಾನು ಒಳಗೋಗಿ ಎಲ್ಲ ರೆಡಿ ಮಾಡ್ತೀನಿ. ಸರಿ, ನೀ ಆ ಕೆಲಸ ನೋಡು. ಬೇಕಾ ಬೇಡವಾ? ಓಕೆ ನೋ ಪ್ರಾಬ್ಲಮ್. ಲೋ ಪ್ರೇಮ್, ದೊಡ್ಡವ್ರು ಬಂದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಮ್ಮನ್ನ ಹುಡುಕೋದ್ರಲ್ಲಿ ಬಿಸಿ ಆಗಿದ್ದಾರೆ ಅಂತ ಹೇಳ. ಏನಪ್ಪ ಹ್ಮ್, ಆ ಹುಡುಗಿ ಯಾಕೆ ಕಳ್ತಾ ಇದ್ದಾಳೆ? ಏನಂದ್ರೆ ಅವಳಗ್ ಡ್ಯಾಡಿ ಬೇಕಂತೆ. ಡ್ಯಾಡಿ ಕಿತ್ತೋಡ್ ಡ್ಯಾಡಿ. ಅಂಬ ನೀ ಅಷ್ಟು ಆಸ್ತಿ ಇದೆ, ಇಷ್ಟು ಖರ್ಚು ಮಾಡಲ್ಲ. ತಗೋ ನಿಮ್ಮಪ್ಪ ಇದೆಲ್ಲ ಕೊಡಿಸ್ತಿದ್ನ? ಆದ್ರೆ ನಾನು ಮೋಟರ್ ಮೆಕ್ಯಾನಿಕ್, 4 ಬೋಲ್ಟ್ ತೆಗಿತೀನಿ, ನಾನು ಏನಂತ ತೋರಿಸ್ತೀನಿ. ಇದಕ್ಕಿಂತ ಇನ್ನೇನ್ ಮಾಡೋಕ್ಕಾಗುತ್ತೆ? ನೀಲಕ್ ತಲೆ ಗುಮ್ ಬಂದಿದೆ. ನೀಲು ಯಾರೋ? ನೀಲಕಂಠ ಅವರ. ಹಲೋ. ಹಾ, ಮನೆಯವ್ರಿಗೆ ಗೊತ್ತಾದ್ರೆ ನೊಂದ್ಕೊಳ್ಳಲ್ವಾ? ಯಾಕೆ ನೊಂದ್ಕೋತಾರೆ? ಅಮ್ಮಮ್ಮ ಅಂದ್ರೆ 2 ತಿಂಗಳು, ಜಾಸ್ತಿ ಅಂದ್ರೆ 3 ತಿಂಗಳು. ಅವ್ರು ನಮ್ಮನ್ನ ಹುಡುಕೊಂಡ್ ತಿರ್ಗಾಡ್ತಿರ್ತಾರೆ, ನಾವು ತಪ್ಪಿಸ್ಕೊಂಡ್ ತಿರ್ಗಾಡ್ತಿರ್ತೀವಿ, ಅವ್ರ ಆಯ್ಸೆ ಮುಗ್ದೋಗುತ್ತೆ. ಒಂದ್ ಫೈನ್ ಮಾರ್ನಿಂಗ್ ಬಾಗ್ಲು ತಟ್ಟಿ. ಅಳಿ ಅಂದ್ರೆ ನೀವು ಮತ್ತೆ ಮಗಳು ಮನೆಗ್ ಬನ್ನಿ ಅಷ್ಟೇ. ಅವತ್ ಸಂಜೆನೆ ರಿಸೆಪ್ಷನ್, ಹೇಳ್ಕ ತಮ್ ದುಕಾನ್ ಬಂದ್. ಏನೇ ಸುನೋಜಿ, ಹೇಗ್ ಹುಟ್ಟುತ್ತೋ ನಿಮ್ಗೆಲ್ಲ ಪ್ರೀತಿ? ಇನ್ನೋಸೆಂಟ್ ಫೆಲ್ಲೋ. ಪ್ರೀತಿ ಅಲ್ಲಿ ಹುಟ್ಟುತ್ತೆ, ಇಲ್ಲಿ ಹುಟ್ಟುತ್ತೆ. ಇಲ್ಲಿ ಪ್ಲೇಸ್ ಸರಿಯಿಲ್ಲ. ಏ ಮರಿ ಇಲ್ ಬಾ ಬಾಪ್ಪ, ನಿನ್ನೆ ಇಲ್ಲಿ ಹುಟ್ಟುತ್ತೆ. ನಂಗೆ ಹುಟ್ಟಲ್ಲ ಸರ್. ನಿಮ್ ಹಾಗೆ ಇನ್ನೋಸೆಂಟ್ ತರ ಹಿಂದೆ ಕೂತಿದಳಲ್ಲ, ಅವಳಿಗೂ ಹುಟ್ಬೋದು. ಏನಮ್ಮ ಹುಟ್ಟಲ್ವಾ? ಮತ್ತೆ ತಲೆ ಗುಮ್ಮಂತು ತಗೋ ಮತ್ತು. ಮಧುವರ್ ಮನೆಯಲ್ಲಿ ಮ್ಯಾಟರ್ ಲೀಕ್ ಆಗಿದೆ ಅಂತೆ, ರಿಲೇಟಿವ್ಸ್ ನ ಕರ್ಕೊಂಡು ಹುಡುಕ್ತಿದಾರಂತೆ. ರಿಲೇಟಿವ್ಸ್? 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 ಈ ರಿಲೇಟಿವ್ಸ್ ಗೆ ಕಾಲ್ ಮುರಿಬೇಕು. ಮನೆಯವ್ರು ಚೆನ್ನಾಗಿರ್ತಾರೆ ಸರ್, ಈ ರಿಲೇಟಿವ್ಸ್ ಓವರ್ ಆಗಾಡ್ತಾರೆ. ಹುಡುಗಿ ಜೀವನ ಮನೆ ಮರ್ಯಾದೆ ಅಂತ ಪಾಪ ಅವ್ರ ತಾನೇ ಏನ್ ಮಾಡ್ತಾರೆ ಸರ್, ಕಾರ್ಗೆ ಡೀಸೆಲ್ ಹಾಕೊಂಡು ಊರೆಲ್ಲ ತಿರ್ಗಾಡ್ತಾರೆ. ಅಷ್ಟೆಲ್ಲ ಯಾಕೆ ಸರ್, ಒಂದ್ ಬಿರಿಯಾನಿ ಕ್ವಾಡ್ರಿ ಎಣ್ಣೆಗೋಸ್ಕರ? ಸಾರಿ ಸಾರಿ ಚಿನ್ನ, ಸಾರಿ. ಕಮಾನ್ ಕಮಾನ್ ಕಮಾನ್, ಕುಲ್ 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 ಕುಲ್. ಇಲ್ಲಿ ನೋಡಪ್ಪ, ನಿನಗೆ ಬುದ್ಧಿ ಹೇಳೋರು ಯಾರು ಇಲ್ಲ ಅನ್ಸುತ್ತೆ. ಮದ್ವೆ ಅನ್ನೋದು ಚಿಕ್ಕ ವಿಷಯ ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಇಷ್ಟು ಸುಲಭ ಅನ್ಕೊಂಡಿದ್ದಾರಲ್ಲ, ಯಾರು ಕೊಟ್ರು ಇಷ್ಟೊಂದು ಧೈರ್ಯ? ಫ್ರೆಂಡ್ಸ್? ಹೌದು ಸರ್, ಫ್ರೆಂಡ್ಸೇ ಇಲ್ಲ ಅಂದ್ರೆ ಇಂಡಿಯಾದಲ್ಲಿ ಲವ್ ಮ್ಯಾರೇಜ್ ನಡೆಯಲ್ಲ ಸರ್. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಸಾಕು, ಅವರೇ ಲವ್ ಅಂತ ಕನ್ಫರ್ಮ್ ಮಾಡ್ತಾರೆ. ನನ್ನ ಲವರ್ ಮುಂದೆ ಕಾಮಿಡಿ ಮಾಡ್ತಾರೆ, ವಿಲನ್ಸೂ ಆಗ್ತಾರೆ, ನನ್ನ ಮಾತ್ರ ಹೀರೋ ಮಾಡ್ತಾರೆ. ಅಷ್ಟೇ ಯಾಕೆ, ನಾನು ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಸಾಕು, 4 ಟಿಕೆಟ್ ತಗೊಂಡ್ಬರ್ತಾರೆ, 2 ನಮಗ್ ಕೊಡ್ತಾರೆ, ಒಬ್ಬ ಈ ಕಡೆ ಒಬ್ಬ ಆ ಕಡೆ. ಸೆಕ್ಯೂರಿಟಿ ಗಾರ್ಡ್ಸ್.
ಮನೇಲೇನಾದ್ರೂ ಮ್ಯಾಟ್ರು ಲೀಕ್ ಆಯ್ತು ಅನ್ಕೊಳ್ಳಿ, ರೂಮ್ಗೆ ಅಡ್ವಾನ್ಸ್ ಕೊಡ್ತಾರೆ, ಆರ್ಯ ಸಮಾಜ ಕರ್ಕೊಂಡ್ಬರ್ತಾರೆ. ಇಲ್ಲಿ ಗಲಾಟೆ ಆದ್ರೆ ಮೀಡಿಯಾದವ್ರನ್ನ ಕರೀತಾರೆ, ಮೀಡಿಯಾದವ್ರು ಬರ್ತಾರೆ. ಪ್ರೇಮ್ನ ಪ್ರೇಮ ವಿವಾಹ ನೋಡಿ, ನೋಡ್ತಾ ಇರಿ, ಮತ್ತೆ ಮತ್ತೆ ನೋಡಿ, ನೋಡ್ದೇ ಇದ್ರೆ ಬಿಡಲ್ಲ. ಆ ಕ್ಯಾಸೆಟ್ ಕಿತ್ತೋಗೋ ತನಕ ಹಾಕ್ತಾನೆ ಇರ್ತಾರೆ. ನಾವು ಪಬ್ಲಿಕ್ಕು, ಪೇರೆಂಟ್ಸ್ ಬುಕ್ಕು, ಅವ್ರ ನಮ್ಮನ್ನ ಮೀಟ್ ಮಾಡ್ತಾರೆ, ನಾವೆಲ್ಲಿದ್ದೀವಿ ಅಂತ ಮಾತ್ರ ಹೇಳಲ್ಲ. ಅದು ಸರ್ ಫ್ರೆಂಡ್ಸ್ ಅಂದ್ರೆ ದ ಮ್ಯಾನ್ ವಿತ್ ಗೋಲ್ಡನ್ ಗನ್ ಸರ್. ಫ್ರೆಂಡ್ಸ್ಗೆ ಬಿಲ್ಡಪ್ ಕೊಡೋಣ ಅಂತ ಹೋದೆ, ಫ್ಲೋನಲ್ಲಿ ಬಂದ್ಬಿಡ್ತು. ಫ್ರೆಂಡ್ಸ್ ಅನ್ನ ಹಿಡ್ಕೊಂಡು ನಾಲ್ಕು ಕೊಟ್ರೆ ಹೊಡೀರಿ, ಬೈರಿ, ಕಿಲ್ ದೆಮ್. ಟೆರರಿಸ್ಟ್ ಆದ್ರೂ ಬಾಯ್ ಬಿಡ್ತಾರೆ, ಆದ್ರೆ ಫ್ರೆಂಡ್ಸ್ ಬಿಡಲ್ಲ. ಒಂದ್ ವೇಳೆ ಬಿಟ್ರೆ ಏನದು? ಸ್ವಲ್ಪ ಮನಸ್ಸಾಕ್ಷಿ ಇದೆಯಾ ನಿಮ್ಗೆ? ಹುಡುಗಿನ ಕರ್ಕೊಂಡು ಬಂದಿದ್ಯಲ್ಲ, ನೀವ್ ಇಲ್ಲಿ ಕನಸು ಕಾಣ್ತಾ ಇರ್ತೀರಾ, ಮನೇಲಿ ಅಲ್ಲಿ ಕಣ್ಣೀರ್ ಹಾಕ್ತಾ ಹುಡುಕ್ತಿರ್ತಾರೆ. ನಿಮ್ಗೆ ಇದು ಅರ್ಥ ಆಗಲ್ಲ? ನಿನ್ನಂತ ಮೂರ್ಖರಿಂದಾನೆ ಅಪ್ಪ ಅಮ್ಮ ಮಗಳನ್ನ ಕಳ್ಕೊಂಡು ಕಷ್ಟಪಡ್ತಿರ್ತಾರೆ. ನೀನಾದ್ರೂ ಅರ್ಥ ಮಾಡ್ಕೋ. ಹೆಚ್ಚಿನ ಇಲ್ಲಿ ಕೂಡ ಬಂದಿಲ್ಲ ಅಂತಾಳ ಇಲ್ವಾ? ನಡೀರಿ, ಸಂಸ್ಕಾರ ಅನ್ನೋದೇ ಗೊತ್ತಿಲ್ಲ ಇವನಿಗೆ. ಇವಾಗ ಇವನಿಗ್ ಬ್ಲಾಸ್ಟ್ ಆಯ್ತು. ಅಬ್ಬಾ, ಈ ನೀಲ್ಕಂಠ ಸಾಮಾನ್ಯದನಲ್ಲ ಕಣೋ. ಈ ಡಬ್ಬಾ ಸೆಂಟಿಮೆಂಟ್ ನೋಡಿದ್ರೆ ಈ ಜನ್ಮದಲ್ಲಲ್ಲ ಯಾವ ಜನ್ಮದಲ್ಲೂ ಆ ಹುಡುಗಿನನ್ನ ಪ್ರೀತಿಸಲ್ಲ. ಮತ್ತೇನ್ ಮಾಡ್ತೀರಾ ಸರ್? ತಂದೆ ಮಗಳನ್ನ ದೂರ ಮಾಡ್ತೀನಿ. ನಿನ್ಗಿಂತ ಆ ಬಾಬುನೇ ಬೆಟರ್ ಕಣೋ, ಬೀಳಿಸ್ಕೊಂಡು ದೂರ ಮಾಡ್ದ. ನಾ ದೂರ ಮಾಡಿ ಬೀಳ್ಸ. 9-1-9-1-2-8 ನಿಮ್ದೇನಾ? ಅದೇ ನಂಬರು. ಮುಖ ಅಷ್ಟು ಇನ್ನೋಸೆಂಟ್ ಆಗಿ ಇಟ್ಕೋಬೇಡ, ದಿನದಿಂದ ದಿನಕ್ಕೆ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಒಳಗ್ ನಡಿ, ಅಮ್ಮ ತಾಯಿ ನಿಂಗೆ ಹೇಳ್ತಿರೋದು ಒಳಗ್ ನಡಿ. ನಡಿ, ಏಯ್ ಕೈದಿಗ ಗೋಪಿ. ಏ ಬರ್ತಿದ್ದೀನಿ ರಾ. ಏನಾ ನೋಡಮ್ಮ, ಒಳಗಡೆ ಹೋಗು, ನಿನ್ನ ಅವಶ್ಯಕತೆ ಇಲ್ಲ, ನೀನ್ ಯಾಕೆ ಬಂದೆ, ನಾವು ನೋಡ್ಕೋತೀವಿ ಹೋಗು. ಅಯ್ಯೋ ಏನಿಲ್ಲ ಸರ್, ಈ ಹುಡುಗಿ ಇರ್ಬೇಕಾದ್ರೆ ಓಡೋಗಿರೋ ಹುಡುಗಿ ಬಗ್ಗೆ ಕೇಳಿದ್ರೆ ಇವಳಿಗೂ ಕಷ್ಟ ನಮಗೂ ಕಷ್ಟ. ಲೇಡೀಸ್ ಅಲ್ವಾ ಸರ್, ನಾವೇ ಹುಡುಕ್ಬೋದು ಸರ್, ಏನಾಗಲ್ಲ, ನಾವೇ ಹುಡುಕ್ಬೋದು. ಸರ್ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಸರ್ ಸ್ವಲ್ಪ ಗಾಡಿ ಹತ್ತು ಅನ್ನಲ್ಲ. ಇವಾಗ ಎಲ್ಲಿ ಹೋಗ್ತಿದ್ದೀವಿ? ಬಸ್ ಸ್ಟ್ಯಾಂಡಿಗೆ ಸರ್. ನೀನೇನೇ ಗಾಡಿ ಹತ್ತು ಗಾಡಿ ಹತ್ತು ಅಂದ್ರಲ್ಲ, ದಾರಿ ಹೇಳ್ಬೇಕೇನೋ ಅಂತ. ಏ ಐಸ್ ಕ್ರೀಮ್ ಪಾರ್ಲರ್, ಅದೇ ಅಲ್ಲಿಂದ ರೈಟ್ ಹೋಗ್ಬೇಕು ಅಂತ. ರೈಟ್. ನಿಲ್ಲು, ಎಲ್ಲಿ ಹೋಗ್ತಿದ್ಯಾ? ಹಿಂಗಾದ್ರೂ ಆಗಲ್ಲ, ನಡಿ ಆಟೋ ನಡು. ನಾವಿಬ್ರು ಒಂದ್ ಹತ್ತು ನಿಮಿಷ ಎಲ್ಲಾದ್ರೂ ಹೋಗಿ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬರೋಣ. ಆಟೋ ಏನಪ್ಪ ನಡು, ನಿಮ್ಮಪ್ಪ ಏನ್ ದೊಡ್ಡ ಕ್ಲಾಸ್ ಫಿಗರ್ ಅಂತ ಫೀಲ್ ಆಗ್ಬೇಡ ನೀನು. ಅವ್ರ ದೃಷ್ಟಿಲಿ ಪ್ರೀತಿ ಮಾಡೋರೆಲ್ಲ ದಡ್ರೆ. ನಡು, ನಾವಿಬ್ರು ಯೂತ್, ಎಲ್ಲಾದ್ರೂ ಹೋಗಿ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬರೋಣ. ನಡಿ ಆಟೋ. ಹಾ ಸರ್, ನಾನು ಕರ್ಕೊಂಬರ್ತೀನಿ. ಹುಷಾರು ಹುಷಾರು, ಬನ್ನಿ ನಿಧಾನ ಬನ್ನಿ. ಬಾ ಬಾ, ಬನ್ನಿ ಬನ್ನಿ ಬನ್ನಿ, ನಿಮ್ಮಪ್ಪನ ಹತ್ರ ಹೋಗಿ ಹೋಗಿ ಹೋಗಿ. ಮತ್ತೇನ್ ಮಾಡಿದ್ಯೋ? ಈ ಹುಡುಗಿನೆಲ್ಲಾದ್ರೂ ನೋಡಿದೀರಾ? ನೋಡಿಲ್ಲ ಸರ್. ನಮಸ್ತೆ. ನಮಸ್ತೆ. ಅಬ್ಬಾ, ಸಿಕ್ಕಾಪಟ್ಟೆ ಶಕೆ. ಕ್ಯಾ ಪೋರಿ ಭಯ್ಯಾ, ಲವ್ ಮಗ ಗಾವ್ ಕಿ ಪೋರಿ, ಅಮೆರಿಕಾ ಮೇ ಬಿ ನಹೀ ಮಿಲೇಗಾ. ದೇಖೋ ರೇ, ಮಸ್ತ್ ಹೈ. ನಿನ್ ಟೇಸ್ಟ್ ಟೇಸ್ಟ್ ಕಣೋ. ಮಿಲೇಗಾ ತೋ ನಹೀ ಚೋಡೇಗಾ. ನೀರ್ ಬೇಕೇನೋ? ಮುಖ ತೋರ್ಸ್ ಮಾತಾಡು. ಅಷ್ಟಕ್ಕೆ ಹೊಡೆದು ಬಿಡ್ತೀಯಾ? ನನಗ್ ತೋರ್ಸ್ದಿದ್ರು ಪರವಾಗಿಲ್ಲ, ಊರಿಗೆಲ್ಲ ತೋರ್ಸೋದ್ ಬೇಡ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋರಿಗೆ ಅರ್ಥ ಆದ್ರೂ ಸಾಕು. ಅರ್ಥ ಆಯ್ತಾ ಅಣ್ಣ? ಏನಣ್ಣ ನಿಂತ್ಕೊಂಡೆ ಬಿಟ್ಟೆ. ಹೋಗ, ಬೆಳಗ್ಗೆಂದ ತಿರುಗಿ ತಿರುಗಿ ಕಾಲೆಲ್ಲ ನೋಡ್ತಾ ಇದ್ರು ನನ್ ಕೈಯಲ್ಲಿ ಆಗಲ್ಲ. ಸುಬ್ಬಲಕ್ಷ್ಮಿ ಆಟದಲ್ಲಿ ಹೋಗ್ತಿದ್ದಾಳೆ. ಬನ್ರಿ, ಹೋಗ ಬನ್ನಿ. ಏನ್ರಿ ಆಟ ನಿಲ್ಸಿ ದೌಷಣೆ ಮಾಡ್ತಾ ಇದೀರಾ? ಯಾರ್ರಿ ನೀವು? ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ಇವಾಗ್ಲೇ ಕಾಲ್ ಮಾಡ್ತೀನಿ ಪೊಲೀಸ್ಗೆ. ಏನಾರ ನೀವು ಕಡೆ ಹತ್ತ
ನಮ್ ಸುಬ್ಬಲಕ್ಷ್ಮಿ ಹಾಗೆ ಕಾಣಿಸುತ್ತಲ್ಲ. ಹೋಗ್ ಗಾಡಿ ಹತ್ ಹೋಗ ಹೋಗ. ಎಲ್ಲ ಹತ್ರ ಹತ್ತು. ಮಗಳು ಕೂತಿದ್ಲು, ಇಲ್ಲೊಂದು ಹುಡುಗಿ ಇದ್ಲಲ್ಲ. ಏಯ್, ದೂರ ಮಾಡಿದ್ಯಲ್ಲ, ಹೋಗಿ ಹುಡುಕು. ಅಮ್ಮ, ಒಂದ್ ಹುಡುಗಿ ಸಿಕ್ಕಿಲ್ಲ ಅಂದಿದ್ದಕ್ಕೆ ಚಪ್ಪಲಿ ಹರಿದೋಗಿದೆ. ಇನ್ನೊಂದ್ ಹುಡುಗಿ ಹುಡುಕಕ್ ಹೋದ್ರೆ ಚಡ್ಡಿ ಹರಿದೋಗುತ್ತೇನೋ. ಚಲ್ ಹಟ್. ಏ ಸಾಲೆ, ಕೌನ್ ಹೇ ತು? ಹೋಡಿ ಇದರ ಕಡೆ ಕಡೆ ಕ್ಯಾ ದೇಖ ರಹಾ ಹೈ? ಕೈ ತೆಗಿಯೋ. ಚಲ್ ಚಲ್ ನಿಕಲ್ ಪಟ್. ಗುರ್ ಗುರ್ ಕೆ ಕ್ಯಾ ದೇಖ ರಹಾ ಹೈ? ಚಲ್ ನಿಕಲ್. ಚಿಕ್ಕ ಹುಡುಗಿನ ಹೋಗ್ತಾ ಇದ್ರ ಜೊತೆ ಬರ್ಬೇಕಲ್ವಾ? ಏನಾದ್ರೂ ಆಗಿದ್ರೆ ಸುಮ್ನೆ ಎಲ್ರಿಗೂ ಟೆನ್ಷನ್ ಕೊಟ್ಲು. ಒಂದು ನನ್ ಲವ್ಗೋಸ್ಕರ ಸೆಲ್ಫಿಶ್ ಆಗಿ ನಿನ್ನ ಸಿಟಿ ಕರ್ಕೊಂಬಂದೆ. ನನ್ನಿಂದಾಗೆ ಇದೆಲ್ಲ. ಅರ್ಥ ಆಯ್ತಲ್ವಾ? ಈಗಾದ್ರೂ ಬಿಟ್ಬಿಡ್ತೀಯಾ? ಬಿಡೋದಾ? ತಪ್ಪು ನನ್ನಿಂದನೇ ಆಗಿರೋದು ಅಂತ ಹೇಳ್ದೆ ನಾನೇ ತಪ್ಪು ಮಾಡಿದ್ದೀನಿ ಅಂತ ಹೇಳದ್ನ? ಒಂದ್ಸಾರಿ ಪ್ರೀತಿಸಿದ್ಮೇಲೆ ಇಂಪಾಸಿಬಲ್. ನಾನು ನಿನ್ನ ಪ್ರೀತಿಸ್ತಾ ಇಲ್ಲ ಅಂದ್ರೂ ನಿನಗೆ ಅರ್ಥ ಆಗ್ತಾ ಇಲ್ಲ. ನನ್ನೇ ಯಾಕೆ ಪ್ರೀತಿಸ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗಿದೆ. ಇವತ್ತು ನೀನು ಕಾಣಿಸ್ತಾ ಇದ್ದಾಗ ನಾನೆಷ್ಟು ನಿನ್ನ ಪ್ರೀತಿಸ್ತೀನಿ ಅಂತ ನನಗೆ ಅರ್ಥ ಆಗಿದೆ. ನೀನು ನನ್ನಷ್ಟೇ ಪ್ರೀತಿ ಮಾಡಿದ್ರೆ ನನ್ನ ಓಡಿಸ್ಕೊಂಡು ಹೋಗ್ತೀಯ ಅಷ್ಟೇ ತಾನೇ? ಅಷ್ಟೇನಾ? ಅಷ್ಟೇನಾ ಅನ್ನೋಷ್ಟು ಈಸಿ ಅಂದ್ಕೊಂಡು ಎತ್ತಾಕೊಂಡು ಹೋಗೋದು? ಸಿಕ್ಕಿದ್ರೆ ಸಾಯಿಸ್ಬಿಡ್ತಾರೆ. ಅವನು ನಿನ್ನಕ್ಕನೇ ಬೇಕು ಅಂತ ಎಲ್ಲಿಗೆ ಹೋಗ್ಬೇಕು ಗೊತ್ತಾಗದೆ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ತಿರುಗಾಡ್ತಾ ಇದ್ದಾನೆ. ನಿನಗೆ ಅಷ್ಟೇನಾ? ನಿನ್ ದೃಷ್ಟಿಲಿ ಅವರಿಬ್ರು ಮಾಡಿದ್ದು ದೊಡ್ಡ ತಪ್ಪು. ನಿಮ್ಮಪ್ಪನಿಗೇನೋ ಅರ್ಥ ಆಗಲ್ಲ, ನಿಂದು ಅವಳದೇ ವಹಿಸ್ತಾನೆ. ನಿಂಗಾದ್ರೂ ಅರ್ಥ ಆಗ್ಬೇಕಲ್ವಾ? ಪ್ರೀತಿಸಿದ್ರೆ ಅರ್ಥ ಆಗತ್ತೆ. ಇನ್ನು ಎಷ್ಟು ಹೊತ್ತೋ ಈ ಮಸಾಜು?
ಇಷ್ಟೊತ್ತು ತಲೆ ಮಸಾಜ್ ಮಾಡಿದೆ, ಈಗ ಕಾಲ್ ಮಸಾಜ್. ಅಯ್ಯೋ ನನಗೋಸ್ಕರ ಅಲ್ಲ ಕಣೋ, ಇಲ್ಲಿ ಪರಿಸ್ಥಿತಿ ಬೇರೆ ಇದೆ, ಇಲ್ಲಿಂದ ಬರೋದ್ ನನ್ ಕೈಯಲ್ಲಿ ಇಲ್ಲ ಕಣೋ. ನೋಡ್ದ ಎಂತ ದೊಡ್ಡ ತಪ್ಪು ನಡೆದೋಗ್ತಿತ್ತು, ಆ ಹುಡುಗ ಇರ್ಲಿಲ್ಲ ಅಂದಿದ್ರೆ ನಮ್ ಕತೆ ಏನಾಗ್ತಿತ್ತೋ ನೆನ್ಸ್ಕೋ. ಅಮ್ಮ ಏನ್ರಲೇ, ಎಲ್ರು ಉತ್ಸವ ಮೂರ್ತಿಗಳ ತರ ಒಟ್ಟೊಟ್ಟಿಗೆ ತಿರುಗೋ ಬದ್ಲು ಅಲ್ಲೇ ಒಬ್ರು ಇರಕ್ ಆಗಲ್ವಾ? ಯಾರಿಗ ಪಾಪ ಹೇಳ್ತಿರೋದು? ಇನ್ಯಾರನ್ನ ಇಲ್ಲಿ ನೋಡು, ಇವ್ರನ್ನೇ ಈ ದಂಡಪಿಂಡಗಳನ್ನ ದೊಡ್ಡ ಹೀರೋಗಳ ತರ ಬಂದ್ಬಿಟ್ರು, ನಮ್ ಜೊತೆ ಸಾಯೋ ಬದ್ಲು ಆ ಹುಡುಗಿ ಜೊತೆ ಇರ್ಬೋದಿತ್ತಲ್ವಾ? ದಂಡಪಿಂಡಗಳು ನಮ್ಗೂ ಕಷ್ಟಗಳಿದೆ ಸರ್, ಬಾಯಿ ಇದೆ ಅಂತ ಪದ್ಧತಿ ಇಲ್ದೆ ಮಾತಾಡ್ಬೇಡಿ. ಏನೋ ಪದ್ಧತಿ ಅಂತೆ, ಪದ್ಧತಿ ಪದ್ಧತಿ ನೀನಂಗ್ ಹೇಳ್ಕೊಡ್ತೀಯ ಕೊಟ್ರೆ? ಸುಮ್ನೆ ಇದೀವಿ ಅಂತ ಎಗರಾಡ್ತಾ ಇದ್ದೀರಾ? ಯಾವ ಸಂಬಂಧದಲ್ಲಿ ಇಲ್ದಿರೋ ನಿಮ್ ಹುಡುಗಿಗೋಸ್ಕರ ನಾವು ಸಾಯ್ತಾ ಇದೀವಿ. ಇನ್ನೊಂದ್ಸಲ ಕೈ ಎತ್ತಿದ್ರೆ ಇಲ್ಲಿ ಕೈ ಕಟ್ಕೊಂಡು ಕೂರೋರು ಯಾರು ಇಲ್ಲ. ಅಂದ್ರೆ ನನ್ ಮನೆಗ್ ಬಂದು ನನ್ಗೆ ಹೊಡಿತೀರ? ಹೊಡೆಯೋದು ಅಂತ ಆದ್ರೆ ನಿನ್ ಮನೆ ಆದ್ರೇನು, ನನ್ ಮನೆ ಆದ್ರೇನು? ನೋಡ್ರಿ ಆ ಬೀದಿ ನಾಯಿಗಳಿಗೆ ಮನೇಲಿ ಜಾಗ ಕೊಟ್ಟಿದ್ದಕ್ಕೆ ಈಗ ನಮ್ಮನೆ ಕಷ್ಟ. ನಂದೇನೋ ತಪ್ಪಿದೆ? ಏನೋ ಏನ್ ಗಲಾಟೆ ಇದು? ಯಾರ ಮನೇಲಿ ಏನ್ ನಡೀತಾ ಇದೆ? ಬಂದ ಕೆಲಸ ಏನೋ ಇಲ್ಲಿ ನಡೀತಾ ಇರುತ್ತೇನೋ? ನೋಡಿ ಸರ್, ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ ಸರ್, ಪ್ಲೀಸ್. ಸಾಕು ನೋಡಿ, ಹುಡುಕ್ಬೇಕಾಗಿರೋ ರೀತಿ ಇದಲ್ಲ ಬಾವ. ಹಾ, ನನ್ನ ಇನ್ಫ್ಲೂಯೆನ್ಸ್ ಎಲ್ಲ ಉಪಯೋಗಿಸಿ ಹುಡುಕಿಸ್ತೀನಿ, ಸಿಕ್ಕದ್ಮೇಲೆ ತಿಳಿಸ್ತೀನಿ. ದಯವಿಟ್ಟು ಹೊರಟೋಗಿ ಬಾವ. ಇವಳು ಕೂಡ ಓಡಿಸ್ಕೊಂಡು ಹೋಗು, ಅಲ್ಲಿವರೆಗೂ ಬುದ್ಧಿ ಬರಲ್ಲ ಅವನಿಗೆ. ಲಾಡ್ಜಲ್ಲಿ ರೂಮ್ ಆದ್ರೂ ಬುಕ್ ಮಾಡ್ಲಣ್ಣ. ಸರ್, ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೆಗೆ ಹೋಗ್ಬೋದು. ಮಮ್ಮಿ 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 ಎಲ್ಲಿಗೆ? ಮಮ್ಮಿ ನಾನು ಹೇಳ್ತೀನಿ, ಮಮ್ಮಿ ಮಮ್ಮಿ ಈ ಊರಿನ ಮೂಲ ಮೂಲೆನು ನನ್ ಮಗನ ಗೊತ್ತು, ಅವ್ರನ್ನ ಹುಡ್ಕೋದಿಕ್ಕೆ ನನ್ ಮಗ ಹೆಲ್ಪ್ ಮಾಡ್ತಾನೆ. ಅವ್ರು ಓಡೋಗಕ್ ಹೆಲ್ಪ್ ಮಾಡಿದ್ ಕೂಡ ನಿಮ್ ಮಗನೇ. ಹೌದಾ? ಏನೋ ನಿಜನಾ? ಅವಾಗ ಅವ್ರಿಗೆ ಹೆಲ್ಪ್ ಮಾಡಿದೆ, ಇವಾಗ ಇವ್ರಿಗೆ ಹೆಲ್ಪ್ ಮಾಡ್ತಿದ್ಯಾ? ನಿನ್ನ ಆಲೋಚನೆ ಚೆನ್ನಾಗಿದೆ ಕಣೋ, ನಿನ್ನ ಏನೋ ಅನ್ಕೊಂಡಿದ್ದೆ, ಭಲೇ ಇದೆಯಾ ನೀನು? ಅವತ್ ನೀನೇ ಅಲ್ವಾ ಬಂದಿದ್ದು? ನನಗೂ ಹೇಳ್ದೆ ನನ್ ಮಗನ ಕರ್ಕೊಂಡ್ ಹೋದೆ ಅಲ್ವಾ? ನಿನ್ನ ಕಾಫಿ ಕಟ್ಟು ಅಣ್ಣ, ಇದನ್ನ ನಿಮ್ ಮನೆ ಅನ್ಕೊಳ್ಳಿ, ಖಂಡಿತ ನಿಮ್ ಮಗಳು ಸಿಗ್ತಾಳೆ. ಆದ್ರೂ ನಿಮ್ ಮಗಳು ಹೋಗಿದ್ದು ನನ್ ಮಗನ್ ಜೊತೆ ಅಲ್ವಲ್ಲ? ಇವನ್ ಜೊತೆ ಹೋಗಿದ್ರೆ ಇವನ್ನ ಹಿಡಿಯಕ್ ನಿಮ್ ಕೈಲಿ ಆಗ್ತಿರ್ಲಿಲ್ಲ, ಯಾಕಂದ್ರೆ ಕಾಲಲ್ಲಿ ಚಕ್ರ ಹಾಕೊಂಡು ಹುಟ್ಟಿರೋ ಬಡ್ಡಿ ಮಗ ಇವನು. ಅಮ್ಮ ಮುಚ್ಚಬಾಯಿ. ಹೌದು ಕಣೋ, 10 ನಿಮಿಷನೂ ಒಂದ್ ಕಡೆ ಸುಮ್ನೆ ಕೂತ್ಕೊಳ್ಳೋಣ ಅಲ್ವಲ್ಲ ನೀನು? ಅಂಥದ್ರಲ್ಲಿ 20 ದಿನ ಒಂದೇ ಕಡೆ ಸುಮ್ನೆ ಇದೆಯಾ ಅಂದ್ರೆ ಏನೋ ಇರ್ಬೇಕು. ಏನೋ ವಿಷಯ? ಅಮ್ಮ ಸುಮ್ನೆ ನೀನು ಒಳಗಡೆ ಹೋಗು, ಅಡಿಗೆ ಮನೆ ಕೆಲಸ ನೋಡು. ಸರಿ ಬಿಡು, ಹೋಗು. ನೀನ್ ಬಾ ಅಮ್ಮ. ದನಗಳನ್ನ ದೊಡ್ಡಲ್ ಕೂಡಾಕ್ದಂಗೆ ಇವ್ರನ್ನೆಲ್ಲ ಇಲ್ಲಿ ತಂದು ಕೂಡಾಕ್ದಂಗೆ ಹೇಳ್ತೆ ಮಗ. ಹುಡ್ಗಿನ ಓಡಿಸ್ಕೊಂಡು ಹೋಗು ಅಂದ್ರೆ ಮನೆ ಕರ್ಕೊಂಡು ಬಂದಿದ್ಯಾ? ಆ ಹುಡ್ಗಿ ಯಾವತ್ತಿದ್ರು ಈ ಮನೆಗೆ ಬರ್ಬೇಕಲ್ವಾ? ಬ್ಯಾಡ್ ನೈಟ್. ಸೇಮ್ ಟು ಯು ಕಣೋ. ಅಮ್ಮ ಅಮ್ಮ, ನಮ್ಮ ಮನೇಲಿ ಮಾತ್ರ ಅನ್ಕೊಂಡಿದ್ದೆ, ನಿಮ್ಮ ಮನೇಲಿ ಹಿಂಗೇನಾ? ಅಮ್ಮ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ತೆಗಿ. ಅಮ್ಮ ಎಷ್ಟು ಹೇಳಿದ್ರು ಬರ್ತಾ ಇಲ್ಲ. ಹ್ಮ್
ಹೊಸ ಪ್ಲೇಸ್ ಅಲ್ವಾ? ನಿದ್ರೆ ಬಂತಾ? ಯಾಕೆ ಕಟ್ಟಿದ್ದಾರೆ ನೋಡಿದ್ಯಾ? ಭಯ, ಒಬ್ಬನೇ ಮಗ, ನಾವು ನಿಂತ ಜಾಗದಲ್ಲಿ ನಿಲ್ಲಲ್ಲ. ಅದಕ್ಕೆ ನಿಮ್ಮ ಅಮ್ಮನ ಹತ್ರ ಹೇಳ್ಬೋದಿತ್ತಲ್ವಾ? ನನಗ್ ಭಯ, ಚಿಕ್ಕವನಾಗಿದ್ದಾಗ ಇಲ್ಲೇ ಒಂದಿನ ಆಡ್ಬೇಕಾದ್ರೆ ಅಪ್ಪ ಹೋದ್ರು ಅಂತ ಗೊತ್ತಾಯ್ತು. ಮನೆ ಪೂರ್ತಿ ಒಂದೇ ಸಮ ಅಳು, ನೋಡಕ್ಕಾಗಿಲ್ಲ, ತುಂಬಾ ಭಯ ಆಯ್ತು. ತಡ್ಕೊಳಕಾಗ್ದೆ ಓಡೋದೆ. ಅವಾಗಿಂದ ಎಲ್ಲಾದ್ರೂ ಒಂದೇ ಕಡೆ ಇದ್ರೆ ಏನಾದ್ರೂ ಕೆಟ್ಟದ್ದಾಗುತ್ತೆ ಅಂತ ಭಯ. ಓಡೋಗ್ತಿದ್ದೆ, ಅಮ್ಮ ಕರ್ಕೊಂಬಂದ್ ಕಟ್ಟೋರು, ಮತ್ತೆ ಓಡೋಗ್ತಿದ್ದೆ. ಭಯನ ಮರೆಯೋದಕ್ಕೆ ಸಂತೋಷನ ಹುಡ್ಕೊಂಡು ಹೋಗ್ತಾನೆ ಇದ್ದೀನಿ. ಹಾಗೆ ಸಂತೋಷ ಪಟ್ಟ ಪ್ರತಿಯೊಂದು ವಿಷಯಕ್ಕೂ ನಾನು ಓಡ್ತಾನೆ ಇದ್ದೆ, ಓಡ್ತಾನೆ ಇದ್ದೆ, ಓಡ್ತಾನೆ ಇದ್ದೆ. ಆದ್ರೆ ಮೊದಲನೇ ಸಾರಿ ನಿಂತೆ. ನಿನ್ ನೋಡಿದಾಗ ಇನ್ನು ಓಡೋ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಅದು ಪ್ರೀತಿನ ಅಂತ ನಂಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದೇನೆ ನೀನು ನನಗೆಷ್ಟು ಸಂತೋಷ ಕೊಡ್ತೀಯ. ಅದಕ್ಕೆ ಇಂಥ ಪರಿಸ್ಥಿತಿಲಿ ಕೂಡ ನಿನ್ನ ಜೊತೆನೆ ಇದ್ದೀನಿ. ನಿನ್ನ ಎಂಥ ಪರಿಸ್ಥಿತಿಲೂ ಬಿಟ್ಕೊಡಲ್ಲ ನಾನು, ನೀನ್ ಬಿಡಲ್ಲ. ಏನೇನು ಆಗ್ತಿದೆ ಒಳಗೊಳಗೆ, ಏನೇನು ಆಗ್ತಿದೆ ಒಳಗೊಳಗೆ, ಏನೇನು ಆಗ್ತಿದೆ ಒಳಗೊಳಗೆ, ಏನೇನು ಆಗ್ತಿದೆ ಒಳಗೊಳಗೆ. ಬಂದು ಮೂಡಿ ಮಾಡಿದೆ ಮೆಲ್ಲ ಈ ಜೀವವು ನಿಂದೇನೆ ಆಗಿದೆ. ಮಳ್ಳ ನೀ ದಾರಿಯಲ್ಲಿ ನಿಂತು ಕಾಯುವೆ, ನನ್ನೇ ನಿನ್ನ ದಾರಿಗೀಗ ಕೊಂಡು ಹೋಗುವೆ. ಏನೇನು ಆಗ್ತಿದೆ ಒಳಗೊಳಗೆ, ಏನೇನು ಆಗ್ತಿದೆ ಒಳಗೊಳಗೆ. ಕೇಳ ನಿನ್ನಂತ ಹೆಣ್ಣು ಎಲ್ಲಿ ಸಿಕ್ಕಾಳು, ಕೇಳ ಈ ಬಂದ ಮೇಲೆ ಚಂದೈ ಬಾಳು. ಹೆಣ್ಣೆ ನಾನಿಂಗೆ ಹೀಗೆ ಕಾದು ಕುಂತೇನು, ಒಮ್ಮೆ ನಾನಿನ್ನ ನೋಡಿ ಸೋತು ಬಿಟ್ಟೇನು. ಏನೇನು ಆಗ್ತಿದೆ ಒಳಗೊಳಗೆ, ಏನೇನು ಆಗ್ತಿದೆ ಒಳಗೊಳಗೆ. ಬ್ರಹ್ಮ ದೇವ ಕಂಡನೋ, ನಿನ್ನ ನನಗಂತ ಹೇಳಿ ಕೊಯ್ಗೆ ಕೊಟ್ಟನೋ. ಏನೇನು ಆಗ್ತಿದೆ ಜನುಮ ನಿನ್ನ ಪಕ್ಕದಲ್ಲೇ ಅಂತ ಅಂದನೋ, ಕನಸ ಒಮ್ಮೆಗೆ ನನಸು ಮಾಡಿಬಿಟ್ಟನೋ. ಏನೇನು ಆಗ್ತಿದೆ ಸಾಗರ ಈಜಿ ತೀರವ ದಾಟಿ, ಗುಡ್ಡವ ಹತ್ತಿ ಬೆಟ್ಟವ ದಾಟಿ, ನಿನ್ನನ್ನು ನೋಡುತ್ತ ಬಿದ್ದೆ ಬಿಟ್ಟೇನೋ, ನಾನಿಂಗೆ ಬಿದ್ದೇನು. ಏನೇನು ಆಗ್ತಿದೆ ಒಳಗೊಳಗೆ, ಏನೇನು ಆಗ್ತಿದೆ ಒಳಗೊಳಗೆ. ಸೆಳೆವಂತ ನಿನ್ನ ಮಾತದು ಹೀಗೆ, ಏನೋ ಬಲೆ ಬೀಸಿ ನನ್ನ ಕಾಡಿದ ಹಾಗೆ. ಹುಚ್ಚು ಈ ಪ್ರೀತಿಯಲ್ಲಿ ಹೆಚ್ಚುವ ಹಾಗೆ, ಏಕೋ ನಿನ್ನ ಮುಂದೆ ಜೀವ ತೀರಿದ ಹಾಗೆ.
ಜನ್ಮವ ನೀಡುವೆ ನಿನ್ನ ಬುತ್ತಿಗೆ ತಪ್ಪನು ಮಾಡುವ ಬಾರೋ ಒಟ್ಟಿಗೆ ಇದ್ರೆ ಎಲ್ಲೂ ನಿನ್ನ ನೆನಪಲ್ಲಿ ನೀನೇನೆ ಕನಸಲ್ಲಿ ಮತ್ತೆ ಅವನ್ ಬಗ್ಗೆನೇ ಯೋಚನೆ ಮಾಡೋ ತರ ಮಾಡ್ದ ಕಣೋ. ನಮ್ ಕೃಷ್ಣ ಮಾಮೂಲಿ ಮುಂಚೆ ಅಲ್ಲ ಕಣ. ಬೆಂಗಳೂರಿನ ಇವನ್ ದಯೆಯಿಂದ ಫ್ರೀಯಾಗಿ ನೋಡ್ತಾ ಸಲ ತಗ್ಲಾಕೋ, ಮುಂಬೈನೂ ತೋರಿಸ್ತಾರೆ. ಚಿನ್ನಾ ಅಣ್ಣ, ಮಗಳು ನಮ್ ಜೊತೆ ಬೇಡ, ಅವಳಿಲ್ಲೇ ಇರ್ಲಿ. ಬಾ. ಏಯ್, ಇವತ್ ನೀವೇ ಹೋಗ್ರು, ನಾನು ಏನೋ ಒಂದು ಹೇಳಿ ಇಲ್ಲೇ ಇರ್ತೀನಿ. ಅಷ್ಟಕ್ಕೂ ಮೀನಾ ಕೂಡ ಏನು ಹೇಳಿಲ್ಲ, ನನ್ ಕಷ್ಟನು ಅರ್ಥ ಮಾಡ್ಕೊಡ್ರು ಸರಿನಾ? ಹತ್ತದ್ರ ಎಲ್ರ ಏನ್ರ ಸರ್? ಇವತ್ತೊಂದಿನ ನನ್ನ ಬಿಡಿ ಸರ್. ಬೇಕು ಅಂದ್ರೆ ನಾಳೆಯಿಂದ ಬರ್ತೀನಿ ಸರ್. ಈ ಇವನ್ ಕರ್ಕೊಂಡೋಗಿ ಬ್ಯಾಂಗ್ಳೂರ್, ಇವನಿಗೆ ಚೆನ್ನಾಗ್ ಗೊತ್ತು. ಮನೇಲಿ ತುಂಬಾ ಕೆಲ್ಸ ಇದೆ, ಅಮ್ಮಂಗ್ ಹೆಲ್ಪ್ ಮಾಡ್ಬೇಕು. ಏನ್ ಬೇಡ, ನಾ ಕೇಳಿದ್ನಾ, ನೀನ್ ಹೋಗು ಹೋಗು. ಏನಿದು, ಯಾವಾಗ್ಲೂ ಮನೇಲಿರುವಂತ ನೀನೇ ಹೇಳ್ತೀಯ? ಏನೋ ಪ್ರೀತಿಯಿಂದ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡೆ. ಪ್ರೀತಿ ವಿಷಯ ಗೊತ್ತಿದ್ದೆ ಹೇಳ್ತಾ ಇದೀನಿ, ಹೋಗೋ ಹೋಗೋ. ಅವನೊಬ್ನಿಗೆ ಮಾತ್ರ ಬರಕ್ ಹೇಳು. ಏಯ್ ಬಾ, ಸಿಕ್ಕಾಕೊಂಬಿಟ್ಟ. ಬರ್ತೀನಿ ಸರ್. ಛೇ, ಪ್ಲಾನ್ ಎಲ್ಲ ಹಾಳಾಗೋಯ್ತು. ಏ ಬೇಗ ಹತ್ತಿ, ಲೇಟ್ ಆಗುತ್ತೆ. ಬಾವಾ ಲಾಡ್ಜ್ ಅದೇ. ರೈತಿಂದ ಇದೇ ಲಾಡ್ಜ್ ಅಲ್ಲಿ ಇದ್ರಂತಣ್ಣ. ಭಾಯ್ ಉನ್ಕ ಲೋಗ್ ಆ ಗಯಾ, ಉನ್ ಲೋಗೋ ಕಾ ಬಾರೇ ಮೇ ಪೂಛಾ ಕ್ಯಾ? ಏ ಕೌನ್ ಹೋ ರಹೇ ತುಮ್ ಲೋಗ್, ಕಹಾ ಸೇ ಆಯೇ? ತೇರೇ ಬಚ್ಚಿ ಥಿ ಕ್ಯಾ? ರೂಮ್ ದಿಯಾ ತೋ ಬಗೈರ್ ಪೈಸೆ ದೇಕರ್ ಚಲಿ ಗಯಿ. ಚಲ್ ನಿಕಾಲ್ ಪೈಸಾ, ನಿಕಾಲ್ ಪೈಸಾ, ನಿಕಾಲ್ ರೂಮ್ ದಿಯಾ ತೋ ಐಸಾ ಕರ್ತಾ ಹೈ ಕ್ಯಾ? ಯಾರ್ ಹೋತಾ ಹೈ ನಿಕಾಲ್ ಚಲಾ? ಐಸಾ ನಹೀ ಕರ್ ಸಕ್ತಾ ಹೈ, ಸಮ್ಝಾ ಕ್ಯಾ? ಹಾತ್ ನಿಕಾಲ್ ಕೇ ಬಾತ್ ಕರ್, ಹಾತ್ ನಿಕಾಲ್ ಕೇ ಬಾತ್ ಕರ್. ಏನ್ ಪ್ರಾಬ್ಲಮ್? ಅರೆ ಅಣ್ಣ, ಬಂದ್ ಕೇಳಿದ್ರು ಅಂತ ಅಡ್ವಾನ್ಸ್ ಇಲ್ದಂಗೆ ರೂಮ್ ಕೊಟ್ಟೆ, ಈಗ ದುಡ್ಡೇ ಕೊಡ್ದಂಗ್ ಹೋಗಿದಾರೆ. ಪೈಸಾ ದೇನಾ ಏನಾ? ಏ ಕ್ಯಾ ಬಾತ್ ಕರ್ರೆ, ಯಾರ್ ನೋಡ್ ಮಾತಾಡ್ತಿದ್ಯಾ? ಅವ್ರ ಮಕ್ಳು ಇಲ್ಲಿ ಬರ್ತಾರ, ನಿನ್ ಗೊತ್ತಿದೆ ಮಾತಾಡ್ತಿದ್ಯಾ? ಇವ್ರೇ ಇಲ್ಲಿಗೆ ಬಂದಿದ್ದು. ಹಲೋ, ನಾನು ಕೃಷ್ಣ ಮಾತಾಡ್ತಿರೋದು. ನಮ್ಮ ಬಾಬು ಎಲ್ಲೋ? ಅದು ನಮ್ಮ ಮನೆಯವರು ಸುಬ್ಬಲಕ್ಷ್ಮಿ ಹತ್ರ ಅವಳು ಮಾಡಿದ ತಪ್ಪು ಅಂತ ಹೇಳಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು ಕಣೋ, ಅವರು ಹೊರಟೋದ್ರು. ಈಗ ಅವ್ರು ಎಲ್ಲಿದ್ದಾರೆ? ಬೆಂಗಳೂರು. ಇವಾಗ ಎಲ್ಲಿದ್ದಾರಂತೋ? ಈಗ ಅವ್ರು ಬೆಂಗಳೂರಲ್ಲೇ ಇದ್ದಾರೆ. ಇವಾಗ ಏನ್ ಮಾಡೋದು? ನಿಮ್ಮಪ್ಪ ಎಲ್ಲಿ? ಸಾಯಕ್ ಬಂದಿದ್ಯಾ? ನೋಡ್ಕೊಂಡು ಹೋಗು. ಹೋಗೋ ಕಾಲ ಬಂದಿಲ್ಲ ಕಣೋ ಇನ್ನು. ಸರ್ ಸರ್, ಏನ್ ಸರ್ ಇದು? ನೀವು ನಾನೇನ್ ತಪ್ಪು ಮಾಡಿದೆ? ನನ್ನ ಮಗಳು ಇರ್ಬೇಕಾದ ಜಾಗನ ಅದು? ಕಣ್ಣು ಮುಚ್ಕೊಂಡು ಸುಖವಾಗಿ ಬದುಕಬೇಕಾದ ಜಾಗ ಕಳಿಸ್ಬೇಕು ಅಂತಿದ್ರೆ ಕಣ್ಣನ್ನು ನೋಡಕ್ಕಾಗದೆ ಇರುವಂತ ಜಾಗ ಯಾವ ತಂದೆ ಕೂಡ ಸಹಿಸಲ್ಲ. ನಿನಗೆ ಗೊತ್ತಾ, 22 ವರ್ಷದ ಹಿಂದೆ ಕೋಪಿಷ್ಟ ಒರಟ ಮದುವೆ ಹೆಂಡತಿ ಯಾರು ನನ್ನನ್ನು ಬದಲಾಯಿಸಕ್ಕಾಗಿಲ್ಲ. ಮಗಳು ಹುಟ್ಟಿದ್ಲು ಸುಬ್ಬಲಕ್ಷ್ಮಿ,
ಎಷ್ಟು ಜಾಗ್ರತೆಯಿಂದ ಹಿಡ್ಕೊಂಡಿದ್ದೆ ಇದೆ ಕೈಯಲ್ಲಿ, ಅಷ್ಟೇ ಜಾಗ್ರತೆಯಿಂದ ನೋಡ್ಕೋಬೇಕು ಅನ್ಕೊಂಡಿದ್ದೆ, ಪೂರ್ತಿಯಾಗಿ ಬದಲಾಗ್ಬಿಟ್ಟೆ. ಚೆನ್ನಾಗಿ ದುಡ್ಡು ಮಾಡಬೇಕು ಅನ್ನಿಸ್ತು, ಸಂಪಾದನೆ ಮಾಡಿದೆ. ಹೆಸರು, ಮರ್ಯಾದೆ, ಪ್ರತಿಷ್ಠೆ, ಗೌರವ, ಆಸ್ತಿ, ಅಂತಸ್ತು ಎಲ್ಲ ಸಂಪಾದನೆ ಮಾಡಿದೆ. ಅಕ್ಕಪಕ್ಕದವ್ರ ಜೊತೆ ಎಲ್ಲ ಕೂಡಿ ಬಾಳ್ಬೇಕು ಅನ್ನಿಸ್ತು. ಯಾಕೆ ಗೊತ್ತಾ? ಒಂದ್ ವೇಳೆ ನನಗೇನಾದರೂ ಆದ್ರೆ ಇವರೆಲ್ಲರೂ ನನ್ನ ಮಕ್ಕಳನ್ನ ಕಾಪಾಡ್ತಾರೆ ಅಂತ. ಅಷ್ಟರಲ್ಲೇ ಯಾವನೊಬ್ಬ ಬಂದು ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು. ಪ್ರೀತಿ ಅಂದ್ರೆ ಇದೇನಾ? ಜೇಬಲ್ಲಿ 2,000 ರೂಪಾಯಿ ಇರಲ್ಲ, ಹುಡುಗಿನ ಕರ್ಕೊಂಡು ಹೋಗ್ತಾರೆ, ಅಂಥವರಿಗೆ ಫ್ರೆಂಡ್ಸ್ ಎಲ್ಲ ಸಹಾಯ ಮಾಡ್ತಾರೆ. ಅದೆಲ್ಲ ನಿಮಗೆ ಹೀರೋಯಿಸಂ. ಏನೇನೋ ಮಾಡಿ ಇವಾಗ ಅವ್ರನ್ನ ಕಳಿಸ್ಬಿಟ್ರಿ, ನಿಮ್ ಕೆಲಸ ಮುಗ್ದೋಯ್ತು. ಆದ್ರೆ ಅವಳು ನನ್ನ ಮಗಳು, ನನಗೆ ನನ್ನ ಮಗಳು ಬೇಕು. ಎಲ್ಲಿದ್ದಾಳೆ ಅವಳು ಹೇಳು, ಹೇಳು ಅವಳು ಎಲ್ಲಿದ್ದಾಳೆ? ನನಗೆ ನನ್ನ ಮಗಳು ಬೇಕು, ಹೇಳು ಅವಳು ಎಲ್ಲಿದ್ದಾಳೆ ಹೇಳು. ಅವಳು ಹುಟ್ಟಿ ಬೆಳೆಸಿ ಮದ್ವೆ ಮಾಡಿ ಆ ಜವಾಬ್ದಾರಿ ಕಳ್ಕೊಳ್ಳೋ ಆ ಒಂದು ಕ್ಷಣ ಎಷ್ಟು ಖುಷಿ ಕೊಡುತ್ತೆ ಗೊತ್ತೋ? ಮತ್ತೆ ನಿನಗೆ ಅರ್ಥ ಆಗಲ್ಲ ಬಿಡು. ಮರ್ಯಾದೆ ಹೋಯ್ತು, ಗೌರವ ಹೋಯ್ತು, ಎಲ್ಲ ಹೋಯ್ತು, 22 ವರ್ಷನೂ ಹೋಯ್ತು. ಏ, ಅದಕ್ಕೆ ನನಗೆ ದುಃಖ ಅಲ್ಲ. ನನಗೆ ನನ್ನ ಮಗಳು ಬೇಕು, ಹುಡುಕ್ತಿದ್ದೀನಿ ಅಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಏನೋ ಒಂದು ಹುಚ್ಚು ಆಸೆ, ನನ್ನ ಮಗಳು ಸುಬ್ಬಲಕ್ಷ್ಮಿ ಸಿಕ್ಕೇ ಸಿಗ್ತಾಳೆ ಅಂತ. ಎಲ್ಲ ಕಡೆ ಹುಡುಕ್ಸ್ತಾ ಇದೀವಿ, ಇನ್ನೂ ಸಿಕ್ಕಿಲ್ಲ. ಸಿಕ್ಕ ತಕ್ಷಣ ಹೇಳ್ತೀನಿ. ನೀನು ಹುಷಾರು ತಾನೆ? ಹಾ, ಏನು ಹೆದರ್ಕೋಬೇಡ, ಆದಷ್ಟು ಬೇಗ ಬರ್ತೀನಿ. ಆಯ್ತಾಯ್ತು, ಬರ್ತೀನಿ ಹೇಳ್ದೆ ಅಲ್ವಾ. ಸರಿ, ಫೋನ್ ಇಡು. ಅವರಿಬ್ರು ಸಿಕ್ಬಿಡ್ತಾರಾ? ಗೊತ್ತಿಲ್ಲ. ಪ್ರೀತಿಸೋದಂತ ದೊಡ್ಡ ತಪ್ಪ, ಆದ್ರೆ ಅವ್ರು ಯಾಕೆ ಈ ತರ ಮಾಡಿದ್ರು? ಪ್ರೀತಿಸಿದ್ರೆ ಅಷ್ಟು ಧೈರ್ಯ ಬರುತ್ತಾ? ನೀನನ್ನ ಪ್ರೀತಿಸ್ತಿದ್ಯಾ ಅಲ್ವಾ, ನಿನಗೆ ಗೊತ್ತಿಲ್ವಾ? ಹೇ 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 ಹೇ
ಸಾಯಿಸ್ಬಿಡ್ರ ನನ್ನ ಮಗನ್ನ. ಯಾರಾದ್ರೂ ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಸರಿಯಲ್ಲ ನೋಡು. ಸರ್ ಸರ್ ಬಿಡಿ ಸರ್. ಅವ್ರ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನಿರಲ್ಲಪ್ಪ. ಅಪ್ಪ ಅಂತ ನೋಡಲ್ಲ. ನಿಮ್ಮನ್ನೆಲ್ಲ ಬೇಡ ಅಂತ ಬಿಟ್ಟು ಬಂದಿದ್ದೀನಿ ಅಂದ್ರೆ ಏನ್ ಅರ್ಥ? ಯಾಕೆ ನಮ್ಮಿಂದ ಬರ್ತೀರಾ? ನಾನು ಏನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ದೀನಿ? ಹೇಗ್ ಬರೋದು? ಪ್ರೀತಿ ಮಾಡೋದು ತಪ್ಪಲ್ವಾ? ಅಲ್ಲ, ಇವನ್ ಜೊತೆ ಜೀವನ ಪೂರ್ತಿ ಖುಷಿಯಾಗಿರ್ತೀನಿ ಅಂತ ಅನಿಸ್ತು, ಅದಕ್ಕೆ ಪ್ರೀತಿಸ್ತೆ. ನಿಮ್ಗೆ ಹೇಳಿದ್ರೆ ಒಪ್ಕೊಂತಿದ್ರ? ಒಪ್ಪಲ್ಲ. ನೀವ್ ಹೇಳಿದ ರೀತಿ ಕಣ್ಮುಚ್ಕೊಂಡ್ ಜೀವನ ಮಾಡೋದಕ್ಕೆ ನನ್ನಿಂದ ಆಗಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಇವನ್ ಜೊತೆನ ಹೇಗ್ ಮಗಳೇ? ನನಗನಿಸ್ತಿಲ್ಲ. ನನಗನ್ನಿಸ್ತಾ ಇದೆ. ನನ್ನ ನೋಡಿ ಎಷ್ಟು ಧೈರ್ಯವಾಗಿದ್ದೀನಿ. ನೀವೇನ್ ಭಯ ಪಡ್ಬೇಡಿ. ಅರ್ಥ ಆಯ್ತಾ? ಏಮಿನ, ನಾನ್ ತಪ್ಪು ಮಾಡಿದ್ದೀನ? ತಪ್ಪು ಮಾಡಿದ್ದೀನ ಹೇಳು. ಏ, ನಿನ್ಗೆ ಅರ್ಥ ಆಗಿದ್ರೆ ನೀನಾದ್ರೂ ಹೇಳೆ. ಇನ್ನೂ ನಮ್ಮಿಂದ ಓಡೋಗಕ್ ಆಗಲ್ಲಪ್ಪ. ಸಾಯಿಸ್ಬೇಕು ಅಂತಿದ್ರೆ ನಮ್ಮಿಬ್ರು ಸಾಯಿಸ್ಬೇಡಿ. ಆದ್ರೆ ದೂರ ಮಾಡ್ಬೇಕು ಅನ್ಕೊಂಡಿದ್ರೆ ಪೊಲೀಸ್ ಕೇಸ್ ಕೊಡ್ತೀನಿ. ಏನು ಪೊಲೀಸ್ ಕೇಸ್ ಕೊಡ್ತೀಯಾ ಇವ್ರ ಮೇಲೆ? ಅವ್ರನ್ನೇ ಬೇಡ ಅಂತ ಬಿಟ್ಟು ಬಂದಿದ್ದೀನಿ, ಆದ್ರೂ ನಾಯ್ತಾರೆ ಯಾಕೆ ಹಿಂದೆ ಬರ್ತಿದ್ದಾರೆ? ಏನಂದೆ? ಏನ್ ಬಾಯಿ ಬಂದಾಗೆಲ್ಲ ಬಗೊಳ್ತಾ ಇದೀಯಲ್ಲ, ಬಿಟ್ಬಿಡು. ನಾಯಿನೇ ಕಣಮ್ಮ, ನಾಯಿನೇ. ತಂದೆ ಅಲ್ವಾ? 22 ವರ್ಷದಿಂದ ನಿಮ್ಮನ್ನ ಕಾಪಾಡಿ ಕಾಪಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ನಿನ್ನ ಎದೆಲಿಟ್ಕೊಂಡು ಕಾಪಾಡಿ ಕಾಣದೆ ಇರೋದಕ್ಕೆ ನಾಯಿ ತರ ಹುಡುಕದೆ. ನನಗೆ ಕ್ಷಮಿಸ್ಬಿಡಮ್ಮ, ಚಿಂತೆ ಮಾಡ್ಬೇಡ, ನಾವು ಓಡ್ತೀವಿ. ಪೊಲೀಸ್ ಕೇಸ್ ಬೇಡ. ಬನ್ನಿ ಬನ್ನಿ, ಎಲ್ಲ ಹೊರಡಿ 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 ಎಲ್ರು. ಬೈಲಿ ನೋಡ್ದೆ ಹೇಗೆ ಮಾತಾಡಿದ್ಲು? ಅಪ್ಪನ ಹತ್ರ ಮಾತಾಡೋ ರೀತಿನ ಇಲ್ಲಿ ನೋಡು. ನಾನು ನಿನಗೆ ಇಷ್ಟ ಆಗ್ಲಿ ಆಗದೆ ಇರಲಿ, ನನ್ನ ಮಗಳು ಇವತ್ತಿವನ್ ನಿನಗೆ ಮುಖ್ಯ ಆದ ಹಾಗೇನೆ. ನಾಳೆ ನಿನಗೇನಾದರೂ ಆದರೆ ಅಪ್ಪ ಅಂತ ನಾನಿದ್ದೀನಮ್ಮ, ಅದಕ್ಕೆ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಇದನ್ನ ನೆನ್ಪಿಟ್ಕೋ ಸಾಕು, ಬರ್ತೀನಿ. ಬಾ ಮಗಳೇ, ನೀನು ಬೇಜಾರು ಮಾಡ್ಕೋಬೇಡ, ನಿನಗೇನು ಆಗಲ್ಲ, ನಾನಿದ್ದೀನಿ. ನಿನ್ನ ಮದುವೆನ ಹೇಗೆ ಮಾಡ್ತೀನಿ ನೋಡ್ತಾ ಇರು, ಕಣ್ಣು ಮುಚ್ಕೊಂಡು ಬದುಕು ಮಗಳೇ. ಹಾಂ.
ಸರ್. ತುಂಬಾ ನೋವು ಕೊಟ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ನಿನ್ ಮೇಲಿದ್ದು ಕೋಪಕ್ಕಲ್ಲ, ನನ್ನ ಮಗಳ ಮೇಲಿದ್ದ ಪ್ರೀತಿ. ಸರ್ ಪ್ಲೀಸ್, ಅರ್ಥ ಮಾಡ್ಕೊಂಡಿದ್ದೀನಿ. ಚಿಕ್ಕ ಮಗಳು ಮದುವೆಗೆ ಎಲ್ಲರೂ ಬನ್ನಿ. ಮನ್ಸಲ್ಲೇನು ಇಟ್ಕೋಬೇಡಿ, ಆಗಿದ್ದಾಗೋಯ್ತು. ನಾವೆಲ್ಲ ಒಂದೇ ಅಲ್ವಾ, ಏನು ಅನ್ಕೋಬೇಡಿ. ಸರಿ ಹೋಗ್ಬಿಡಿ, ಬೇಜಾರಾಗ್ಬೇಡಿ. ಹೊಡೆಯೋದು ಹೊಡೆದ್ ಬಿಟ್ಟು ಏನು ಅನ್ಕೋಬಾರ್ದಂತೆ. ಏಯ್ ಬಾರೋ. ಏ ಕೃಷ್ಣ, ಹೋಗ್ಬರ್ತೀವಿ ಕಣೋ. ಬಾಯ್ ಬಾಯ್. ಬರ್ತೀನಿ ಕೃಷ್ಣ. ಬರ್ತೀನಿ ಕೃಷ್ಣ. ಬಾಯ್ ಕಣೋ. ಸರಿ ಕಣೋ. ಸಂತೋಷ, ಅವಳಿಗೋಸ್ಕರ ನೀನ್ ಏನ್ ಮಾಡ್ತೀಯೋ ಮಾಡು. ಅಮ್ಮ ಮಾತಾಡ್ಬೇಡ. ಹೇ ನೀನ್ ಮಾತ್ರ ಹೀಗಿರೋ ಹಾಗಿಲ್ಲ. ಲೇ ಅಮ್ಮ ಹೇಳಿದ್ ನಿಜ ಕಣೋ. ಅಷ್ಟು ಜನರ ಮಧ್ಯೆ ಮೀನಾ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರೆ ಅವಳ ಪ್ರೀತಿ ನಮಗೆ ಅರ್ಥ ಆಯ್ತು, ನಿನಗೆ ಯಾಕೋ ಅರ್ಥ ಆಗ್ತಿಲ್ಲ. ಲೇ ನೀನ್ ಬರೀ ಪ್ರೀತಿನ ಸಾಯಿಸ್ತಿಲ್ಲ,
ನಿನ್ನೇ ಸಾಯಿಸ್ಕೊಳ್ತಿದ್ಯಾ? ಬೇಡ ಕಣೋ. ಅಲ್ಲಿ ಮದ್ವೆ ಏರ್ಪಾಡು ನಡೀತಿದೆ. ಮದ್ವೆಗಿನ ಟೈಮ್ ಇದೆ ಕಣೋ, ಏನಾದ್ರೂ ಮಾಡೋಣ. ಈಗೇನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಎತ್ತಾಕೊಂಡ್ ಬರೋಣ. ಹೌದು ಕಣೋ, ಹೌದು. ಹಾಗ್ ಮಾಡಿದ್ರೆ ಲೈ ಸಿಂಪಲ್ ಆಗಿ ಹೇಳ್ತೀನಿ ಕೇಳು, ಅವಳನ್ ಬಿಟ್ಟು ನೀನ್ ಇರ್ತೀಯಾ? ಇರಕ್ಕಾಗತ್ತಾ? ಹಾಗಾದ್ರೆ ನಿನ್ನೆ ಡಿಸೈಡ್ ಮಾಡ್ಕೋ ಏನ್ ಮಾಡೋದು ಅಂತ. ನಡೀರಿ, ಹೋಗೋಣ. ಏ ಬಾಯಿಲಿ, ಮೀನಕ್ಕಲ್ಲ ಗೊತ್ತಿಲ್ವಾ? ಏ ಜೋಪಾನ, ನಂಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ನಂಗೆ ಈ ಮನೇಲಿ ಏನೇ ಆದ್ರೂ ಧೈರ್ಯ ಇರ್ತಿತ್ತು, ಇವಾಗ ಮೊದಲನೇ ಸರಿ ಭಯ ಆಗ್ತದೆ. ಅಪ್ಪ ನನ್ನ ನಮ್ದೇ ಕರ್ಕೊಂಡು ಹೋಗಿದ್ರು ಕೂಡ ನನ್ ಮೇಲೆ ನನಗ್ ನಂಬಿಕೆ ಇತ್ತು. ಅಕ್ಕ ಮಾಡಿದ ತಪ್ಪ ನಾನ್ ಮಾಡಲ್ಲ ಅಂತ, ಯಾರನ್ನೂ ಪ್ರೀತಿಸಲ್ಲ ಅಂತ. ಆದ್ರೆ ಪ್ರೀತಿ ಮಾಡೋದು ತುಂಬಾ ಕಷ್ಟ. ಟ್ರೈನ್ ಹೊರಟ ಕ್ಷಣ ಅರ್ಥ ಆಯ್ತು ಅಕ್ಕ ಯಾಕೆ ಹೋದ್ಲು ಅಂತ. ಬೇಜಾರಾಗ್ಬೇಡಿ ಅಮ್ಮ. ಅಳಿಮಯ್ಯ, ಸಿಟಿಯಿಂದ ಹುಡುಗರು ಬಂದಿದ್ದಾರೆ. ನಿಜ, ಈಗ ತಾನೇ ನೋಡ್ದೆ. ಯಾರು ಬಂದ್ಯಾರ ನೋಡು. ನಮಸ್ಕಾರ ಸರ್. ನಡೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೇನೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲಿವರೆಗೂ ನಮ್ ಕೋಪ ನೋಡಿದ್ರಿ, ನಿಜಕ್ಕೂ ನಾವೇನು ಅಂತ ಇವಾಗ ತೋರಿಸ್ತೀವಿ. ಈ ಸಲ ನಾವೇನಂತ ತೋರಿಸ್ತೀವಿ ಸರ್. ಏನ್ ಹಾಗೆ ನಿಂತ್ಕೊಂಡ್ಬಿಟ್ಟಲ್ಲಣ್ಣ, ಒಳಗಡೆ ಕರಿ. ಬಂದಾಗಿಂದ ಇಲ್ಲೇ ನಿಲ್ಸಿದ್ರಲ್ಲ, ಒಳಗಡೆ ಒಳಗಡೆ ಬನ್ನಿ. ಹೋಗಿ ಬನ್ನಿ ಬನ್ನಿ. ಇಷ್ಟೊಂದು ಖುಷಿಯಾಗಿರೋದು ನಾನು ಯಾವತ್ತು ನೋಡಿಲ್ಲ ಅಮ್ಮ. ಅವನು ಬಂದಿದ್ದಾನೆ, ಇನ್ನು ಈ ಮದ್ವೆ ಬಗ್ಗೆ ನನಗೆ ಭಯ ಇಲ್ಲ. ಏ ಸರ್ಸು, ಎಲ್ಲ ಒಳಗಡೆ ಎತ್ತಿಡಿ. ಆ ಹುಡುಗರು ಏನಿಲ್ಲ, ನಾನು ನೋಡ್ಕೋತೀನಿ. ಹೋಗು ಹೋಗು. ಏ ಕೃಷ್ಣ, ಅಮ್ಮ ಚೆನ್ನಾಗಿದ್ದಾರೆ? ಹಾ ಸರಿ. ಎಲ್ಲಿಗೆ ಇಷ್ಟ ಅರ್ಜೆಂಟ್ ಆಗಿ? ಇಲ್ಲ ಸರ್, ಅದು ಫ್ರೆಂಡ್ಸ್ ಅಲ್ಲೇ ಅವರು ಅಲ್ಲಿ ಏನು ಯಾರನ್ನಾದ್ರೂ ಹುಡುಕ್ತಾ ಇದೀಯಾ? ಆಕ್ಚುಲಿ ಅದು ಫ್ರೀ ಆಗಿದೆಯಲ್ಲ, ಬಾ ಬಾ ಕೂತ್ಕೋ ಮಾತಾಡೋಣ. ಕೃಷ್ಣ, ಟಿಫನ್ ಆಯ್ತಾ? ಅವನು ತಿಂತಾನೆ, ನಿನ್ ಕೆಲಸ ಹುಡ್ಕೋ ಹೋಗೋ. ನಡಿ ಕೂತ್ಕೋಣ. ಅಮ್ಮ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರೆ ಸರ್. ಅಷ್ಟಕ್ಕೂ ನೀವು ಬರಲ್ಲ ಅನ್ಕೊಂಡಿದ್ದೆ, ಹೇಗೋ ಬಂದ್ರಲ್ಲ ನೋಡು. ಮದುವೆ ಅಲಂಕಾರ ಅವ್ರವ್ರ ಕೆಲ್ಸದಲ್ಲಿ ಅವರಿದ್ದಾರೆ. ಕೆಲಸ ಇಲ್ಲದೆ ಇರೋ ನಾನೊಬ್ನೇ ಅನ್ಕೊಂಡೆ ನೀನ್ ಸಿಕ್ಕಿದೆ. ಮದ್ವೆ ಆಗೋರ್ಗು ನನ್ ಜೊತೆನೇ ಇರು. ಇರ್ತೀಯಲ್ವಾ? ಎಲ್ಲ ರೆಡಿನಾ? ಲೇ ಮಲೇರಿಯಾ, ಕೃಷ್ಣ ಮೀನ್ ಹತ್ರ ಮಾತಾಡ್ದ ನೋಡು. ಸರಿ, ಏಯ್ ಹೋಗೋಣ. ಏನು
ಮಂಟಪಕ್ಕೆ ಹೋಗೋ ಮೊದಲು ಆ ಹುಡುಗಿ ನಮ್ಮ ಹತ್ರ ಇರ್ತಾಳೆ. ಈ ಊರಿನ ನಾಲ್ಕು ದಿಕ್ಕಲ್ಲೂ ನಾಲ್ಕು ಕಾರ್ ಇಟ್ಟಿದ್ದೀನಿ. ನಮ್ಗೂ ಒಂದ್ ಕಾರ್ ಇದೆ ತಾನೆ? ಅಯ್ಯೋ ಏನ್ರಿ, ನಿಮ್ಗೋಸ್ಕರ ಎಲ್ಲೆಲ್ಲೋ ಹುಡುಕ್ತಾ ಇದ್ರೆ ನೀವ್ ಇಲ್ಲಿ ಕೂತು ಕತೆ ಹೇಳ್ತಿದ್ದೀರಾ? ಬನ್ನಿ ಬಟ್ಟೆ ಬದಲಾಯಿಸಿ. ನೀನ್ ಹೋಗು, ನಾನ್ ಬರ್ತೀನಿ. ಇನ್ಯಾವಾಗ? ಗಂಡಿನ ಕಡೆಯವ್ರು ಬರೋ ಟೈಮ್ ಆಯ್ತು, ಬನ್ನಿ. ಒಬ್ನೇ ಮಾತಾಡ್ತಾ ಇದ್ದೇನೆ, ನೀನ್ ಹೋಗು, ನಾನ್ ಬರ್ತೀನಿ. ಅವ್ನ್ ಮದ್ವೆ ಮುಗಿಯೋ ತನಕ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ. ನೀವ್ ಬನ್ನಿ 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 ನಡೀರಿ. ನನ್ನ ಕತೆ ನನಗಾಗಿದ್ರಿ. ಯಾಕ್ರಿ ಇಷ್ಟೊಂದು ಅವಸರ? ನಿಧಾನವಾಗಿ ಹಾಕೊಳ್ಳಿ. ನೀ ಸುಮ್ನಿರ. ಅವರಿಗೆಲ್ಲ ಗೊತ್ತು. ಅಯ್ಯೋ ದೇವ್ರೆ ಸರ್, ನಮ್ ಪೊಸಿಷನ್ ಏನು ಸರ್? ಇವಾಗ ನಮ್ಗಿಂತ ಅವ್ರ ಪೊಸಿಷನ್ ಇಂಪಾರ್ಟೆಂಟ್. ಬೇಗ ಬಾ. ಮೀನಾ, ಮೀನಾ ಎಲ್ಲಿದ್ಯಾಮ್ಮ? ಏನಪ್ಪ? ಏನು ಇಲ್ಲಮ್ಮ, ನೀನ್ ರೆಡಿ ಆಗು, ರೆಡಿ ಆಗು, ರೆಡಿ ಮಾಡಿ, ರೆಡಿ ಮಾಡಿ. ತಿರ್ಗೋ ಸ್ವಲ್ಪ. ಅಣ್ಣಯ್ಯ ಅವ್ರು ಸಂಕೋಚ ಪಡ್ತಿದ್ದಾರೆ, ನೀವು ಸ್ವಲ್ಪ. ಮಗ ನಿಂಗೊಂದು ವಿಷಯ ಗೊತ್ತಾ? ಇವನೇನ್ ಇವ್ರ ಜೊತೆ ಕೂತಿದ್ದಾನೆ? ಲೈ ಈ ಸ್ಕೆಚ್ ಹಾಕಿರೋ ಇವನ್ ಜೊತೆಗಿದ್ರೆ ನಾವೆಲ್ಲ ಆಮ್ಲೆಟ್ ಆಗಿ ಹೋಗ್ಬಿಡ್ತೀವಿ. ಇವನ್ನೆಲ್ಲೋ ಹುಡುಕ್ರು. ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾಣ್ಣ? ಗೌರಿ ಪೂಜೆಗೆ ಟೈಮ್ ಆಗ್ತಿದೆ, ಬಾ. ಅಲ್ಲಿ ತುಂಬಾ ಕೆಲ್ಸ ಇದೆ, ಬಾ ಅಣ್ಣ, ಬಾ ನಡಿ ನಡಿ. ಬ್ರಹ್ಮ ಸೋತ್ರಕಂ ವೇದಾಂ ಗಣನಾಯಕ ಪುರಾಣ ಗಣನಾಯಕ ಸಮರ್ಪಯಾಮಿ. ಅಮ್ಮ ತಂದೆಯವ್ರ ಆಶೀರ್ವಾದ ತಗೊಳಮ್ಮ. ಅಮ್ಮ ಈ ಅಕ್ಷತೆ ಅವ್ರಿಗೆ ಕೊಡಿ. ನಮ್ಮೆಲ್ಲರಿಗೂ ಮದುವೆ ಮಾಡಿದೀರ, ನಾವೆಲ್ಲ ಸಂತೋಷವಾಗಿಲ್ಲ, ಹಾಗೇನೆ ಅವಳು ಚೆನ್ನಾಗಿರ್ತಾಳೆ. ಬಂದಿರೋರೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರೆ, ಬಾ ಅಣ್ಣ.
ಮನೆ ಮುಂದೆ ಏನ್ ನಡೀತಾ ಇದೆ ಗೊತ್ತಾ? ನನ್ನ ಮಗಳು ಮದುವೆ. ಇಂಥ ಸಂದರ್ಭದಲ್ಲಿ ಯಾರೊಬ್ಬ ಬಂದು ನನ್ನ ಮಗಳನ್ನು, ಇವಾಗ ನೀನು, ಇವಾಗ ನೀನು ಯಾಕೆ ಬಂದಿದ್ಯಾ? ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಾನೆ ಹೇಳು, ಕರ್ಕೊಂಡು ಹೋಗ್ತಾನೆ ನನ್ನ ಮಗಳನ್ನು. ಕರ್ಕೊಂಡು ಹೋಗಕ್ಕೆ ಎಷ್ಟೊತ್ತು ಸರ್? ಕರ್ಕೊಂಡು ಹೋಗ್ಬೇಕು ಅಂತ ಇತ್ತು, ಕರ್ಕೊಂಡು ಹೋಗ್ತೀನಿ ಅನ್ನೋ ಈ ಧೈರ್ಯದಲ್ಲೇ ಸರ್ ನಿಮ್ಮ ಮಗಳನ್ನ ಇಂಥ ಪರಿಸ್ಥಿತಿಲಿ ಪ್ರೀತಿ ಮಾಡಿದ್ದು. ಯಾರೋ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ನೀವು ಅಳ್ತಾ ಇದ್ರೆ ನಗು ಬರ್ತಿತ್ತು. ಆದರೆ ಒಬ್ಬ ಹುಡುಗಿನ ಕರ್ಕೊಂಡು ಹೋದರೆ ಒಬ್ಬ ತಂದೆ ಎಷ್ಟು ಬೇಜಾರಾಗ್ತಾನೆ ಅನ್ನೋದು ನಿಮ್ಮನ್ನು ನೋಡಿನೇ ಭಯ ಆಗ್ತಿದೆ. ನಾನು ಯಾವತ್ತೂ ಹೀಗಿದ್ದೋನಲ್ಲ ಸರ್, ಆ ಕೊಟ್ಟಿಗೆ ಒಳಗಿದ್ದಾಗ ಕೂಡ ನಾನು ತುಂಬ ಖುಷಿಯಾಗಿದ್ದೆ ಸರ್. ಆದರೆ ಈಗ ನನ್ನ ಸಂಕಟ ಹೇಗೆ ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ, ಹೇಳಿದ್ರು ಯಾರಿಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯೋಚನೆ ಮಾಡಿದೆ ಸರ್, ನಿಮ್ಗೆ ಹೇಳೋದೆ ಕರೆಕ್ಟ್ ಅಂತ ಅನ್ನಿಸ್ತು, ನನ್ನ ನೋವು ನಿಮಗೆ ಮಾತ್ರ ಅರ್ಥ ಆಗುತ್ತೆ ಅನ್ನಿಸ್ತು, ಬಂದ್ಬಿಟ್ಟೆ. ಕರ್ಕೊಂಡು ಹೋಗೋದಕ್ಕೆ ಅಂತ ಅಲ್ಲ ಸರ್, ಮೀನಾ ಎರಡು ನಿಮಿಷ ಕಾಣಲಿಲ್ಲ ಅಂತ ಕಷ್ಟ ಆಗೋಯ್ತು, ಇಪ್ಪತ್ತಿನ ನೀವು ನಿಮ್ಮ ಮಗಳ ಬಗ್ಗೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ಅರ್ಥ ಆಗಿ ಆ ದುಃಖ ಗೊತ್ತಾಗಿನೇ ನಾನು ಆ ಕೆಲಸ ಮಾಡಲ್ಲ ಸರ್, ಮಾಡೋಕ್ಕೂ ಆಗಲ್ಲ. ಆದರೆ ನನ್ನ ಲೈಫೇ ಇನ್ಮೇಲಿಂದ ಹೇಗಿರುತ್ತೋ ಗೊತ್ತಾಗ್ತಿಲ್ಲ. ಈ ಮನೆ ಮುಂದೆ ಏನು ನಡೀತಿದೆ ಗೊತ್ತಾ ಸರ್? ನಾನು ಪ್ರೀತಿಸಿದ ಹುಡುಗಿ ಮದುವೆ ಸರ್. ಈ ಮದುವೆ ಎಲ್ಲಿ ನಿಂತೋಗುತ್ತೋ ಅಂತ ನೀವು ಟೆನ್ಷನ್ ಆಗ್ತಿದ್ದೀರಾ, ಈ ಮದುವೆ ಎಲ್ಲ ಆಗೋಗುತ್ತೋ ಅಂತ ನಾನು ಟೆನ್ಷನ್ ಆಗ್ತಿದ್ದೀನಿ. ಹೇಗಾದ್ರೂ ಮಾಡಿ ನಿಮ್ಮ ಮಗಳನ್ನ ಕಾಪಾಡ್ಕೊಳ್ಳೋ ನೀವು, ಹೇಗಾದ್ರೂ ಮಾಡಿ ಪ್ರೀತಿ ಉಳಿಸ್ಕೋಬೇಕು ಅನ್ನೋ ನಾನು, ನಮ್ಮಿಬ್ಬರ ಹೃದಯದಲ್ಲೂ ಒಂದೇ ಸರ್. ನಿಮ್ಮ ಮಗಳನ್ನ ಇಷ್ಟು ದಿನ ಕಾಪಾಡಿದ್ದು ನಿಮ್ಮ ಪ್ರೀತಿನೇ ಸರ್, ಮತ್ತೆ ಆ ಪ್ರೀತಿ ನನ್ನ ಹತ್ರನೂ ಇದೆ, ಅರ್ಥ ಮಾಡ್ಕೊಳ್ಳಿ ಸರ್. ನೋಡು ಅಲ್ಲಿ ಮೀನಾ ನಿನಗೋಸ್ಕರ ವೇಟ್ ಮಾಡ್ತಿದ್ದಾಳೆ, ಹೋಗು. ಪ್ರೀತಿಸಿದ ವಿಷಯ ಅಪ್ಪನಿಗೆ ಗೊತ್ತಾಗ್ದೆ ಅಕ್ಕ ಓಡ್ ಹೋದ್ಲು, ಅದು ಅಕ್ಕನ ತಪ್ಪು. ನಮ್ಮಿಬ್ರು ವಿಷಯ ಗೊತ್ತಿದ್ರು ಅಪ್ಪ ಈ ಮದ್ವೆ ಮಾಡ್ತಾ ಇದಾರೆ, ಅದು ಅಪ್ಪನ ತಪ್ಪು, ನಾವು ಮಾಡ್ತಿರೋದ್ರಲ್ಲಿ ತಪ್ಪಿಲ್ಲ. ಬಾ. ತಪ್ಪಿದೆ. ನಾನು ಈ ಊರಿಗೆ ಬಂದಿದ್ದ ನಿಮ್ಮಪ್ಪಂಗೆ ನಾವು ಪಡೋ ನೋವಿನ ಬಗ್ಗೆ ಹೇಳೋ ಕೊರತು ನಿನ್ನ ಕರ್ಕೊಂಡು ಹೋಗಕ್ಕಲ್ಲ ಹೇಳ್ದೆ. ಅವ್ರಿಗೆ ಅರ್ಥ ಆಗಿಲ್ಲ, ಪ್ರೀತಿಸೋ ಹಕ್ಕು ನಮಗಿದೆ, ಆದರೆ ಓಡೋಗೋ ಅಧಿಕಾರ ನಮಗಿಲ್ಲ. ಈ ಮನೆ ಪಟ್ಟಿರೋ ಕಷ್ಟ ಸಾಕು ಮೀನಾ, ಮತ್ತೆ ಯಾವ ಮನೆಗೂ ಈ ಥರ ಗತಿ ಬರಬಾರ್ದು. ನೋವಲ್ಲೇ ಹೋಗ್ತೀನಿ. ಇಲ್ ನೋಡು, ನೀನನ್ ಕರ್ಕೊಂಡ್ ಬರಕ್ ಹೇಳ್ತಿದ್ದಾರೆ. ವಸುಂಧರಾ, ಮೀನನ್ ಕರ್ಕೊಂಡ್ ಬಾ. ಆಯ್ತು ರೀ. ಮೇಲ್ಗಡೆ ರೂಮ್ ಅಲ್ಲಿ ಬ್ಯಾಗ್ ಇದೆ, ತಗೊಂಬಾ. ನಿಮ್ ಜೊತೆ ಇದ್ದಾಗ್ಲೇ ಎಷ್ಟು ಜೋಪಾನವಾಗಿ ನೋಡ್ಕೋತೀರಾ, ನೀವ್ ಇಲ್ದಿರೋ ಮನೆ ಕಳಿಸ್ತಾ ಇದ್ದೀರಾ, ಇನ್ನೆಷ್ಟು ಯೋಚನೆ ಮಾಡಿರ್ತೀರಾ ಅಲ್ವಾ? ನೀವ್ ಕೊಟ್ಟಿರೋದೇ ಅಪ್ಪ, ಇದು ಜೀವನ ಪೂರ್ತಿ ಕಾಣಿಸ್ತಾ ಇದೆ. ಕಣ್ಮ
ಮುಚ್ಕೊಂಡು ಬದುಕ್ತೀನಿ. ಏನಾಯ್ತೋ ಇವನಿಗೆ? ಫ್ರೆಂಡ್ ಲವ್ಗೆ ಅಷ್ಟು ಕಷ್ಟಪಟ್ಟೆ, ನಿನ್ ಲವ್ನ ಹಾಗೆ ಬಿಡ್ತೀಯಾ? ನಿನ್ಗೋಸ್ಕರ ಪ್ರಾಣನೇ ಕೊಡ್ತೀವಿ ಗೊತ್ತಾ? ಫ್ರೆಂಡ್ಗೆ ಪ್ರಾಬ್ಲಮ್ ಆದ್ರೆ ಜೀವ ಕೊಡೋಕು ರೆಡಿಯಾಗಿ ಹೋಗ್ತೀವಿ ಕಣೋ. ಆತರ ಯೋಚಿಸಿದೆ, ಒಂದ್ ವಿಷಯದಲ್ಲಿ ತಪ್ಪು ಮಾಡಿದೆ ನಾನು. ನನ್ನ ವಿಷಯದಲ್ಲಿ ನೀವ್ಯಾರು ಆ ತಪ್ಪು ಮಾಡೋದು ನನಗಿಷ್ಟ ಇಲ್ಲ. ಬನ್ರೋ ಬನ್ನಿ. ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಕಣೋ, ನನ್ನ ಮಗಳು ನಿನ್ ಜೊತೆ ಹೇಗಿರ್ತಾಳೆ ಅಂತ. ಆದ್ರೆ ಒಂದಂತೂ ಸತ್ಯ, ನಿನ್ ಜೊತೆ ಅವಳು ಸಂತೋಷವಾಗಿರ್ತಾಳೆ. ನಾಳೆ ಅವಳಿಗೆ ಏನೇ ಆದರೂ ಕಾಪಾಡ್ಕೊಳ್ಳೋಕೆ ನಾನಿದ್ದೀನಿ. ಆದರೆ ಅವಳು ಸಂತೋಷವಾಗಿರ್ಬೇಕು ಅಂದರೆ ನೀನಿರ್ಬೇಕು. ಈ ವಿಷಯ ನನಗೆ ಅರ್ಥ ಆದಾಗೆ ನನ್ನ ಜೊತೆ ಇರೋರಿಗೆ ಅರ್ಥ ಆಗದೆ ಹೋಯ್ತು. ಹೊರಟೋದ್ಲು, ಪರವಾಗಿಲ್ಲ, ಎಲ್ಲದಕ್ಕಿಂತ ನನಗೆ ನನ್ನ ಮಗಳೇ ಮುಖ್ಯ. ಹೋಗು, ನನ್ನ ಮಗಳನ್ನು ಕರ್ಕೊಂಡು ಹೋಗು, ಹೋಗು. ಇವ್ರು ಹೂ ಅಂದ್ರೆ ದೊಡ್ಡ ಮಗಳನ್ನು ಕರ್ಕೊಂಡ್ ಬರ್ಬೋದಪ್ಪ. ಏನೇನೋ ಯೋಚಿಸಿ ನಿನ್ನನ್ನು ಹುಡುಕುತ್ತಾ ನಿನ್ನ ಹಿಂದೆ ಸುತ್ತಲೂ ನಾ ಬಂದೆ. ಏನೇನೇನೋ ಆಸೆಯು ಕಣ್ಣಲ್ಲೇ ತೋರುತ್ತಾ ನೀನೇ ಬೇಕು ಎನ್ನುತ್ತ ನಾ ಹಿಂದೆ. ದೂರ ಹೆಚ್ಚಲು ವಿರಹ ಕಾಡಿದೆ, ಕಾಡು ಪ್ರೀತಿಗೆ ಉರಿಯು ಬೇಕಿದೆ. ಮನದಲ್ಲಿ ತಿರುಗೋ ಸೊಗಸಾಗಿ ಬಾರಮ್ಮೋ, ಪ್ರತಿ ಜನ್ಮಕ್ಕೂ ಪ್ರೀತಿನ ನೀಡಮ್ಮೋ. ನನ್ನ ಎದೆಯ ಬಡಿತ ಅದು ನಿಂದೆ ಕೇಳಮ್ಮೋ, ನಿನ್ನ ಮೋಹ ಪಾಶ ನನ್ನತ್ತ ಬೀಸಮ್ಮೋ. ಏನೇನೇನೋ ಯೋಚಿಸಿ ನಿನ್ನನ್ನು ಹುಡುಕುತ್ತಾ ನಿನ್ನ ಹಿಂದೆ ಸುತ್ತಲೂ ನಾ ಬಂದೆ. ಏನೇನೇನೋ ಆಸೆಯು ಕಣ್ಣಲ್ಲೇ ತೋರು.